ನನ್ನ ಮೆಚ್ಚಿನ ದೇಶ ಬಾಂಧವರಿಗೆಲ್ಲ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಶಂಕರ್. ನಾನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಿರಿಯ ನಟ. ಬಹಳ ದಿವಸದಿಂದ ನನ್ನ ಹಂಬಲವಾಗಿದ್ದ ಮನೆ ಕಟ್ಟು ನೋಡು ಎಂಬ ಚಿತ್ರವನ್ನು ನಿಮ್ಮೆಲ್ಲರ ಎದುರಿಗೆ ತಂದಿದ್ದೇನೆ. ಇದರಲ್ಲಿ ಹತ್ತಾರು ಹೊಸ ಮುಖಗಳನ್ನು ಪರಿಚಯ ಮಾಡಿಸಿದ್ದೆ. ದೇಶದ ಮೇಲೆ ನುಗ್ಗಿ ಬಂದಂಥ ವಿರೋಧಿಗಳನ್ನು ಎದುರಿಸಿದಂಥ ನಮ್ಮ ವೀರರಿಗೆ ಈ ಚಿತ್ರವನ್ನು ಅರ್ಪಣೆ ಮಾಡಿದ್ದೇನೆ. ನಿಮ್ಮೆಲ್ಲರ ಅಭಿಮಾನವೇ ನಮಗೆ ಶ್ರೀರಕ್ಷೆ. ಭಾರತವು ಬೆಳಗಲಿ. ಸಿರಿಗನ್ನಡಂ ಬಾಳಿಗೆ. ಜೈ ಹಿಂದ್. ಗಂಗಾಧರ ಗೌರೀವರ ಬಸವನ ಗುಡಿಯ ಬಸವೇಶ್ವರ ಬೆಂಗಳೂರಿನ ಹಿರಿಶಿಲ್ಪಿ ಕೆಂಪಯ್ಯ ಗೌಡ ಬೆಳೆದಿದೆ ನೋಡ ಬೆಂಗಳೂರು ನಗರ, ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ. ಕಣ್ಣಿಗೆ ಕಾಣುವ ಅಂದದ ಸೌಧ, ಕನ್ನಡ ನಾಡಿನ ವಿಧಾನ ಸೌಧ. ಬೆಳೆದಿದೆ ನೋಡ ಬೆಂಗಳೂರು ನಗರ, ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ. ಕಣ್ಣಿಗೆ ಕಾಣುವ ಅಂದದ ಸೌಧ, ಕನ್ನಡ ನಾಡಿನ ವಿಧಾನ ಸೌಧ. ಬೆಳೆದಿದೆ ನೋಡ ಬೆಂಗಳೂರು ನಗರ. ವಿದ್ಯಾಶಾಲೆಯ ಕೀರ್ತಿಯ ಗೋಪುರ, ಕೈಗಾರಿಕೆಗಳ ವ್ಯಾಪಕ ನಗರ. ವಿದ್ಯಾಶಾಲೆಯ ಕೀರ್ತಿಯ ಗೋಪುರ, ಕೈಗಾರಿಕೆಗಳ ವ್ಯಾಪಕ ನಗರ. ಕನ್ನಡ ಹೆಂಗಳ ಸವಿಗಾನದಲ್ಲಿ ಸುಂದರ ತೋಟದ ಮಡಿಲಲ್ಲಿ ಬೆಳೆದಿದೆ ನೋಡ ಬೆಂಗಳೂರು ನಗರ, ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ. ಕಣ್ಣಿಗೆ ಕಾಣುವ ಅಂದದ ಸೌಧ, ಕನ್ನಡ ನಾಡಿನ ವಿಧಾನ ಸೌಧ. ಬೆಳೆದಿದೆ ನೋಡ ಬೆಂಗಳೂರು ನಗರ. ಪ್ರವಾಸಿ ಜನಗಳ ಮೋಹಕ ನಗರ, ಕನ್ನಡ ಕವಿಗಳ ಮೆಚ್ಚಿನ ನಗರ. ಪ್ರವಾಸಿ ಜನಗಳ ಮೋಹಕ ನಗರ, ಕನ್ನಡ ಕವಿಗಳ ಮೆಚ್ಚಿನ ನಗರ. ಭಾರತ ಮಾತೆಯ ಮಕುಟದಲ್ಲಿ ಬೆಳಗುವ ರತ್ನದ ತೆರದಲ್ಲಿ, ಭಾರತ ಮಾತೆಯ ಮಕುಟದಲ್ಲಿ ಬೆಳಗುವ ರತ್ನದ ತೆರದಲ್ಲಿ, ಬೆಳಗುವ ರತ್ನದ ತೆರದಲ್ಲಿ ಬೆಂಗಳೂರು ನಗರ ಬೆಳೆದಿದೆ ನೋಡ. ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ, ಕಣ್ಣಿಗೆ ಕಾಣುವ ಅಂದದ ಸೌಧ, ಕನ್ನಡ ನಾಡಿನ ವಿಧಾನ ಸೌಧ. ಬೆಂಗಳೂರು ನಗರ ಬೆಳೆದಿದೆ ನೋಡ. ಬೆಂಗಳೂರು ಕನ್ನಡಿಗರ ಕೈಗನ್ನಡಿ, ಇದು ನಿನ್ನದೆಂದು ಹೆಮ್ಮೆ ಪಡು ನೀ ನೋಡಿ. Thank you.
ಅದು ಹೋಗ್ಲಿ ಆನಂದ್, ಇವಾಗ ರಜಾ ಬಂತಲ್ಲಪ್ಪ, ಎಷ್ಟು ದಿವಸ ನನ್ನ ಜೊತೆಲಿ ಇರ್ತೀಯ? ಪುನಃ ವಾರ್ಫೀಲ್ಡ್ ಹೋಗೋ ತನಕ ಇರ್ತೀನಿ. ಪುನಃ ವಾರ್ಫೀಲ್ಡ್? ಅಲ್ಲಯ್ಯ ಆನಂದ್, ನಿನಗೆ ಈ ಸೈನಿಕ ಜೀವನ ಹಿಡಿಸ್ತೇನೆಯ. ನೋಡು ಮೂರ್ತಿ, ಯಾವ ಮನುಷ್ಯ ದೇಶ ಪ್ರೇಮ ಆಗಿರ್ತಾನೋ ಅವನ ಸೈನಿಕ ಜೀವನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಅದು ಸರಿ, ರಜಾ ಕಳೆಯೋವರೆಗೂ ಆದ್ರೂ ನನ್ನ ಜೊತೆಲಿರಯ್ಯ. ಅಯ್ಯಯ್ಯೋ, ಆಗಲ್ಲಪ್ಪ, ನಾನು ಊರಿಗೆ ಹೋಗ್ಬೇಕಪ್ಪ. ಈಗ ಊರು ಊರು ಯಾರೇ ಇದ್ದಾರೆ ನಿನಗಲ್ಲಿ? ನಿನಗೆ ಏನು ಗೊತ್ತಿದೆ ಮೂರ್ತಿ, ನನ್ನ ಜೀವವೇ ನನ್ನ ಊರು. ಅಲ್ಲಿ ನಗನಗುತ್ತಾ ಇರೋ ನನ್ನ ಹೆಂಡತಿ. ಏನ್ ಅಕ್ಕಂಗಿ ಚೆನ್ನಾಟ ಈಗ ತಾನೇ ಪ್ರಾರಂಭ ಆಗಿರೋ ಕಾಣ್ತಾ ಇದೆ. ನಿಮ್ ನಾಗಿನಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಲ್ಲ, ಅದು ಸಿಹಿ ತಿಂಡಿ ತಿನ್ಸೋದು ಲಕ್ಷಣ ಇದೆ. ಏನು ಪಾಸ್ ಆಯ್ತು? ಕೂಪವಾಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತು. ವೆರಿ ಗುಡ್. ನನ್ ಗೊತ್ತು ಶಾಂತ, ನೀನ್ ಪಾಸ್ ಆಗ್ತೀಯ ಅಂತ. ಎಲ್ಲಿ ಬಾಬಾಜಿ, ಆಮ್ನಿ ನಿಮ್ ತಾಯಿನ ಸಿಹಿ ಮಾಡ್ತೀನಿ. ತುಂಬಾ ಚೆನ್ನಾಗಿದ್ದೀರಿ ಶಾಂತ. ಮಿತಾಯಿ ನೋಡಿ ಶಾಂತ, ಈ ಮಿತಾಯಿ ಎಷ್ಟು ಸಿಹಿ ಆಗಿದೆಯೋ ನಿನ್ನ ಜೀವನವೂ ಸಹ ಅಷ್ಟೇ ಸಿಹಿ ಆಗಿರ್ಬೇಕು. ಹಿಡಿತ ಕಷ್ಟ ಪಟ್ಟು ಓದ್ಬೇಕು ಶಾಂತ. ಆಗ್ಲಿ ಬಾಬಾಜಿ, ಈ ಸಲ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತೀನಿ. ಹಾಗೆ ನಂಗೆ ಗೊತ್ತು ನೀನ್ ಪಾಸ್ ಮಾಡ್ತೀನಿ ಅಂತ. ತುಂಬಾ ಜಾಣ್ಮರಿ. ಹೌದೌದು, ನೀವು ಚಿಕ್ಕ ಮಗುನ ಹಾಗೆ ಇವಳನ್ನ ಮುದ್ದಕ್ಕೆ ಮಾತಾಡಿ ಆಮೇಲೆ ಅವಳು ತಲೆ ಮೇಲೆ ಕೂತ್ಬಿಡ್ತಾಳೆ ನೋಡಿ ಬಾಬಾಜಿ, ಅಕ್ಕಂಗ್ ನನ್ ಮೇಲೆ ಕೋಪ. ಆಗಲ್ಲ ಶಾಂತ, ನಿನ್ನ ಮುದ್ದಿಸ್ ಹಾಗೆ ಅವಳು ಮುಸ್ತಲ್ವಲ್ಲ, ಅದಕ್ಕೆ ಒಂದು ಕೋಪ ಅಂತ ಕಾಣುತ್ತೆ. ದೊಡ್ಡವರಾದ್ರೆ ಇನ್ನೂ ಹುಡುಗಾಟ ಬಿಟ್ಟಿಲ್ಲ. ಹುಡುಗಾಟ ಆಡೋದಕ್ಕೆ ನನಗೆ ಸಮಯ ತಾನೆ ಎಲ್ಲಿದೆ ರಾಧ? ಅಂದ್ರೆ ದೇಶಕ್ಕಾಗಿ ದುಡಿಯೋರು ಮನೆಯಲ್ಲಿ ಹೆಂಡತಿ ಮುಂದೆ ಕೂತ್ಕೊಂಡ್ರಕ್ಕಾಗುತ್ತೆ? ಏಕೆ ನಾನು ವಾರ್ಫೀಲ್ಡ್ಗೆ ಹೋಗೋದು ನಿನಗೆ ಇಷ್ಟ ಇಲ್ವೇನು? ನೋಡ್ರ ರಾಧ, ಶಾಂತರ ಕೈಲಿ ಹಾಡು ಹೇಳುತ್ತಾ ನಗನಗುತ್ತಾ ಇರ್ಬೇಕು. ಹಿಡಿಯುತ್ತೆ ಬಾಬಾಜಿ, ಊಟಕ್ಕೆ ಬನ್ನಿ ಬಾಬಾಜಿ. ಓ, ಹಾಲು ರೆಡಿ ಆಗಿದೆಯೇ? ಇದು ಶೂ ಬಿಚ್ಚುಬಿಟ್ಟು ಈಗ ಬರ್ತೇನೆ. ಆಗ್ಲಿ, 3 ಗಂಟೆ ಆಗೋಯ್ತು. ತಗೋ ಶಾಂತ, ಔಷಧಿ ಕುಡಿ. ಅಕ್ಕ ನಂಗೆ ಬೇಡ ಅಕ್ಕ. ಹಾಗಿಲ್ಲ, ಮಾತಾಡ್ಬಾರ್ದು ಶಾಂತ. ಹೊತ್ತೊತ್ತು ಸರಿಯಾಗಿ ಔಷಧಿ ಕುಡಿಬೇಕು, ಡಾಕ್ಟರ್ ಹೇಳ್ದಾಗ ಕೇಳ್ಬೇಕು. ತಗೊಮ್ಮ ಔಷಧಿ ಕುಡಿ. ಅಕ್ಕ ಏನ್ ಶಾಂತ, ನಾವ್ ಸತ್ತೋಗ್ತೀನ ಅಕ್ಕ. ಶಾಂತ, ಹಾಗೆಲ್ಲ ಮಾತಾಡ್ಬಾರ್ದು ಶಾಂತ. ನೀನ್ ಸತ್ತು ಹೋದ್ರೆ ನಾನು ಇರೋದಕ್ಕೆ ಸಾಧ್ಯವಿಲ್ಲ. ಹಾಗೆಲ್ಲ ಮಾತಾಡ್ತಾರ? ಹಾಗೆಲ್ಲ ಮಾತಾಡ. ಶಾಂತ ಹೇಗಿದ್ದಾರೆ ಈಗ? ಜ್ವರ ಹಾಗೆ ಇದ್ರೆ ಈ ಹೋದಾಗ್ಲಿಂದ ಬಿಟ್ಟೆ ಇಲ್ಲ. ಏನಿದ್ರೆ ನೀವ್ ಇವತ್ತೇ ಹೋಗ್ಬೇಕಾ? ಹೌದು ರಾಧ. ಶಾಂತಲ್ ಮೈನಲ್ಲಿ ಹುಷಾರಿಲ್ಲ, ಇಂಥ ಟೈಮ್ನಲ್ಲಿ ನೀವ್ ನನ್ನ ಒಬ್ಬಳೇ ಬಿಟ್ಟು ಹೋದ್ರೆ ನನ್ ಗತಿ? ಕರ್ತವ್ಯದ ಮುಂದೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ರಾಧ. ನೋಡು ಶಾಂತ, ನಿನ್ ಜೀವದಂತೆ ನೋಡು, ಒತ್ತಿ ಒತ್ತಿ ಸರಿಯಾಗಿ ಔಷಧಿ ಕೊಡು, ಅಷ್ಟೇ ನಾನು ನಿನ್ಗೆ ಹೇಳೋದು. ಅಳ್ಬಾರ್ದು ರಾಜ, ನನ್ನ ನಗನಟ್ಟ ಕಳ್ಕೊಂಡಿ. ಅಳ್ಬಾರ್ದಮ್ಮ, ನಾನು ಹೋಗಿ ಜಾಗ್ರತೆ ಬಂದ್ಬಿಡ್ತೀನಿ. ಹೊತ್ತೊತ್ತಿಗೆ ಸರಿಯಾಗಿ ಔಷಧಿ ಕುಡಿಬೇಕು. ಹೋಗಿ ಬರ್ತೀನಮ್ಮ, ಬೇಗ ಬಂದ್ಬಿಡ್ತೀನಿ ನಾನು. ಕೀರ್ತಿ ಪಡೆದು ಬೇಗ ಬನ್ನಿ. ಶಾಂತ ಬರ್ತೇನೆ, ಬರ್ತೇನೆ ರಾಧ. ಮತ್ತೆ ಶಾಂತನ್ನ ಜಾಗ್ರತೆ ನೋಡ್ಕೊಬೇಕು ನೀನು.
ಆಗ ನೀವ್ಯಾಕೆ ಕೇಳ್ಕೋದೆ? ನನ್ನನ್ನು ಕರೆದಿದ್ರೆ ನಾನು ಬಂದು ಔಷಧಿ ಕುಡಿಸ್ತಿರ್ಲಿಲ್ಲ. ಇತ್ತಾಗ ಕುಡಿ ಔಷಧಿ. ತಂತ, ನಿಮ್ ಮಲಗಿರು, ನನ್ ಸ್ವಲ್ಪ ಬೆಂಗಿ ತರ್ತೀನಿ. ಯಾವ ಔಷಧಿ ಕೊಟ್ಟಮ್ಮ? ಔಷಧಿ ಕೊಟ್ಟ ತಂಗಿಗೆ ಏನಾಗಿದೆ ಡಾಕ್ಟ್ರೆ? ನನ್ ತಂಗಿಗೆ ಏನಾಗಿದೆ? ಅವಳು ಹೇಗಾದ್ರೂ ಮನೆ ಉಳಿಸ್ಕೊಡಿ ಡಾಕ್ಟ್ರೆ, ಉಳಿಸ್ಕೊಡಿ. ನಿನ್ ತಂಗಿನ ನೀನೆ ಕೈಯಾರೆ ಕೊಂಡ್ಬಿಟ್ಟಿಯಲ್ಲಮ್ಮ, ಕೊಟ್ಟಿದ್ದು ಔಷಧಿ ಅಲ್ಲಮ್ಮ, ಹಾಲಿಡ ವಿಷ. ಲಾಡು, ಬಿಸಿಬೇಳೆ ಬಾತು, ವೆಜಿಟೇಬಲ್ ಪಲಾವ್ ಎಲ್ಲ ಮಾಡ್ಕೊಂಡು ಕೇರನಲ್ಲಿ ತುಂಬಿಸ್ಕೊಂಡು ಹೋಗೋಣ. ಓಹೋ, ಅಗತ್ಯವಾಗಿ ನಾನು ಸಿದ್ಧ. ನಾಳೆ ನೀವು ಊಟ ಮಾಡ್ಕೊಡ್ದು. ಊಟ ಮಾಡ್ಕೊಡ್ದು ಅಲ್ಲ, ಲಾಡು ಬಾತು ಜಿಲೇಬಿ ಏನೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಊಟನೇ ಮಾಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ಅದೆಲ್ಲ ಹೇಳಿದ್ದು ಹೋಟೆಲ್ನಲ್ಲಿ ಊಟ ಮಾಡ್ಕೊಡ್ದು ಅಂದೆ. ಓಹೋ, ಹೋಟೆಲ್ನಲ್ಲ? ನೋಡಿ, ನೀವೇ ಅಡಿಗೆ ಮಾಡೋದ್ರಿಂದ ನಾನು ಹೋಟೆಲ್ನಲ್ಲಿ ತಿಂಡಿ ಸಹ ತಿನ್ನೋದಿಲ್ಲ. ಸರಿ, ಹಾಗಿದ್ಮೇಲೆ ಪ್ರೋಗ್ರಾಮ್ ಅಡಿಗೆ ಖರ್ಚಿಗೆ 10 ರೂಪಾಯಿ ಕೊಡಿ, ನಾನು 10 ರೂಪಾಯಿ ಹಾಕ್ತೀನಿ. ಓಹೋ, ಚಂದ ಬೇರೆ ಉಂಟೇನಾ? ನನಗೆ ಗೊತ್ತಿರಲಿಲ್ಲ. ಒಲೆಯೇ, ನೋಡಿ, ನೀವೇನು ಕೊಡಬೇಡಿ, ಅಡಿಗೆ ಕಷ್ಟ ನೀವೇ ಹೊತ್ಕೊಳ್ಳೋದ್ರಿಂದ ನಿಮ್ದು ಸೇರಿಸಿ 20 ರೂಪಾಯಿ ನಾನೇ ಕೊಟ್ಬಿಡ್ತೀನಿ. ಸರಿ ತಾನೇ? ನೋಡಿ, ನಾಳೆ ಬೆಳಿಗ್ಗೆ ಕರೆಕ್ಟ್ ಆಗಿ 10 ಗಂಟೆಗೆ ಮನೆಯಲ್ಲಿ ಇರಬೇಕು. ಗಂಟೆಗೆ ರೆಡಿ ಆಗಿರ್ತೀನಿ. ಸರಿ, ನಾನು ಹಾಗಾದ್ರೆ ಬರ್ಲಾ? ಮಿಸ್ಟರ್ ಪ್ರಾಣೇಶ್, ನಾನು ಬರ್ಲಾ ಅಂದೆ. ಹೋಗ್ಬನ್ನಿ, ಹೋಗಿ ಬರ್ತೀರಾ? ಏನು ಮಾತಾಡ್ತಿದ್ರೆ ಭಾವ ಸಮಾಧಿಯಲ್ಲಿ ಇರ್ತೀರಲ್ಲ ನೀವು. ಸಮಾಧಿ ಆಗೋ ಸಮಯ ಬರ್ತಾ ಇದೆ. ಬರ್ತೆ ಬರ್ತೆ, ನಾ ಬರ್ಲಾ. ಟಾಟಾ. ಟಾಟಾ. ಭಾಗ್ಯವಿದು ನಮ್ಮದನ್ನಿ ಆನಾಡ ಕಾಣ ಬಂದಿ, ಭಾರತದ ಮಕ್ಕಳನ್ನಿ ಭಾಗ್ಯವಿದು ನಮ್ಮದನ್ನಿ ತಾಯ್ನಾಡ ಕಾಣ ಬಂದಿ.
ಹಾಲು ಹರಿದ ನಾಡಿ ಜೊನ್ನಾಡಾಗಲಿ, ಚಿನ್ನದ ಮಳೆಗಿನ್ನೊಮ್ಮೆ ಸುರಿದು ಹರಿಯಲಿ. ಹಾಲು ಹರಿದ ನಾಡಿ ಜೊನ್ನಾಡಾಗಲಿ, ಚಿನ್ನದ ಮಳೆಗಿನ್ನೊಮ್ಮೆ ಸುರಿದು ಹರಿಯಲಿ. ಜಯ ನಗರ ಜಯ ನಗರ, ಕನ್ನಡಿಗರ ಕನ್ನಡ ಬೆಂಗಳೂರು ನಗರ, ನಾವೆಲ್ಲರೂ ಒಂದೇ, ನಂದಿ ಒಂದೇ. ಎಲ್ಲ ನರಿರಲಿ ಹೇಗಾದರಿರಲಿ, ಬಾಳೆಲ್ಲ ಕನ್ನಡವಾಗಿರಲಿ, ಆಗಿರಲಿ ಆಗಿರಲಿ ಆಗಿರಲಿ. ನಮಸ್ಕಾರ. ನಮಸ್ತೆ. ಪ್ಲೀಸ್ ಟೇಕ್ ಯುವರ್ ಸೀಟ್. ಪರವಾಗಿಲ್ಲ. ಓ, ರಾಧಾ ಅನ್ನೋರು ನೀವೇನಾ? ಹೌದು ಸರ್. ಕೂತ್ಕೊಳ್ಳಿ. ಅಕೌಂಟೆಂಟ್ ಕರೆಯ ಸರ್. ಮ್ಯಾನೇಜರ್ ನಿಮ್ಮನ್ನು ಬರೋತಾ ಇದ್ದಾರೆ ಸರ್. ಯಾಕಪ್ಪ? ಒಳಗಡೆ ಒಂದು ಹುಡುಗಿ ಬಂದಿದೆ ಸರ್. ಏನ್ ಸರ್ ಕರೆದಂತಲ್ಲ? ನೋಡಿ ಮಿಸ್ಟರ್ ಪ್ರಾಣೇಶ್, ಇವರು ರಾಧಮ್ಮ ಅಂತ ಹೇಳಿ ನಮ್ಮ ಮೇರಿಯವ್ರ ಸೀಟ್ ಬಂದಿದ್ದಾರೆ. ನೋಡಿ ರಾಧಮ್ಮ, ಇವರು ನಮ್ಮ ಚೀಫ್ ಅಕೌಂಟೆಂಟ್. ನಮಸ್ಕಾರ. ಇವರು ಡಿಪಾರ್ಟ್ಮೆಂಟ್ನಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ. ನೀವು ನಾಳೆಯಿಂದ ಡ್ಯೂಟಿ ಅಟೆಂಡ್ ಮಾಡ್ಬಿಡಿ. ಇಲ್ಲ ಸರ್, ನಾನು ಇವತ್ತಾನೆ ಊರಿಗೆ ಬಂದಿದ್ದೀನಿ, ಇನ್ನೂ ಮನೆ ಸಿಕ್ಕಿಲ್ಲ. ನಾಳೆದಿಂದ ಡ್ಯೂಟಿಗೆ ಬರ್ತೀನಿ. ದಟ್ಸ್ ಆಲ್ ರೈಟ್. ಬರ್ತೀರಾ? ಇವರು ನಮ್ಮ ಆಫೀಸಿನ ಕ್ಯಾಶಿಯರ್ ಶ್ರೀನಿವಾಸ್ ಅಂತ. ದಿಸ್ ಈಸ್ ಮಿಸ್. ನೀವು ಮಿಸ್ ತಾನೆ? ಹೌದು. ಮಿಸ್ ರಾಧಾ. ನಮಸ್ಕಾರ. ದಿಸ್ ಈಸ್ ಮಿಸ್ಟರ್ ಪಶುಪತಿ. ನಮಸ್ಕಾರ. ನಮಸ್ಕಾರ. ದಿಸ್ ಈಸ್ ಮಿಸ್ ಶೀಲಾ ಅಂತ. ನಮಸ್ಕಾರ. ದಿಸ್ ಈಸ್ ಮಿಸ್ಟರ್ ಕಾಲಿಂಗ್ ಆಫ್ ಬಿ ಎ, ನಮ್ಮ ಆಫೀಸಿನ ಬಹುಮುಖ ವ್ಯಕ್ತಿ. ನಮಸ್ಕಾರ. ವೆರಿ ಗ್ಲಾಡ್ ಟು ಮೀಟ್ ಯು. ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ನಾನು ಆಮೇಲೆ ತಿಳಿಸ್ತೇನೆ. ಬನ್ನಿ. ದಿಸ್ ಈಸ್ ಮಿಸ್ಟರ್ ಲಕ್ಷ್ಮಣ್ ರಾಮನ್. ಇದೇನಿ, ಯಾರು ಇಲ್ವಲ್ಲ? ಯಾಕಿಲ್ಲ, ಕೋರ್ಟ್ ಇಲ್ವೇ? ಈ ಕೋರ್ಟ್ ಇದ್ರೆ ಲಕ್ಷ್ಮಣ್ ರಾಯ್ ಆಫೀಸಿಗೆ ಬಂದಿದ್ದಾರೆ ಅಂತ. ಅಂಡ್ ದಿಸ್ ಈಸ್ ಮಿಸ್ಟರ್ ಅಯ್ಯಂಗಾರ್. ಅಡಿಕೆರೆ ಡಬ್ಬ ಟೇಬಲ್ ಮೇಲೆ ಇಟ್ಟುಟ್ಟೋದ್ರೆ 31ನೇ ತಾರೀಕಿನ ದಿವಸ ಬಂದು ತಗೊಂಡು ಸಾಯಂಕಾಲ ಸಂಬಳ ಅಂತ. ತುಂಬಾ ಪಂಕ್ಚುಯಲ್. ಕಡ್ದು ಬಂದ ಅಭ್ಯಾಸ ಬಿಡಕ್ಕಾಗುತ್ತೆ. ದಿಸ್ ಈಸ್ ಮಿಸ್ ರಾಣಿ. ನಮಸ್ಕಾರ. ದಿಸ್ ಈಸ್ ಮಿಸ್ ರಾಧಾ. ನಮಸ್ಕಾರ. ದಿಸ್ ಈಸ್ ಮಿಸ್ಟರ್ ಶಂಕರ್ ರಾವ್ ಅಂತ ನಮ್ಮ ಆಫೀಸ್ನಲ್ಲೇ ಇದ್ದಾರೆ, ಬಹಳ ಒಳ್ಳೆ ಮನುಷ್ಯ. And this is Mr. Pranesh Rao, Chief Accountant of this office. Kutpadi, kutpadi. ಈ ಸೀಟ್ ನಲ್ಲಿ ನೀವು ಕೆಲಸ ಮಾಡಬೇಕಾಗಿರೋದು. ಹೇಗಿದೆ ಆಫೀಸ್? ನನಗೆ ನಿಮ್ಮ ಆಫೀಸ್ ವಾತಾವರಣ ತುಂಬಾ ಹಿಡಿಸ್ಬಿಟ್ಟು. ಅಯ್ಯೋ, ಈಗಲೇ ಏನು, ಇವಾಗ ತಾನೆ ಬಂದಿದ್ರಿ. ಇನ್ಮೇಲೆ ಇನ್ನೂ ಇಂಪ್ರೂವ್ ಆಗುತ್ತೆ ನಮ್ಮ ಆಫೀಸ್. ತಗೊಂಬ ಕಾಫಿ. ಅಯ್ಯೋ, ಇದೆಲ್ಲ ಯಾಕೆ? ಅಯ್ಯಯ್ಯೋ, ಹಾಗಂತೆ. ಇದು ಅಕೌಂಟ್ ಡಿಪಾರ್ಟ್ಮೆಂಟ್, ಲೈಟ್ ಆಗಿ ಬ್ರೈನ್ ಟಾನಿಕ್. ಚೆನ್ನಾಗಿದೆಯಾ? ನೋಡಿದ್ರ ಮೇಲಿನ ಪುಸಾಸೆ ನನ್ಸಕ್ಕೆ ಬಂದ್ಬಿಟ್ಲಲ್ಲ. ಶೀಲ, ಹಳೆ ಹುಲಿ ಮುಂದೆ ಹೊಸ ಹುಲಿ ಎರಡು ದಿವಸ ಅಂತ ಇದ್ದಿತ್ತು. ಇನ್ನು ಏನೇನಾಗ್ತಾ ಇರ್ತ ಹಂಗೆ ನೋಡ್ತಾ ಇರು. ನಾನು ಇನ್ ಬರ್ತೀನಿ. ನಮಸ್ಕಾರ. ಇನ್ರಿ ಮಿಸ್ಟರ್ ಪ್ರಾಣೇಶ್, ಈ ಹುಡುಗಿಗೊಂದು 19 ವರ್ಷ ಇರ್ಬೋದಲ್ವೇ? 19 ವರ್ಷ? ಛೇ ಛೇ ಛೇ, ಇರ್ಲ 18 ಮುಖಲಿರ್ಬೋದು. ಅಯ್ಯೋ, ನಾನು 19 ಅಂದ್ಕೊಂಡೆ. ಇರ್ಲ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅಪ್ಪ ವರಸಿದ್ಧಿ ವಿನಾಯಕ, ನಮ್ಮ ಆಫೀಸಿಗೆ ಹೊಸದಾಗಿ ಒಂದು ಹುಡುಗಿ ಬಂದಿರೋ ವಿಚಾರ ಸರ್ವಾಂತರ್ಯಾಮಿ ಅದನ್ನ ತಿಳಿದ ವಿಷಯವೇ ಆಗಿದೆ. ಆ ಹುಡುಗಿಗೆ ನನ್ನ ಮೇಲೆ ಪ್ರೇಮ ಹುಟ್ಟುವಾಗ ಮಾಡಪ್ಪ. ಕೋಟ್ಯಾನುಕೋಟಿ ರಾಕ್ಷಸರನ್ನು ಧ್ವಂಸ ಮಾಡಿದ ನಿನಗೆ ಒಂದು ಹುಡುಗಿನ ಅನುಗ್ರಹಿಸಕ್ಕೆ ಸಾಧ್ಯವಿಲ್ಲವೇ ಅಪ್ಪ? ಆಹಾ, ಕೃಪಾಕರ,
ನನ್ನ ರಾಧಳ ಪ್ರೇಮಕ್ಕೆ ನಿನ್ನ ಸಹಾಯವಿದೆ ಅಂತ ತಿಳಿಸಿಬಿಟ್ಟಿಯಲೋ ಕರುಣಾಮೂರ್ತಿ. ಇದು ಈ ತೆಂಗಿನಕಾಯಿ ನಿನಗೆ, ಈ ಬಾಳೆಹಣ್ಣು ಇದು ನಿನಗೆ, ಈ ಊದುಗಡ್ಡಿ ಕರ್ಪೂರ ಎಲ್ಲ ನಿನಗೆ, ಈ ಬುಟ್ಟಿನೂ ನಿನಗೆ. ನಮೋನಮ್ಮ. ಯಾಕಪ್ಪ ಅಲ್ಲಿಗೆ ಬಂದೆ? ಊಟ ಮಾಡುವಾಗಲಾದ್ರೂ ನಿಮ್ ಜೊತೆಲಿ ಇರ್ಬೇಕು ಅಂತ ನನ್ನ ಆಸೆ. ಸಂತೋಷ, ಅಲ್ಲಿ ಕೂತ್ಕೋ. ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾನ್ ವೆಜಿಟೇರಿಯನ್. ಅಯ್ಯೋ, ಹಾಗಾದ್ರೆ ನನ್ನ ಆಸೆ ನೆರವೇರಲ್ಲ. ಯಾಕಪ್ಪ? ನಾನು ಪ್ಯೂರ್ ವೆಜಿಟೇರಿಯನ್. ನಾನು ಅದೇ ಹೇಳಿದ್ದು, ನಾನು ವೆಜಿಟೇರಿಯನ್ ಅಂತ. ಹಾಗ ನಾನು ಹೀಗೆ ಬಂದೆ, ನೀವು ಹೀಗೆ ಬಂದ್ರಿ ಅಷ್ಟೇ. ನೋಡಿ, ಊಟ ಮಾಡಕ್ ಜಾಗ ಅಲ್ಲಿ ಚೆನ್ನಾಗಿಲ್ಲ, ಆ ಮೈದಾನದಲ್ಲಿ ಚೆನ್ನಾಗಿದೆ, ಬನ್ನಿ ಅಲ್ಲಿ ಹೋಣ. ಅಯ್ಯೋ ರಾಮ, ಕೊಡಿ. ಈ ಕಡೆ ನಾನೇ ಪೂರ್ತಿ ಮಾಡ್ಕೊಡ್ತೀನಿ ಬಿಡಿ ಸರ್. ಪರವಾಗಿಲ್ಲ ಕೊಡಿ, ಇದು ನನ್ ಪಾಲಿನ ಕೆಲಸ, ನೀವೇಕ್ ಮಾಡ್ಬೇಕು? ಅಯ್ಯಯ್ಯೋ, ಹಾಗಂದ್ರೇನು, ಕೆಲ್ಸಕ್ ಬಾರ್ದವ್ರಿಗೆಲ್ಲ ಮಾಡ್ಕೊಡ್ತೀವಂತೆ, ನಿಮಗ್ ಮಾಡ್ಕೊಡ್ತೀನಿ. ಕೊಡಿ ಪರ ಕೊಡಿ. ಹೆಂಗು ಪಾಪ ನೀವು ಎಷ್ಟು ಕೆಲಸ ಮಾಡಿ. ಕಾಫಿ ತಗೊಳ್ಳಿ ತಗೊಳ್ಳಿ. ದಿನ ಎಷ್ಟೊಂದು ಕಾಫಿ ಕುಡಿದ್ರೆ ನಿಮ್ ದೇಹಕ್ಕೆ ಏನಾಗುತ್ತೆ ಮಿಸ್ಟರ್ ಪ್ರಾಣೇಶ್? ಏನಾಗುತ್ತೆ, ಯಾವತ್ತಾದ್ರೂ ಒಂದ್ ದಿವಸ ಕೆಟ್ಟ ಹಾಳಾಗ ಹೋಗುತ್ತೆ. ಅಂತೂ ಯಾವಾಗ್ಲೂ ನೀವು ಬಲಿಜಾಲಿಯಾಗಿರ್ತೀರ ಬಿಡಿ. ಅದೇ ನಿಮ್ಮಂತ ಹೆಂಗಸ್ರ ಯಾರು ಎದುರಿಗಿದ್ರು ಮಾತ್ರ, ಇಲ್ಲೇದ್ರೆ ಒಬ್ಬನೇ ಕುತ್ಕೊಂಡು ಬಳೋ ಅಂತ ಹೇಳ್ತಾರೆ. ಯಾರ್ದು ಸರ್ ಫೋಟೋ ಇದು? ನನ್ನ ಜೀವಮಾನನೇ ಹಾಳು ಮಾಡಿದ ಚಂದ ಅಲ್ರಿ ಇವರು. ಅಂದ್ರೆ ನನ್ನ ಹೆಂಡತಿ ನನ್ನ ಮಗ ಮಿಸ್ಟರ್ ಮಾಧುರ. ನಾನು ಮೈಸೂರಿನಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದ ತಕ್ಷಣ ನಮ್ಮಣ್ಣ ನಮ್ಮ ಅದಕ್ಕೆ ತಂಗಿನೇ ನನ್ನ ಕೊಟ್ಟು ಮದುವೆ ಮಾಡಿದ್ರು. ಅಂದಿನ ನಮ್ಮ ಬಾಳು ಶುಭ ದಿನ ಇಂಬು ತುಂಬಿರಲಿ ಆನಂದ ಚಿರನೂತನ ಬಾಳಿನಲ್ಲಿ ಒಂದೊಂದೇ ಶುಭ ದಿನ ಇಂಬು ತುಂಬಿರಲಿ ಆನಂದ ಚಿರನೂತನ ಬಾಳಿನಲ್ಲಿ ಒಂದೊಂದೇ ಶುಭ ದಿನ
ಯಾರಪ್ಪ ಮೂರ್ತಿ? ಏನಪ್ಪ ಕೂತ್ಕೋ. ಅವಳಲ್ಲಪ್ಪ ನಿನ್ ಹೆಂಡತಿ. ಹಾಗೆಲ್ಲ ಬರಕ್ ಆಗೋದಿಲ್ವಲ್ಲ. ಇವಾಗ ನಾನು ತುಂಬಾ ಸ್ಟ್ರಿಕ್ಟ್ ಆಗೋಗ್ಬಿಟ್ಟಿದ್ದೀನಿ. ಮನೇಲಿ 144 ಸೆಕ್ಷನ್ ಜಾರಿ ಕೊಟ್ಬಿಟ್ಟಿದ್ದೀನಿ ಅದಕ್ಕೆ. ಅಪ್ಪ 144 ಏನ್ ಸಮಾಚಾರ? ಪೇಪರ್ ತಗೊಳ್ಳೋಣ, ಸಮಾಚಾರ ನೋಡ್ಕೋ. ಅಣ್ಣ ಇವಾಗ ನನಗೆ ಒಂದು 10,000 ರೂಪಾಯಿ ಅರ್ಜೆಂಟ್ ಬೇಕಾಗಿತ್ತು. 10,000 ರೂಪಾಯಿ ಅರ್ಜೆಂಟ್ ಆಗಿ? ಅದ್ಯಾಕಪ್ಪ ಅಷ್ಟೊಂದಣ್ಣ? ಈಗ ಯಾಕಪ್ಪ ಅಷ್ಟೊಂದಣ? ಜಯನಗರದಲ್ಲಿ ನಾನೊಂದು ಸೈಟ್ ತೆಗೆದುಕೊಂಡಿಲ್ವೇನೆ, ಅದಕ್ಕೆ ಅದನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಮನೆ ಕಟ್ಟೋಣ ಅಂತ ಪ್ಲಾನ್ ಹಾಕಿದ್ದೀನಿ. ನಾಡದ್ದೇ ತಳಪಾಯ ಹಾಕ್ಬೇಕು. ಅಯ್ಯ ಬೃಹಸ್ಪತಿ, ತಳಪಾಯ ಹಾಕೋದಕ್ಕೆ 10,000 ರೂಪಾಯಿ? ಯಾರು ನಿಮ್ ಕಾಂಟ್ರಾಕ್ಟರು? ಬಸನಗುಡಿಲಿ ಪಾಟೀಲ್ ಅಂತ ಒಬ್ರು ಇದ್ದಾರಣ್ಣ, ತುಂಬಾ ಒಳ್ಳೆಯವರು. ನಾನೇ ಅವ್ರಿಗೆ ಈ ಮನೆ ಕೆಲಸ ಕೊಟ್ಟಿದ್ದೀನಿ. ಸರೋಜನಿಗೆ ಒಂದ್ ಮಾತು ಕೇಳಿತಾನೆ? ಸರಿ ಹೋಯ್ತು. ಅವಳದು ಒಂದೇ ಹಠ, ಅವಳ ಹೆಸರು ಮೇಲೆ ಈ ಮನೆ ಕಟ್ಟಿಸ್ತಾ ಇರೋದು. ಏನೋ ಅತ್ತಿಗೆ, ನೀನು ಅಣ್ಣ ಸೇರ್ಕೊಂಡು ಈ ಅನಾಥನ್ನ ಉದ್ಧಾರ ಮಾಡಿದ್ರೆ ನಿಮ್ಮ ಹೆಸರು ಹೇಳ್ಕೊಂಡು ಮನುಷ್ಯನಾಗಿ ತಿರುಗ್ತೀನಿ. ತಥಾಸ್ತು, ಕೂತ್ಕೋ. ಮೂರ್ತಿ ಅಷ್ಟೊಂದು ಹಣ ಈಗಿಲ್ವಲ್ಲಪ್ಪ, ಸಾಲ ನಾನು ಯಾರ ಹತ್ರನೂ ತೆಗೆದುಕೊಳ್ಳೋ ಅಭ್ಯಾಸ ಇಲ್ಲ. ಇಲ್ಲ ನೋಡಿ, ಅವನೇನೋ ಬಹಳ ದಿವಸದ ಮೇಲೆ ಒಂದ್ ದೊಡ್ಡ ಆಸೆ ಇಟ್ಕೊಂಡು ಬಂದಿದ್ದಾನೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ, ನಿಮ್ ಜಮೀನ್ ಮೇಲೆ ತಕ್ಕೊಡಿ. ಓಹೋ, ನೀನ್ ಬೇರೆ ಮಧ್ಯಸ್ಥಿಕೇನೋ? ಮೂರ್ತಿ ಒಂದ್ 7,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಡ್ತೀನಿ, ಮುಂದೆ ನೋಡೋಣ. ಮುಂದೆ ಏನಣ್ಣ ನೋಡೋದು? ಇವಾಗ ನನಗೆ ಅರ್ಜೆಂಟ್ ಆಗಿ 10,000 ರೂಪಾಯಿ ಬೇಕೇ ಬೇಕು. ಮುಂದೆ ಬೇಕಾದ್ರೆ ನಮ್ಮ ಕಂಪ್ನಿಲೇ ಸಾಲ ತೆಗೆದುಕೊಳ್ತೀನಿ. ಮೂರ್ತಿ ಶನಿವಾರ 5 ಗಂಟೆಗೆ ಬಾ, ನಿಮ್ಮ ಅತ್ತಿಗೆ ಕೈಗೆ ಹಣ ಕೊಟ್ಟಿರ್ತೀನಿ, ತೆಗೆದುಕೊಂಡು ಹೋಗು. ಆದ್ರೆ ಒಂದು ಮಾತು, ಸರಿಯಾದ ಕಾಂಟ್ರಾಕ್ಟ್ ಸಿಕ್ಕಿದ್ರೆ ಮನೆ ಕೆಲಸಕ್ಕೆ ಕೈ ಹಾಕು, ಇಲ್ಲ ಕೈ ಬಿಟ್ಬಿಡು. ಅಯ್ಯೋ ಅವನೇನ್ ಚಿಕ್ಕ ಮಗು ಏನ್ರಿ, ನಿಮಗಿಂತ ದೊಡ್ಡ ತಲೆ ಅವನು, ತುಂಬಾ ಯೋಚನೆ ಮಾಡ್ತಿರ್ತಾನೆ. ಆಹಾ, ಅದೇ ನನಗೂ ಗಾಬರಿ ಆಗಿರೋದು. ಇವಂದು ದೊಡ್ಡ ತಲೆ, ಇವನು ಸಿಕ್ಕಿರೋ ಕಾಂಟ್ರಾಕ್ಟರ್ ಇನ್ನೂ ದೊಡ್ಡ ತಲೆ, ಆದ್ರೆ ಇವನ ಗತಿ? ಹಾಗೇನಿಲ್ಲಣ್ಣ, ಅವರು ತುಂಬಾ ಒಳ್ಳೆಯವರು, ನನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಅವನು ಪ್ರಾಣ ನಮಗೆ ಬೇಕಾಗಿಲ್ಲ, ಅಚ್ಚುಕಟ್ಟಾಗಿ ಮನೆ ಕಟ್ಕೊಟ್ರೆ ಸಾಕಾಗಿದೆ. ಏನು ಪಟ್ಟಾಗಿ ನೀನು ಕೂತ್ಕೊಂಡ್ಬಿಟ್ಟಿಯಲ್ಲ, ಏನಾದ್ರೂ ಬಿಸಿ ಬಿಸಿಯಾಗಿ ನೋಡಿ ನಡಿ. ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಓಹೋ, ರಾಯರು ಯಾವತ್ತೂ ಅರ್ಜೆಂಟು, ಆರ್ಡಿನರಿನೇ ಇಲ್ಲ. ಅಲೋ ಕೂತ್ಕೊಳ್ಳೋ, ನಾಳಪಾಗ ಸಿದ್ಧ ಮಾಡ್ಕೊಂಡ್ ಬರ್ತೀನಿ, ಕೂತ್ಕೋ. ಚಿಕ್ಕಪ್ಪ ಚಿಕ್ಕಮ್ಮನ್ ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಚಿಕ್ಕಪ್ಪ? ನೋಡ್ ಮಂಜು, ಬರೋ ವಾರ ನಾನು ಊರ್ಗ ಹೋಗ್ತೀನಿ. ಊರ್ಗ ಹೋಗುವಾಗ ಖಂಡಿತ ನಿಮ್ ಚಿಕ್ಕಮ್ಮನ್ ಕರ್ಕೊಂಡ್ ನಿನ್ನ ಹತ್ರ ಬಿಟ್ಟು ಹೋಗ್ತೀನಿ. ನೀ ಸುಳ್ಳು ಹೇಳಿದ್ರೆ? ಅಭ್ಯಾಸ ಇಲ್ಲ ಮಂಜು. ಖಂಡಿತ ಕರ್ಕೊಂಡ್ ಬರ್ಬೇಕು. ಖಂಡಿತ ಕರ್ಕೊಂಡ್ ಬರ್ತೀನಿ. ಕರ್ಕೊಂಡ್ ಬರ್ತೀನಿ ಅಂತ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಹೊಡೆದು ಹೊಡೆದು ಹಾಕ್ಬಿಡ್ತೀನಿ. ತಂದ್ಕೊಡ್ತೀನಿ ಮಂಜಿ. ನಿನ್ನ ಹತ್ರ ಒಂದ್ ಸೀಕ್ರೆಟ್ ವಿಷಯ ಕೇಳ್ಬೇಕಾಗಿತ್ತಲ್ಲ. ಅಯ್ಯಯ್ಯ ಅದೇನಪ್ಪ ನಂತರ ಅಂತ ಸೀಕ್ರೆಟ್ ವಿಚಾರ? ಏನಿಲ್ಲ, ಅಣ್ಣ ಇವಾಗ ಎದ್ದೋದ್ಮೇಲೆ ಅಡುಗೆ ಮಾಡ್ತೀನಿ ಅಂತ. ದಿವಸ ಅಣ್ಣನೇ ಮಾಡ್ತಾನ ಅಡುಗೆ ಅಂದ್ರೆ? ನನಗ್ ಗೊತ್ತಿಲ್ಲಪ್ಪ ಅದು. ಹೇಳಮ್ಮ. ನನಗ್ ಗೊತ್ತಿಲ್ಲ. ಹೇಳಮ್ಮ, ನಾನ್ ಯಾರಿಗೂ ಹೇಳಲ್ಲ. ನನಗ್ ಗೊತ್ತಿಲ್ಲಪ್ಪ. ಯಾರು ಇಲ್ಲ ಹೇಳೆ. ನಮ್ಮಪ್ಪ ಭಾನುವಾರ ದಿವಸ ಸೊಂಟಕ್ಕೆ ಟವಲ್ ಕಟ್ಟಿಕೊಂಡು ಕೈಯಲ್ಲಿ ಸೌಟ್ ಇಟ್ಕೊಂಡು ನಾನೇ ಭೀಮ ನಾನೇ ಅರ್ಜುನ ಅನ್ಕೊಂಡು ಅಡಿಗೆ ಮಾಡ್ತಾ ಇರ್ತಾನೆ. ಎಲ್ಲ ಇವನ ನನ್ ಒಂದ್ ದಿವ್ಸನು ಹೇಳಲೇ ಇಲ್ವಲ್ಲ ಮಂಜೆ? ಹೌದು ಚಿಕ್ಕಪ್ಪ, ನನಗೂ ಹೇಳಿರ್ಲಿಲ್ಲ. ಒಂದ್ ದಿವಸ ಅಡಿಕೆ ಮನೆಯಿಂದ ಶಬ್ದ ಬಂತು. ಅದ್ ಏನ್ ಇರ್ಬೇಕು, ಯಾರು ಸಂಗೀತ ಕಲಿತಾ ಇರ್ಬೋದು ಅಂತ ಹೋದೆ. ನಮ್ಮಪ್ಪಂಗೆ ನಮ್ಮಅಮ್ಮ ಚೆನ್ನಾಗ್ ಬೈತಾ ಇದ್ಲು, ಅಡಿಗೆ ಕಲ್ತ್ಕೊಡ್ರಿ ಅಡಿಗೆ ಕಲ್ತ್ಕೊಡ್ರಿ ಅಡಿಗೆ ಕಲ್ತ್ಕೊಡ್ರಿ ಅಂತ. ನಮ್ಮಅಪ್ಪ ಸೌಟ್ ಇಟ್ಕೊಂಡು ಕೈಯೊಳಗೆ ಅಡಿಗೆ ಮಾಡ್ತಾ ಇದ್ದ. ನಾನ್ ಹೋದೆ, ನಾ ಹೋಗಿದ್ ಕಂಡ್ಬಿಟ್ಟ. ಏ ಮಂಜು ಬಾಯಿಲಿಂದ ನಾ ಹತ್ರಕ್ ಹೋದೆ. ಏನಣ್ಣ ಅಂದೆ, ನೀ ಯಾರ ಕೈಲೂ ಹೇಳ್ಬೇಡ, ನಾನು ಅಡಿಗೆ ಕಲಿತಾ ಇದ್ದೀನಿ ಅಂತ ಅಂದ. ಅದಕ್ಕೆ ಆಗ್ಲಿ ಅಪ್ಪ ಅಂದ್ಬಿಟ್ಟು ನಾನು ಬಂದೆ. ಮಂಜು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನು ನಿನಗೆ ಈ ಸೀಕ್ರೆಟ್ ವಿಷಯ ಕೇಳಿದ್ನಲ್ಲ, ಇದನ್ನ ಯಾರಿಗೂ ಹೇಳ್ಬೇಡಮ್ಮ. ಚಿಕ್ಕಪ್ಪ ಹೇಳಿದ್ರೆ ಏನ್ ಮಗೋಗುತ್ತೆ ಚಿಕ್ಕಪ್ಪ? ಹೇಗಿದ್ರು ಶನಿವಾರ ಭಾನುವಾರ ನಿಮ್ಗೆ ರಜೆ ಇದ್ದೇ ಇರುತ್ತಲ್ಲ, ಚಿಕ್ಕಮ್ಮಗು ಸುಲಭ ಆಗುತ್ತೆ. ನೀವು ಅಡಿಗೆ ಅಭ್ಯಾಸ ಕಲ್ತ್ಕೊಳ್ರಿ. ಅಮ್ಮ ನಿನ್ನ ಹತ್ರ ಬಂದು ನಾನು ಈ ಸೀಕ್ರೆಟ್ ವಿಷಯ ಹೇಳ್ದೆ ನೋಡು, ನನಗ್ ಬುದ್ಧಿ ಇಲ್ಲ. ಹೌದು ಚಿಕ್ಕಪ್ಪ ನಿಮಗ್ ಬುದ್ಧಿ ಇಲ್ಲ. ನಿಮಗ್ ಬುದ್ಧಿ ಇದ್ದಿದ್ರೆ ನಮ್ಮಂತ ಚಿಕ್ಕ ಮಕ್ಕಳನ್ನೆಲ್ಲ ನೀವು ಕೇಳ್ತಾ ಇದ್ರ? ಮಂಜಿ ನಾನು ಒಳಗಡೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಸರಿ ಸರಿ ಹೋಗಿ, ಮೊದ್ಲು ಆ ಕೆಲಸ ನೋಡಿ. ಹೋಗಿ ಹೋಗಿ. ರೇಖಾ ಫೋನ್ ಬಂದಿದೇನೋ? ಅಪ್ಪ ಅಪ್ಪ ಪಶುಪತಿ ಬಂದಿದ್ದಾರಂತೆ, ಫೋನ್ ಮಾಡಿದ್ರಂತೆ.
ನಮಸ್ಕಾರ ಕಂಟ್ರಾಕ್ಟರ್. ಓಹೋ ಬನ್ನಿ ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಮಿಸ್ಟರ್ ಪಾಟೀಲ್. ಓಹೋ ಡಾಕ್ಟರು, ಬಹಳ ಅಪರೂಪವಾಗಿದ್ದೀರಲ್ಲ. ಏನಿಲ್ಲ, ಇವರೆಲ್ಲ ನಿಮ್ಮನ್ನು ನೋಡೋಕೆ ಅಂತ ಹೊರಟಿದ್ರು. ಹಾಗೆ ಬರ್ತಾ ನಮ್ಮ ಮನೆ ಹತ್ರ ಕಾರ್ ತಂದು ನನ್ನನ್ನು ಕರೆದ್ರು. ಸರಿ, ಹೇಗಿದ್ರು ನಿಮ್ಮನ್ನು ನೋಡಿ ಬಹಳ ದಿವಸ ಆಯ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೊರಟು ಬಂದೆ. ಸಂತೋಷ, ಸಂತೋಷ. ಬೈ ದಿ ಬೈ ಮಿಸ್ಟರ್ ಪಾಟೀಲ್, ಮೀಟ್ ಮಿಸ್ಟರ್ ಮೂರ್ತಿ ಪ್ಲೀಸ್. ಗ್ಲಾಡ್ ಟು ಮೀಟ್ ಯು. ಓಹೋ, ಬಹಳ ಸಂತೋಷ, ಬಹಳ ಸಂತೋಷ. ನಮ್ಮ ಪಶುಪತಿಗೂ ನಿಮ್ಮ ಸಮಾಚಾರವೆಲ್ಲ ಹೇಳಿಬಿಟ್ರು. ನಿನ್ನೆ ರಾತ್ರಿ 2-3 ಮನೆ ಸ್ಕೆಚ್ ರೆಡಿ ಮಾಡಿದ್ದೆ. ಹಾಗೇನ? ಹಾ, ಇದು ನೋಡಿ, ಇದೆಯಲ್ಲ ಇದು ಬಾಂಬೆ ಟೈಪ್, ಇದೆಯಲ್ಲ ಕರ್ನಾಟಕ ಬಿಲ್ಡಿಂಗ್ ಟೈಪ್, ಇನ್ನೂ ಇವೆ. ಇದ್ರ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಬಿಡಿ. ಓಕೆ. ಏನ್ ಡಾಕ್ಟರ್, ನಮ್ಮ ಕೆಲಸ ಹೇಗೆ ನಡೀತಾ ಇದೆ? ನಮ್ಮ ಕೆಲಸಗಳೆಲ್ಲ ಅನುಕೂಲವಾಗಿ ನಡೀತಾ ಇದೆ. ಆದ್ರೆ ಮುಖ್ಯವಾಗಿ ನಮ್ಮ ಮೂರ್ತಿ ಮನೆ ಕಟ್ ಮುಗಿಸೋ ಕೆಲಸ ನಿಮ್ದು. ಪರವಾಗಿಲ್ಲ, ನನ್ನ ಮನೆ ಅಂತ ಹೇಳಿ ನಾನು ಪೂರ್ತಿ ಮಾಡಿಬಿಡುತ್ತೇನೆ. ನೋಡಿ ಪಾಟೀಲ್, ಈ ಕರ್ನಾಟಕ ಡಿಸೈನ್ ಸ್ಕೆಚ್ ಹಾಕಿದಿರಲ್ಲ, ಇದು ನನಗೆ ತುಂಬಾ ಹಿಡಿಸಿದೆ. ನನ್ನ ಹೆಂಡತಿ ಕೂಡ ಇದನ್ನು ಬಹಳ ಲೈಕ್ ಮಾಡ್ತಾಳೆ. ಈ ಮನೆ ಕಟ್ಟಿಸ್ಬೇಕಾದ್ರೆ 1,000 ರೂಪಾಯಿ ಖರ್ಚಾಗಬಹುದು. 1,000 ಏನು, ಲಕ್ಷ ಅಂತ ಹೇಳಿ. ಏನು ಲಕ್ಷನೇ? ನೋ 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 ನೋ, ಅಷ್ಟು ನಮ್ಮಿಂದ ಸಾಧ್ಯ ಇಲ್ಲ ಸರ್. ಆಗೋಲ್ಲ ಪಾಟೀಲ್, ನನ್ನ ಹೆಂಡತಿ ಮಹದಾಸೆ ರೂಪದಲ್ಲಿ ನಿರ್ಮಾಣವಾಗೋ ಮನೆ ನನ್ನ ಜೀವನ ಪರ್ಯಂತ ಸುಭದ್ರವಾಗಿರ್ಬೇಕು. ಅದಕ್ಕೋಸ್ಕರ ಒಂದು 80-85,000 ರೂಪಾಯಿ ಆದ್ರೂ ಚಿಂತೆ ಇಲ್ಲ. 85,000 ಹೇಗೆ? ಏನ್ ಸರ್ ಹುಡುಗಾಟ ಮಾಡ್ತೀರಾ? ಸಿಮೆಂಟ್ ಬೆಲೆ ವಿಪರೀತ ಆಗಿ ಹೋಗಿಬಿಟ್ಟಿದೆ. ಇಟ್ಟಿಗೆ ಕಲ್ಲು ಸಿಟಿಗೆ ಬರೋದೊಳಗಾಗಿ ಎಲ್ಲ ದುಬಾರಿ ಆಗಿಬಿಟ್ಟಿದೆ. ಹೀಗಾಗಿ 85,000 ಹೇಗೆ ಆಗುತ್ತೆ ನೀವೇ ಹೇಳಿ. ಮೇಲೊಂದು 50,000 ರೂಪಾಯಿ ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ ಸರ್. ಈ ಮನೆಗೋಸ್ಕರ ಅಲ್ಪ ಸ್ವಲ್ಪ ಸಾಲ ಆದ್ರೂ ಪರವಾಗಿಲ್ಲ. ಒಟ್ನಲ್ಲಿ ಈ ಡಿಸೈನ್ ನನ್ನ ಮನೆ ಕಟ್ಟಿಸ್ಕೊಡಿ. ಹೌದು ಹೌದು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆ ಮಾತಿದೆಯಲ್ಲ, ಒಂದು ಸಲ ಮನೆ ಕಟ್ಟಿಸಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಸೈಟ್ ಎಷ್ಟಿದೆ? ಸೈಟು 60x44 ಸೈಟ್ಸ್ ಇದೆ ಸರ್. 4 ಸೈಟ್? 4 ಸೈಟ್ ಸೇರಿರೋ ಜಾಗ ಪೂರ್ತಿ ಒಂದೇ ಮನೆ ಕಟ್ಟಬೇಕೇನು? ಹೌದು ಸರ್. ಅದರಲ್ಲೇ ಕಾರ್ ಗ್ಯಾರೇಜು, ಕಾಂಪೌಂಡು, ಮನೆ ಇಷ್ಟು ಅಡಕವಾಗ್ಬೇಕು ನೋಡಿ. ಮೊದಲು ಸೈಟ್ ನೋಡೋಣ, ಆಮೇಲೆ ಮಾತಾಡೋಣ. ಇಫ್ ಯು ಡೋಂಟ್ ಮೈಂಡ್ ಮಿಸ್ಟರ್ ಪಾಟೀಲ್, ತಾವು ಬರೋದಾದ್ರೆ ನಾಳೆ ನಾನೇ ಕರ್ಕೊಂಡೋಗಿ ಸೈಟ್ ತೋರಿಸ್ತೀನಿ. ನಮ್ ಬಾಸು ಇರೋಲ್ಲ. ಹೌದು ನೋಡಿ, ಮರ್ತಿದ್ದೆ, ನಾಳೆ ನಾನು ಮೈಸೂರ್ಗೆ ಹೋಗ್ತೀನಿ. ನಾನ್ ನಿಲ್ದಲ್ಲ ಇದ್ರು ಪರವಾಗಿಲ್ಲ, ನಮ್ ಡಾಕ್ಟರ್ ಪಶುಪತಿ ಇರ್ತಾರಲ್ಲ. ನಾಳೆ ನಾನು ದಿಲ್ಲಿಗೆ ಹೋಗ್ಬೇಕಾಗಿದೆ, ಗುರು ಆದಷ್ಟು ನೋಡು. ಹಾಗೆ ಮಾಡೋಣ ಸರ್. ನೋಡಿ ಕಾಂಟ್ರಾಕ್ಟ್ರೆ, ಈ ಜವಾಬ್ದಾರಿ ನಿಮಗ್ ಸೇರಿದ್ದು. ನಾನು ಮೊದಲೇ ಹೇಳಿದ್ವಿ, ಹಿಡೋದ್ ಕೆಲಸ ಬಿಡೋದಿಲ್ಲ ಅಂತ. ದಟ್ಸ್ ಆಲ್ ರೈಟ್ ಸರ್. ಇದನ್ನ ತೆಗೆದುಕೊಳ್ಳಿ. ಹಾಗೆಲ್ಲ ಬಯಸ್ಕೊಳ್ಬೇಡಿ ಸರ್. ತಾವ್ ಈಗ ಹೇಳಿದ್ರಿ ಹಾಗೆ, ದಯವಿಟ್ಟು ತಗೊಳ್ಳಿ ಸರ್. ಇವತ್ತು ಒಳ್ಳೆ ದಿವಸ ಅಂತ ಕೊಡ್ತಾ ಇದೀವಿ, ತಗೊಳ್ಳಿ ಸರ್. ಪರವಾಗಿಲ್ಲ, ತಗೊಳ್ಳಿ. ನೋಡಿ, ಮನೆ ಕೆಲಸ ಮಾತ್ರ ಬೇಗ ಮುಗಿಸ್ಬಿಡಿ. ಪರವಾಗಿಲ್ಲ, ನಾವಿನ್ನು ಬರೋಣ. ನಾವಿನ್ ಬರ್ತೇವೆ ಸರ್. ನಮಸ್ಕಾರ. ನಮಸ್ತೆ. ನೀವು ಹಾಗಾಗಿ ಬರ್ತಾ ಇರಿ. ನಾವು ಹಾಗೆಲ್ಲ ಬರಬಾರ್ದು, ಡಾಕ್ಟರ್ಗಳು ಬರೋ ಟೈಮೇ ಬೇರೆ. ಗುರುತು ಮಾಡಿಸಿಬಿಡಿ. ನೋಡಿ ಕಾಂಟ್ರಾಕ್ಟರ್, ಈ ಸೈಟ್ ತಗೊಂಡು 3 ಆಯ್ತು, ಆದ್ರೂ ನೋಡಿ ಅದಕ್ಕೆ ಇವಾಗ ಯೋಗ ಬಂದಿದೆ. ಎಲ್ಲದಕ್ಕೂ ಸಮಯ ಬೇಕು. ಏನೋ ಸರ್, ದಯವಿಟ್ಟು ಇದನ್ನ ಬೇಗ ಮುಗಿಸ್ಕೊಡೋ ಬಾರ ತಮಗೆ ಸೇರಿದ್ದು. ಆಗಲಿ, ಮಾಡೋಣ. ವಾರ 2 ಸಾರಿ ಬಟವಾಡೆ ತಗೊಂಡ್ಬಿಟ್ಟಿದ್ದಾರೆ ಸಿದ್ದಮ್ಮ. ಪಾಪ ಬಟವಾಡೆನೇ ತಗೊಂಡಿಲ್ಲ ಕೊಯ್ಯ. ಬರೀ ಸಾಲ, ಬರೀ ಸಾಲ. ಏನೋ ಸರಿ, ರಾಮ ರಾಮ. ಆ ಆ ಆ
ಮಲ್ಲಮ್ಮ. ಏ ಸ್ವಾಮಿ, ಚಂದ ಹಾಕಿದ್ದೀಯಾ? ಚಂದಾಕಿದ್ದೀನಿ. ಚಂದಾಗಿದ್ಯಾ? ಏನು ಸ್ವಾಮಿಯವರು ಬಲೆ ವಿಚಾರಿಸ್ಕೊಳ್ತಿದ್ದೀರಲ್ಲ, ಏನ್ ಸಮಾಚಾರ? ನಾನು ಈ ಮನೆ ತಳಪಾಯ ಆದಾಗಿಂದ ವಿಚಾರಿಸ್ಕೊಂತ ಇದ್ದೀನಿ. ನೀನ್ ನನ್ನ ಅನುಸರಿಸ್ತಲೇ ಇಲ್ವಲ್ಲ. ಅಂದ್ರೆ ನಂಗ ಅರ್ಥ ಆಗ್ಲಿಲ್ಲ. ನನ್ನ ನಿನ್ನ ಪ್ರೀತಿ? ಪ್ರೀತಿ? ನೀನ್ ಪ್ರೀತಿ ಮಾಡ್ಬೇಡ. ನೀನ್ ಹಂಗ ಅನ್ಬೇಡ. ನಮ್ ಲಗ್ನ ಅದೇ ಜೊತೆಯಾಗಿ ಜೋಡ್ ಜೋಡಿಯಾಗಿ ಜೋಡಿ ತಿನ್ ಮೇಲೆ ಮೆರವಣಿಗೆ ಹೊರಟ್ರೆ 500 ಮಂದಿ ಹೆಣ್ಣಾಣ್ಗಳು ಆರ್ತಿ ಎತ್ತಬೇಡವಾ ನಮ್ಗೆ? ನಾನ್ ಹೇಳ್ದಂಗ ಕೇಳಿದ್ರೆ ನಾನ್ ದಾರಿ ಬಿಡ್ತೀನಿ. ಸ್ವಾಮಿ, ನಿಮ್ ತಾವ ಇನ್ನೊಂದ್ ಇದ್ದೇ ಮಾತಾಡ್ಬೇಕಲ್ಲ. ಏನಿಲ್ರ, ನಂಗೊಂದ್ ಮೂರ್ ಜಿಂಕೆ ಬೇಕಾಗಿತ್ತು. ರಾಮಾಯಣ ಕಾಲ ಸೀತೆ ಒಂದ್ ಜಿಂಕೆ ಕೇಳಿದ್ರು, ನೀನು ಮೂರ್ ಜಿಂಕೆ ಕೇಳ್ತೀಯ? ಅರ್ಥ ಆಗಿಲ್ಲ, ಅರ್ಥ ಆಗಿಲ್ಲ ನಿಮ್ಗೆ? ಮಲ್ಲಮ್ಮ, ನೀನ್ ನಕ್ರೆ ನನ್ಗೆ ಅದೇ ಸಕ್ರೆ. ನಿನ್ ಹಲ್ಲು ಚಕಮಕಿ ಕಲ್ಲು, ನಿನ್ ಮೂಗು ಕೇಳಲೇ ಬೇಡ. ಹೋಗ್ಲಿ, ನಾನು ಹೇಳಿದ್ದೆ ಏನ್ ಹೇಳಿ ನೋಡೋಣ ಮತ್ತೆ. ಅದೇ ಜಿಂಕೆ ಅಂದ್ರೆ? ಅಂದ್ರೆ ಮೂರ್ ಜಿಂಕೆ ಅಂದ್ರೆ ಒಂದ್ ಹಸಿರು ನೋಟು, 5 ರೂಪಾಯಿ ನೋಟ್ನಾಗೆ ಮೂರ್ ಜಿಂಕೆ ಇರಕ್ಕಿಲ್ವರಾ? ಇವಳ ಪರವಾಗಿಲ್ಲ, ನೀನು ಪ್ರಾಣಿಗಳ ಹೆಸರು ಹೇಳ್ಕೊಂಡು ದುಡ್ಡು ಕೇಳಕ್ ಶುರು ಮಾಡಿದ್ಯಾ, ಒಳ್ಳೆ ಶಾರ್ಟ್ ಕಟ್ಟು ಕೇಳು ಕೇಳು. ಹಾ ಸರಿ, ಮುಸ್ಕಿನ್ ಜೋಳದಲ್ಲಿ ಇದ್ದವಳು. ಮುಸ್ಕಿನ್ ಜೋಳ? ಅದೇ 1 ರೂಪಾಯಿ. ಇವತ್ ಜಿಂಕೆಗ್ ಬಂದೆ, ನಾಳೆ ಹುಲಿ ಕೇಳಿದ್ರೆ? ಹುಲಿ ಅಂದ್ರೆ 10 ರೂಪಾಯಿ. ಏನಿಲ್ರ, ನೀವೇನ್ ಭಯ ಪಡ್ಬೇಡ್ರಿ. ಹೇ ಹುಷಾರಾಗಿ ಪ್ರೀತಿ ಮಾಡು, ತಗೋ 1 ಹುಲಿ 3 ಜಿಂಕೆ. ಮಲ್ಲಮ್ಮ, ಎಷ್ಟೋ ಆಸೆ ಇಟ್ಕೊಂಡಿದ್ದೆ ನಾನು, ಅದ್ಯಾವುದು ನಡೆಯಲ್ಲ. ಅಕ್ಕ, ಸತ್ಯವಾಗಿಯೂ ನನ್ ಗುಣ ಆಗ್ತೀಯ ಅಕ್ಕ. ಈ ಕ್ಷಯ ರೋಗದಿಂದ ಎಷ್ಟೋ ಜನ ಸತ್ತೋಗಿದ್ದಾರಕ್ಕ, ಸತ್ತೋಗಿದ್ದಾರೆ. ಅಯ್ಯಯ್ಯೋ ಅಕ್ಕ, ನನ್ ಸ್ಥಿತಿ ಹೇಗಾಗೋಯ್ತಲ್ಲಕ್ಕ. ಸರೋಜ, ಪ್ರಪಂಚದಲ್ಲಿ ರೋಗ ಯಾರಿಗ್ ಬರೋದಿಲ್ಲ, ನೀನೇನು ಹೆದರ್ಕೋಬೇಡ. ಅಕ್ಕ, ಅವ್ರಿಗೆ ನನ್ ಮುಖ ಹೇಗಕ್ಕ ತೋರಿಸ್ಲಿ? ಅವನು ಮನುಷ್ಯನೇ ಅಲ್ವೇನೆ, ಎಷ್ಟೇ ದುಡ್ಡು ಖರ್ಚಾಗ್ಲಿ, ಎಷ್ಟೇ ಕಷ್ಟ ಬರ್ಲಿ, ನಿನ್ ಗುಣ ಪಡಿಸೋ ಭಾರ ನಂದು. ನೀನೇನು ಹೆದರ್ಕೋಬೇಡ, ಸಮಾಧಾನವಾಗಿರು. ಈ ರೀತಿ ನನ್ನ ಸ್ವಂತ ಮನೆಗೆ ನಾನೇ ಯಜಮಾನ ಆಗ್ತೀನಿ ಅಂತ ಆಸೆ ಪಟ್ಟೆ. ಆದ್ರೆ ವಿಧಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಾನು ಮೈಸೂರಿನಿಂದ ಬಂದು ಒಂದ್ ದಿವಸ ನೋಡಿದಾಗ ಚೈರೋಗಿ, ನಾನು ಚೈರೋಗಿ. ಹೇಳ್ದಾಗ ಕೇಳ್ಬೇಕು, ಹಾಗೆಲ್ಲ ಯಾರನ್ನು ಗಾಬರಿ ಮಾಡ್ಬಾರ್ದು. ಅತ್ತಿಗೆ, ಎಷ್ಟು ದಿವಸದಿಂದ ಇವಳಿಗೆ ಕಾಯಿಲೆ? 2 ತಿಂಗಳಿಂದ. 2 ತಿಂಗಳಿಂದಲೋ ಅಥವಾ ಹುಟ್ಟದಾಗಿಂದಲೋ? ಮೂರ್ತಿ, ಏನೋ ನೀನ್ ಹೇಳ್ತಾ ಇರೋದು, ಪ್ರಪಂಚದಲ್ಲಿ ರೋಗ ಯಾರಿಗೂ ಬರೋದಿಲ್ವೇ? ಏನೇ ಬಂದ್ರು ತಾಳ್ಮೆಯಿಂದ ಹೋಗ್ಬೇಕು. ಹಾಗಂತ ಹೇಳ್ಕೊಂಡು ಈ ರೋಗಿ ನನ್ನ ತಲೆ ಕಟ್ಬಿಟ್ರು. ನಾನ್ ನಿಮ್ಮನ್ನೇ ತಂದೆ ತಾಯಿ ಅಂತ ನಮ್ದೆ ನೋಡಿ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಚೇಚೆ, ನನ್ನ ಸ್ನೇಹಿತರ ಹತ್ರ ಎಲ್ಲ ನನ್ನ ಹೆಂಡತಿ ಹೀಗಿರ್ತಾಳೆ, ನನ್ ಬಾಳ ಹಾಗಿರತ್ತೆ ಅಂತ ಎಷ್ಟೆಷ್ಟೋ ಆಶಾ ಗೋಪುರ ಕಟ್ಕೊಂಡಿದ್ದೆ. ಮೂರ್ತಿ, ಏನೇನು ಮಾತಾಡ್ಬೇಡ, ಇನ್ನು 15 ದಿವಸದಲ್ಲಿ ನಿನ್ ಹೆಂಡತಿ ಗುಣ ಆಗ್ತಾಳೆ. ಆಗ್ತಾಳೆ. ನನ್ನ ನೇಕ್ ಬಲವಂತ ಮಾಡಿ ಮನೇಲಿರೋ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿಗ್ಸಿದ್ರಿ ಅಂತ ನನ್ಗೆ ಈಗ ಅರ್ಥವಾಗ್ತಾ ಇದೆ. ಇಷ್ಟು ಸೀರಿಯಸ್ ಆಗಿ ಬಿದ್ದಿದ್ದಾಳೆ ಇವಳು. ಒಂದ್ ಕಾಗದನ್ನು ಇವಳು ರೋಗದ ಸಮಾಚಾರನೇ ತಿಳಿಸ್ಲಿಲ್ವಲ್ಲ. ನನ್ನ ಹೆಂಡತಿಗೆ ಸೇಮ್ ಸಮಾಚಾರನ ನನ್ ಕಿವಿ ಮೇಲೆ ಬೀಳ್ದಾಗ ಮುಚ್ಚಿಡೋ ಕಾರಣ ಇದ್ರಲ್ಲಿ ಏನೋ ನಿಮ್ಮ ಸ್ವಾರ್ಥ ಇದೆ. ನೀವು ಅಣ್ಣ ಸೇರ್ಕೊಂಡು ಸ್ವಲ್ಪ ಸುಮ್ನೆ ಇರಕ್ಕ, ಯಾರಿಗೋ ಹೇಳೋ ಮಾತನ್ನ ನಮ್ಗೆ ಹೇಳ್ತಾ ಇದೇನೋ. ಗಂಡು ಹೆಣ್ಣಿನ ಬಾಳನ್ನ ಅರ್ಥ ಮಾಡ್ಕೋಬೇಕು ಕಣೋ, ಅರ್ಥ ಮಾಡ್ಕೋಬೇಕು. ನಾನು ಎಲ್ರು ಅರ್ಥ ಮಾಡ್ಕೊಂಡಿದ್ದಾಯ್ತು, ಇವಳು ಈ ಮನೇಲೇ ಇರ್ಲಿ. ಮೂರ್ತಿ ಬಾರೋ ಇಲ್ಲಿ, ನನ್ ಮಾತು ಕೇಳೋ, ನನ್ ಮಾತು ಕೇಳೋ ಮೂರ್ತಿ. ಅಯ್ಯಯ್ಯೋ, ನನ್ ಗ್ರಹಚಾರ ಇದೆಲ್ಲ. Thank you.
ಮೂರ್ತಿ, ನಿನಗೊಂದು ಮದುವೆ ಮಾಡಿ ನಿನ್ನ ಸವಿ ಬಾಳನ್ನು ನೋಡಿ ಸಂತೋಷ ಪಡಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆಗೆಲ್ಲ ತಣ್ಣೀರ್ ಎರ್ಚ್ಬಿಟ್ಟಿಯಲ್ಲೋ ಮೂರ್ತಿ, ತಣ್ಣೀರ್ ಎರ್ಚ್ಬಿಟ್ಟಿಯಲ್ಲೋ. ಕೈ ಹಿಡಿದಂತಿ ಕೋಡಂಗಿ ಆದ್ರೆ ನಾನೇ ಮಾಡಲಿ? ನೀನು ನಿನ್ನ ಹೆಂಡತಿ ಸುಖವಾಗಿರೋ ಹಾಗೆ ನಾನು ಸುಖವಾಗಿರ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ? ಈ ರೋಗಿ ತಂದು ನಿನ್ನ ಹೆಂಡತಿ ಅಂತ ಒಪ್ಪು ಅಂತ ಹೇಳ್ತೀಯಲ್ಲ, ನೀನು ಒಪ್ಕೊಳ್ತೀಯಾ? ಮೂರ್ತಿ, ಅವಳಿಗೆ ರೋಗ ಬಂದಾಕ್ಷಣ ಬೀದಿ ಪಾಲು ಮಾಡ್ತೀಯೇನೋ? ಆ ರೋಗ ಗುಣಪಡಿಸೋದಕ್ಕೆ ಮಾರ್ಗ ನೋಡಪ್ಪ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದು ಕ್ಷಯರೋಗ, ಕ್ಷಯರೋಗವಲ್ಲ ಮನೋರೋಗ. ಲವ್ ಮೂರ್ತಿ, ಅವಳ ಹತ್ರ ಕೂತ್ಕೊಂಡು ನಾಲ್ಕು ಸವಿ ಮಾತನಾಡು, ಎಲ್ಲ ಸರಿ ಹೋಗುತ್ತೋ. ಅಣ್ಣ, ನೀನು ನನಗೆ ಉದ್ದೇಶ ಮಾಡಬೇಡ. ನನ್ನ ಜೀವಮಾನದಲ್ಲಿ ನಾನು ಸುಖವಾಗಿರ್ತೀನಿ ಅನ್ನೋ ಭರವಸೆ ನನಗೆ ಲವ್ಲೇಶವಾದ್ರೂ ಇಲ್ಲ. ನಾನು ನಿನ್ನ ಯಾವ ಸಲಹೆ ಕೇಳೋದಕ್ಕೂ ತಯಾರಾಗಿಲ್ಲ. ನಾನು ನಿನಗೆ ಸಲಹೆ ಕೊಡೋಕೆ ಬಂದಿಲ್ಲ ಮೂರ್ತಿ, ನಿನ್ನ ಹೆಂಡ್ತೀರಿ ನಿನ್ನ ಹತ್ರ ಸೇರಿಸೋದಕ್ಕೆ ಬಂದಿದ್ದೀನಿ ಅಷ್ಟೇ. ಅವಳು ನನ್ನ ಹೆಂಡ್ತೀನೇ ಅಲ್ಲ. ಅದನ್ನು ಹೇಳೋದಕ್ಕೆ ನಿನಗೆ ಯಾವ ಅಧಿಕಾರವೂ ಇಲ್ಲ. ನೀನು ಗಂಡ, ಅವಳ ಹೆಂಡ್ತಿ ಅನ್ನೋದು ಜಗತ್ತಿಗೆ ಗೊತ್ತಿದೆ. ನಾನು ಹೆಣ್ಣನ ಮದುವೆ ಆಗಿದ್ದೀನಿ ಹೊರತು ಈ ಹೆಣ ಅಲ್ಲ. ಈ ರೋಗದ ಮೂಳಿ ನನಗೆ ಹೆಂಡ್ತಿನೂ ಅಲ್ಲ, ನಾನು ಅವಳ ಗಂಡನೂ ಅಲ್ಲ. ಬಾಯಿಚು, ಬಾಯಿಗೆ ಬಂದಾಗೆಲ್ಲ ಹರಟಬೇಡ. ಲವ್, ಲವ್ ಮೂರ್ತಿ, ಅವಳು ಕಟ್ಕೊಂಡ ಮೇಲೆ ಅವಳು ಬದುಕೋದು ಸಾಯಿಸೋದು ನಿನ್ನ ಕೈಯಲ್ಲಿದೆ. ನಿನಗೇನಾದರೂ ಸ್ವಲ್ಪ ಮಾನವರ ಹೃದಯ ಇದ್ರೆ ಅವನು ಡಾಕ್ಟರ್ ಹತ್ರ ಸೋರು ನೋಡ್ಸು, ಅವನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು. ಇಲ್ಲದೆ ಹೋದ್ರೆ ಚಚ್ಚೆ, ನಿನಗೆ ಇಷ್ಟ ಬಂದಾಗ ಮಾಡ್ಕೊಳ್ಳೋ, ಹೋಗಲ್ಲ. ಸರೋಜ, ಅಳಬೇಡಪ್ಪ, ಅಳಬೇಡ. ನಿನ್ನ ಹಣೆಯಲ್ಲಿ ಇಷ್ಟೇ ಬರೆದಿರೋದು. ಪ್ರಪಂಚದಲ್ಲಿ ಪ್ರತಿಯೊಂದು ಹೆಣ್ಣಿಗೂ ಒಂದಲ್ಲ ಒಂಥರ ಇಂತಹ ಕಷ್ಟಗಳು ಬಂದೇ ಬರುತ್ತೆ. ಆದರೆ ನೀನು ಮಾತ್ರ ಅಮನ ಸೇವೆಯನ್ನು ಬಿಡಬೇಡ. ಇಷ್ಟೇ ನಾನು ನಿನಗೆ ಉಪದೇಶ ಮಾಡೋದು. ನೀನು ಹೇಗೆ ಇದ್ರು ಎಲ್ಲೇ ಇದ್ರು ಚೆನ್ನಾಗಿ ಬಾಳ್ತಾಯಿ, ಚೆನ್ನಾಗಿ ಬಾಳ್. ನಾನು ನಿಮ್ಗೆ ತುಂಬಾ ತೊಂದರೆ ಮಾಡಿದೆ, ನನ್ನನ್ನು ಕ್ಷಮಿಸ್ಬಿಡಿ. ಮಾಡ್ದಿಯಲ್ಲ, ನನ್ನ ಆಶಾ ಬಾಳ್ಗೆ ಬೆಂಕಿ ಹಚ್ಚಿಬಿಟ್ಟೆ. ನೀನ್ ಇನ್ನೂ ಬದುಕಿದ್ಯಲ್ಲ, ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದಾಗಿದ್ದೆ. ನೀವೇನ್ ಶಿಕ್ಷೆ ಕೊಟ್ಟು ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ ಸರೋಜ? ನಾನು ನಿನಗೆ ಸ್ವಲ್ಪ ಹಣ ಕೊಡ್ತೀನಿ, ಅದನ್ನ ತೆಗೆದುಕೊಂಡು ಹೋಗಿ ಎಲ್ಲಾದ್ರೂ ಜೀವನ ಮಾಡ್ಕೊಂಡಿರು. ನನ್ನ ಕಣ್ಣೆದುರು ಮಾತ್ರ ನೀನ್ ಬರಬೇಡ. ನನ್ನ ಪ್ರಾಣ ಹೋದ್ರೂ ನಾನು ನಿಮ್ಮನೆ ಬಿಟ್ಟು ಹೋಗಲ್ಲ. ಹಾಗಾದ್ರೆ ನೀನೇ ಇರು, ನಾನೇ ಹೋಗ್ತೀನಿ. ಏನೋ ಇದ್ದೇನೆ ಹೊರಗಡೆ, ನಮ್ಮ ಮನೆ ವ್ಯವಹಾರ ಮೂರು ಜನಕ್ಕೆಲ್ಲ ಗೊತ್ತಾಗ್ಬೇಕೇನೋ. ಆಹೋ, ಇವಾಗ ಉಳಿದಿರೋ ತಾನೆ ಏನು? ನೀನ್ ನನಗೆ ಮಾಡಿರೋ ಸಹಾಯ ಮನ ಮನೆಗೂ ಗೊತ್ತಿದೆ. ನಾವು ನೋಡ್ತೀವಿ. ಕಟ್ಕೊಂಡು ಹೆಂಡ್ತೀರ ಕಾಪಾಡೋ ತಿಯೋಗ್ತೇನೆ ಮುಟ್ಟಾಳ. ಅಣ್ಣ, ನಾನು ಕಟ್ಕೊಂಡು ಹೆಂಡ್ತಿ ಸಾಕ್ತಲ್ಲಿರೋ ಮುಟ್ಟಾಳ. ನೋಡಿ ಉಳ್ಳ, ಇವಳು ತಂದು ನನ್ನ ಕುತ್ತಿಗೆ ಕಟ್ಟಿ ನನ್ನ ಜೀವನ ಹಾಳು ಮಾಡಿದ್ದು ಅಂತಲೇ ನನ್ನನ್ನೇ ಅಪಹಾಸ್ಯ ಮಾಡ್ತಾ ಇದೀಯಾ? ನೀನು ನಿನ್ನ ಹೆಂಡ್ತಿ ಸೇರ್ಕೊಂಡು ನನ್ನ ತಲೆ ಮೇಲೆ ಕಲ್ಲು ಹಾಕಿದ್ರು. ನಿಲ್ಚಿರು ವಂಚಕರು, ದ್ರೋಹಿಗಳು, ಗೆಟ್ಟ. ಕೇಳೋದಕ್ಕೆ ನಾನು ಯಾರ ಸರೋಜ? ಕ್ಷುದ್ರವಾಗಿರೋ ನಿನ್ ಸಂಸಾರನ ಬಂದು ಕೂಡಿಸ್ಬೇಕು ಅಂತ ಬಂದವನು. ನಿನ್ನನ್ನು ನಾನು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಸಾಕಿದವನು. ನನ್ನನ್ನೇ ನೀನು ಯಾರಂತ ಕೇಳಿದ್ಯ? ಹೌದು ಕಣ, ನಿನಗೇನು ಇವಳ ಮೇಲೆ ಅಂತ ಅಭಿಮಾನ? ನಿನಗೆ ಇವಳ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನಿನ್ನ ಮದುವೆ ಮಾಡ್ಕೋಬೇಕಾಗಿತ್ತೆ. ಇವತ್ತಿನಿಂದ ನನ್ನ ನಿನ್ನ ಋಣಾನ್ ಬಂದ ಹರಿದೋಯ್ತು. ಇವಳ ನನ್ನ ಹೆಂಡತಿ, ಇವಳನ್ನ ಹೊಡಿತೀನಿ ಬಡಿತೀನಿ ಪ್ರಾಣ ಕಳಿತೀನಿ. ಇದನ್ನ ಕೇಳೋದಕ್ಕೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಸಕಲ ಕಾರ್ಯಗಳಿಗೂ ಆದಿ ದೈವನೇ ನನ್ನ ತಮ್ಮನಿಗೆ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನಿತ್ತು. ಅವನು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಸದ್ಬುದ್ಧಿಯನ್ನು ಕರುಣಿಸು ದೇವ, ಸದ್ಬುದ್ಧಿಯನ್ನು ಕರುಣಿಸು. ಮೂರ್ತಿ ಬಾ, ಮೂರ್ತಿ ಕೂತ್ಕೋ ಬಾ. ಮೂರ್ತಿ ಏನ್ರಿ? ಅದ್ಗೆ ನಾನು ಅಣ್ಣನ ನೋಡಕ್ ಬಂದಿಲ್ಲ, ಈ ಕಾಗದ ಅವರು ಕೊಟ್ಟು ಉತ್ತರ ತಿಳ್ಕೊಂಡು ಬನ್ನಿ. ಅವ್ರು ನೋಡಕ್ ಬಂದಿಲ್ಲ. ಮಕ್ಕಳಿಗೆ ತಂದೆ ಬಾಲ್ಯದಳು ಅಕ್ಕರ ವಿದ್ಯೆಗಳನ್ನು ಅನೇಕದಿರು ತೂಡೆ ಕೊಂದಂ ಲಕ್ಕ ದನಮಿರಳು ಗೆರಗುಂ ಚಿಕ್ಕಂದಿನ ವಿದ್ಯೆ ಪರಗು ಚೂಡಾರತ್ನ. ನಿಮ್ ತಮ್ಮ ಮೂರ್ತಿ
ಇದನ್ನ ನಿಮ್ ಕೈ ಕೊಟ್ಟು ಉತ್ತರ ಕೇಳಿ ತಿಳ್ಕೊಂಡು ಬನ್ನಿ ಅಂದ. ಏನ್ ಬಂದಿದ್ದಾನೆ ಪ್ರಭಾ? ನನ್ನ ತಮ್ಮ ನಮ್ಮಿಬ್ಬರನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾನೆ ಕಣೆ. ಏನ್ ಬರ್ದಿದ್ದಾನೆ ಹೇಳ್ಬಾರ್ದೆ? ಬಾಯಿನಲ್ಲಿ ಹೇಳುವಂತ ಮಾತಲ್ಲ, ಇದನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಆಶೀರ್ವಾದ ಮಾಡಿ ಎಲ್ಲ ಪತ್ರಗಳನ್ನು ನಿಮ್ಮಣ್ಣ ನಿನ್ ಕೈಗೆ ಒಪ್ಪಿಸಿದಾರಪ್ಪ ಅಂತ ಆಶೀರ್ವಾದ ಮಾಡ್ಬಿಟ್ಟು. ಇದೊಂದು ನನ್ಗೆ ಅರ್ಥ ಆಗ್ಲಿಲ್ಲ. ಇನ್ನೂ ಏನು ಅರ್ಥವಾಗ್ಬೇಕು ರಮ? ನನ್ ತಮ್ಮ ಆಸ್ತಿನಲ್ಲಿ ಪಾಲು ಕೇಳೋದಕ್ಕೆ ಬಂದಿದ್ದಾರೆ. ಅವನ ಮನಸ್ಸು ನೋಯಿಸೋದಕ್ಕೆ ನನಗಂತೂ ಇಷ್ಟವಿಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ, ಆಸ್ತಿಯನ್ನು ಮಾತ್ರ ಭಾಗ ಮಾಡೋದಕ್ಕೆ ನನಗೂ ಇಷ್ಟವಿಲ್ಲ. ಅಪ್ಪನ ಆಸ್ತಿನೆಲ್ಲ ಸಂಪೂರ್ಣವಾಗಿ ಅವನ ಹೆಸರಿನಲ್ಲೇ ಬರೆದುಕೊಟ್ಟಿದ್ದೀನಿ. ತೆಗೆದುಕೋ ಈ ಪತ್ರಗಳನ್ನ, ಎಲ್ಲ ನಿಂದೆ ಅಂತ ಅವನ ಕೈ ಕೊಟ್ಬಿಟ್ಟು. ತುಂಬಿದ ಮನೆ ನೋಡಿಯೋದೇನ್ರಿ? ಅಷ್ಟು ದೂರ ತನಕ ನಾನು ಬಿಟ್ಕೊಡ್ದಿಲ್ಲ. ಇದು ನನಗೆ ಸ್ವಲ್ಪ ಇಷ್ಟ ಇಲ್ಲ ಅಂದ್ರೆ? ನನಗೂ ಇಷ್ಟವಿಲ್ಲ ರಮ. ನನ್ನ ತಮ್ಮ ಇಷ್ಟಪಟ್ಟು ಬಂದಿದ್ದ, ಅವನ ಆಸೆ ಆದರೂ ಪೂರ್ತಿ ಆಗಲಿ. ಈ ಆಸ್ತಿ ಸಂಪೂರ್ಣವಾಗಿ ಅವನ ಕೈಗೆ ವಶವಾದರೆ ಮನೆಯಾದರೂ ಪೂರ್ತಿ ಮಾಡಿ ಅವನ ಹೆಂಡತಿನ ಚೆನ್ನಾಗಿ ಕಾಪಾಡ್ಕೊಳ್ತಾರೇನು ನೋಡೋಣ. ಆಶೀರ್ವಾದ ಮಾಡಿ ಕೊಟ್ಬಿಟ್ಟು. ಇಲ್ಲ, ಇದು ನನ್ಗೆ ಸ್ವಲ್ಪ ಇಷ್ಟ ಇಲ್ಲ. ಮೂರ್ತಿ, 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 ನಿನ್ ಕೈ ಮುಗಿದು ಬೀಳ್ಕೊಳ್ತೀನಿ. ದಯವಿಟ್ಟು ಈ ಮನೇನ್ ಮಾತ್ರ ಹೊಡಿಬೇಡಪ್ಪ. ಅಣ್ಣ ತಮ್ಮಿಂದ್ರ ಪಾಲಾದ್ರು ಅಂತ ಊರ್ ಜನಕ್ ಗೊತ್ತಾದ್ರೆ ನಮ್ ಮನೆ ಗೌರವ ಏನಾಗುತ್ತೆ? ನೀನೇ ಯೋಚನೆ ಮಾಡು. ನಮ್ ಮನೆಗ್ ಬರೋದಕ್ ನಿಂಗಿಷ್ಟ ಇಲ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಮನೇನ್ ಹೊಡೆಯೋದಕ್ ಮಾತ್ರ ಇಷ್ಟ ಪಡ್ಬೇಡ ಮೂರ್ತಿ. ನನ್ಗೋಸ್ಕರವಾಗಿ ಆದ್ರೂ ಈ ಕೆಲ್ಸ ನಿಲ್ಸು ಮೂರ್ತಿ. ಏಕೆ? ನನ್ ಪಾಲ್ ಆಸ್ತಿನೂ ಕೂಡ ನನ್ ಗಂಡನ್ಗೆ ದೊರಕ್ಲಿ ಅಂತ ನಿಮ್ಗೆ ಆಸೆ? ನಾನೇನ್ ನಿಮ್ ಸ್ವಂತ ದುಡಿಮೆ ಹಣ ಕೇಳಕ್ ಬಂದಿಲ್ಲ. ನಮ್ಮಪ್ಪ ನನಗೋಸ್ಕರ ಗಳಿಸಿಟ್ಟಿದ್ದಾನಲ್ಲ ಆಸ್ತಿ, ಅದ್ರಲ್ಲಿ ಭಾಗ ಕೇಳಕ್ ಬಂದಿದ್ದೀನಿ ಅಷ್ಟೇ. ನನ್ಗೋಸ್ಕರವಾಗಿ ನಾನೇನು ಕೇಳ್ತಾ ಇಲ್ಲ ಕಣ. ಮನೆ ಪಾಲಾದ್ರೆ ಮನೆ ಗೌರವ ಹೋಗುತ್ತಲ್ಲ ಅಂತ ನಿನಗೆ ಬೇಡ್ಕೊಳ್ತಾ ಇದ್ದೀನಿ. ನಿನ್ ಕಾಲ ಬೇಕಾದ್ರೂ ಬೇಡ್ತೀನಿ ಮೂರ್ತಿ. ಈ ಮನೆ ಗೌರವ ಉಳಿಸೋ ರಮಾ. ಅವನ್ ಯಾಕೆ ಬೇಜಾರು ಮಾಡ್ತೀಯ ಮೂರ್ತಿ? ನಮ್ಮಪ್ಪ ನಮ್ಮಿಬ್ಬರಿಗೋಸ್ಕರ ಬಿಟ್ಟು ಹೋದ ಆಸ್ತಿನ ಸಂಪೂರ್ಣವಾಗಿ ನಿನ್ನ ಹೆಸರಿಗೆ ನಾನು ವರ್ಗಾವಣೆ ಮಾಡ್ತಾ ಇದ್ದೀನಿ. ನಿಮ್ಮಣ್ಣನ ಮೇಲೆ ಯಾವ ರೀತಿ ಅಂತ ಸಂಶಯನ ಇಟ್ಕೊಳ್ಬೇಡ. ಸಾಯಂಕಾಲ ಬಿಡು ಮಾಡ್ಕೊಂಬ, ಒಂದು ಸ್ಟಾಂಪ್ ಪೇಪರ್ನಲ್ಲಿ ರುಜು ಹಾಕೊಡ್ತೀನಿ. ಆದರೆ ಒಂದು ಮಾತು, ಈ ಆಸ್ತಿ ವಿಭಾಗನ ಮಾಡ್ಕೊ ಅಂತ ಯಾರಾದರೂ ನಿನಗೆ ಹೇಳ್ಕೊಟ್ಟಿದ್ರೆ ನೋಡು, ನಿಮ್ಮಣ್ಣನ ಮಾತು ಕೇಳು. ಬೆಳಗಿರೋದೆಲ್ಲ ಹಾಲು, ಸಿಹಿಯಾಗಿ ಮಾತಾಡೋರೆಲ್ಲ ಸ್ನೇಹಿತು ಅಂತ ತಿಳ್ಕೊಬೇಡಪ್ಪ. ಎಡಗೈನ ಬಲಗಿ ನಂಬೋತ ಕಾಲವಲ್ಲ. ಇದು ಸಂಪೂರ್ಣವಾದ ಆಸ್ತಿ ಪತ್ರ, ಇದಕ್ಕೆ ಒಪ್ಪಿಸ್ಕೋಪ. ನನ್ನ ಪಾಲ್ ಆಸ್ತಿ ಮಾತ್ರ ನನಗೆ ಬೇಕು, ಬೇರೆಯವ್ರ ಪಾಲ್ ಕೇಳೋದಕ್ಕೆ ನಾನೇನು ಭಿಕ್ಷುಕ ಅಲ್ಲ. ಗೊತ್ತಿದೆ ಪ್ರತಿ, ಗೊತ್ತಿದೆ. ಸಂಪೂರ್ಣವಾಗಿ ಆಸ್ತಿ ಭಾಗದ ಪತ್ರನ ನಾನೇ ನನ್ನ ಕೈಯಾರೆ ಹರ ಚೂರು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಕಣೋ, ನನಗೂ ಇಷ್ಟ ಇಲ್ಲ. ಹಾಗೊಂದ್ ಮೇಲೆ ನಿನಗೆ ಇಷ್ಟ ಇದ್ರೆ ಹಾಗೆ ಮಾಡ್ಕೊ, ಹಾಗೆ ಮಾಡ್ಕೊ. ನಾನೇ ಲಾಯರ್ ಕನ್ಸಲ್ಟ್ ಮಾಡಿ ಆಸ್ತಿ ವಿಭಾಗ ಮಾಡಿಸಿ ಪತ್ರ ತಂದು ಬಿಸಾಡ್ತೀನಿ. ಏನಲ್ಲೋ ಲೋ ಪುನ್ನಿ, ಆಸ್ತಿ ವಿಭಾಗದ ಪತ್ರ ನನ್ನ ಮುದ್ದೆ ಬಿಸಾಕ್ತೀಯನೋ? ತಮ್ಮ ಬಿಸಾಕ್ತಾನೆ, ಅಣ್ಣ ಆರಿಸ್ಕೊಂತಾನೋ? ಲೋ, ಆಸ್ತಿಗೂ ಪ್ರೀತಿಗೂ ವ್ಯತ್ಯಾಸ ತಿಳಿದ ಪಶು, ಲೋ ಹೋದ್ರೆ ಬರ್ತಿರೋ ಭಾಗ್ಯ. ನಡ್ತೀನಿ, ಇರ್ಬೇಕು ಹೋಗಲ್ಲ. ಛೀ ಛೀ, ಹೋಗ ಹೋಗ. ಮೂರ್ತಿ, ಮೂರ್ತಿ, ಎಲ್ಲೂ ಕಾಲ ಮಿಂಚಿಲ್ಲ. ಯೋಚನೆ ಮಾಡು, ಎಲ್ರು ಒಟ್ಟಾಗಿ ಸುಖವಾಗಿರೋಣ. ನನ್ ಬದುಕು ನನಗೆ ಚೆನ್ನಾಗಿ ಗೊತ್ತಿದೆ, ನನಗೆ ಬೇರೆಯವ್ರ ಸಲಹೆ ಬೇಕಾಗಿಲ್ಲ. ನಾನು ಬೇರೆಯವಳಾಗ್ಬಿಟ್ನೇನು? ನಾನು ನಾನು ಬೇರೆಯವಳು, ನಾನು ಬೇರೆಯವಳು, ಪರದೇಶಿ ಕಣ. ನೀನು ನೀನ್ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ನೋಡು. ನೋಡ್ರಿ ಅಲ್ಲೇ
ಅರ್ಥ ಮಾಡ್ಕೊಳ್ಳಿಲ್ಲ. ಅರ್ಥ ಮಾಡ್ಕೊಳ್ಳಿಲ್ಲ ಚಿಕ್ಕಪ್ಪ. ನಾವು ನಿಮಗೇನ್ ಮಾಡಿದ್ವಿ ಚಿಕ್ಕಪ್ಪ? ನಮ್ಮನೆಗೆ ಬರ್ದಿದ್ರು ಪರವಾಗಿಲ್ಲ ಚಿಕ್ಕಪ್ಪ, ನಮ್ಮನ್ನ ಮಾತ್ರ ಮರಿಬೇಡಿ ಚಿಕ್ಕಪ್ಪ. ನೀವ್ಯಾರು ನನ್ನ ಕಣ್ಣೆದುರು ಬರ್ಬೇಡ್ರಮ್ಮ. ರಮಾ, ಹತ್ತಿ ಏಟು ಬಿದ್ರೇನೆ ಒಂದು ವಿಗ್ರಹ ಆಗೋದು ಕಣೆ. ನೂರಾರು ಕಷ್ಟಗಳಲ್ಲಿ ಬಿದ್ದು ಒದ್ದಾಡಿದ್ರೇನೆ ಮನುಷ್ಯತ್ವ ಏನು ಅನ್ನೋದು ಅವ್ರಿಗೂ ಅರ್ಥವಾಗುತ್ತೆ. ಎಲ್ಲಿಗೆ ಹೋಗ್ತಾರೆ, ಎಲ್ಲ ಅನುಭವಿಸ್ಕೊಂಡು ನಮ್ಮ ಹತ್ರನೇ ಬರಬೇಕು. ಸೋದರ ಋಣಾರ್ಭತ ಇವತ್ತಿಗೆ ಈ ರೀತಿ ತೀರು ಹೋಗುತ್ತೆ ಅಂತ ನಾನು ತಿಳ್ಕೊಂಡೇ ಇರಲಿಲ್ಲ. ಸಮಾಜ ಚದ್ರೆ ಕೈ ಹಿಡಿಯೋಲ್ಲ, ಬದುಕಿದ್ರೆ ನೋಡಿ ಸಹಿಸೋಲ್ಲ. ಮಾನ ಮರ್ಯಾದೆಗೋಸ್ಕರ, ವಂಶ ಗೌರವಕ್ಕೋಸ್ಕರ ಬಾಳ್ತಾ ಇರೋ ನಾನು ಇವತ್ತು ಅವರ ಎದುರಿಗೆ ಯಾವ ರೀತಿ ತಲೆ ಎತ್ಕೊಂಡು ತಿರುಗಿದೆ, ಯಾವ ರೀತಿ ಬಾಳ್ಲಿ ರಮಾ? ಎಲ್ಲರಿಂದ ದೂರವಾಗಿ ಎಲ್ಲಾದರೂ ತಲೆ ಬರೆಸ್ಕೊಂಡು ದೂರವಾಗಿ ಹೊರಟು ಹೋಗೋಣ ರಮಾ. ಬೇಡ ತಂದಿದ್ದೀನಿ ತಗೋಮ್ಮ. ಓಕೆ, ಏನಾದ್ರು ಅನಿಷ್ಟ ಕಾಫಿ ತಗೋಪ್ಪ. ಈ ರೋಗದ ಕಾಫಿ ನನಗೆ ಬೇಡಪ್ಪ, ನಿಮ್ಮ ಅಮ್ಮನ ತಲೆ ಮೇಲೆ ಸುರಿಯೋಪ್ಪ. ಹಾಗೆಲ್ಲ ಅನ್ಬಾರ್ದಪ್ಪ, ಕುಡಿಯಪ್ಪ. ಏನೋ ನನಗೆ ಎದುರು ವಾದಿಸ್ತಾ ಇದೀನೋ? ಮಗು ಮೇಲೆ ಎಕರೆ ಕೂತಿರಲ್ಲ. ಆಹಾ, ಅವನ್ನ ನನ್ನ ಮಗ ಅಂತ, ನಿನ್ನ ನನ್ನ ಹೆಂಡತಿ ಅಂತ ಅದ್ಯಾವ ಮುಖ ಇಟ್ಕೊಂಡು ಹೇಳ್ಕೊಳ್ಳೆ ಸ್ನೇಹಿತರ ಹತ್ರ? ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡ್ರಿ? ನನಗಾಗಿ ನಿಮ್ ಬಾಳನ್ನೇ ಹಾಳು ಮಾಡ್ಕೊಂಡ್ರಲ್ಲ. ನನಗೇನ್ ಗೊತ್ತಿತ್ತು ನೀನ್ ಈಗ ಸದಾ ರೋಗಿಯಾಗಿ ಬಿದ್ದಿರ್ತೀಯ ಅಂತ? ನನ್ನ ಮರ್ತು ನೀವ್ ಬೇರೆ ಮದುವೆ ಮಾಡ್ಕೊಂಡ್ರಿ. ನೀವಾದ್ರೂ ಸುಖವಾಗಿದ್ರೆ ಅದು ನನ್ನ ಮನಸ್ಸಿಗೆ ಸಂತೋಷ. ಆಹಾ, ನಿನ್ ಮಗ ನೀನು ಬದುಕಿರೋವರೆಗೂ ನನಗೆ ಯಾವನೇ ಬೇರೆ ಹೇಳ್ಕೊಡ್ತಾನೆ? ನಿಮಗ್ ತೊಂದ್ರೆ ಆಗ್ದ ಹಾಗೆ ನಾನು ನನ್ನ ಮಗನ ಕರ್ಕೊಂಡು ದೂರ ಹೊರಟೋಗ್ತೇನೆ. ನಿಮ್ ಸುಖ ಕಡ್ಡಿ ಬರಲ್ಲ, ನಿಮ್ ಸುಖ ಕಡ್ಡಿ ಬರಲ್ಲ. ಸರೋಜ, ಏತಕ್ಕೋಸ್ಕರ ನೀನು ಇಲ್ಲೇ ಇದೀಯ ಹೇಳು. ಈ ಮನೆ ಬಿಟ್ಬಿಡು. ನಿನ್ ಕಂಡನ್ ನಿನ್ ಗಂಡನ್ಗಾಗೋಲ್ಲ, ನಿನ್ ಮಗುನು ಸಹ ಪ್ರೀತಿಸಲ್ಲ ನಿನ್ ಗಂಡ. ನಿನ್ ಗಂಡನ್ ಬೇಡವಾದವಳು ನೀನಿದ್ರೇನು ಸತ್ರೇನು. ನೀನ್ ಅವ್ರ ಕಣ್ಣೆದುರುಗಿದ್ರೆ ಅವ್ರು ಸುಖವಾಗಿರಕ್ಕಾಗಲ್ಲ. ಅವ್ರ ಸುಖ ಬಯಸೋದಾದ್ರೆ ಈ ಕ್ಷಣ ಈ ಮನೆ ಬಿಟ್ಬಿಡು. ರವಿ, 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 ರವಿ. ಈ ರೀತಿ ಈ ಫೋಟೋ ರೂಪದ ಸರೋಜ ನನ್ನ ಜೀವಮಾನನೇ ಹಾಳು ಮಾಡ್ಬಿಟ್ಲು. ಅಣ್ಣ ಅದಕ್ಕೆ ಅವ್ರನ್ನ ಪ್ರೀತಿ ಹಾಳು ಮಾಡಿ ಅವ್ರ ದೇಶಾಂತರ ಹೋಗೋಕ್ ಮಾಡ್ತೋಳಿ ಸರೋಜ. ಒಂದ್ ದಿವಸ ನನಗೆ ಗೊತ್ತಾಗ್ದಾಗೆ ತನ್ನ ಮಗನ ಕರ್ಕೊಂಡು ಎಲ್ಲೋ ಹೊರಟೋಗಿ ಸತ್ತು ಹೋಗಿದ್ದಾಳೋ ಏನೋ ಗೊತ್ತಿಲ್ಲ ಸರ್. ಸರ್, ನನ್ನೊಂದು ಮಾತು ಕೇಳ್ತೀರಾ? ನಿಮ್ಮ ಹೆಂಡತಿನ ಇನ್ನೊಂದು ಸಾರಿ ಜ್ಞಾಪಿಸ್ಬೇಡಿ. ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ, ನನಗೆ ಹೆಂಡತಿ ಮಾತ್ರ ಜ್ಞಾಪಿಸ್ಬೇಡಿ. ಸರ್ ಬನ್ನಿ ಇಲ್ಲಿ. ಓಹೋ, ಏನ್ ದೊಡ್ಡ ಯಜಮಾನ್ರು
ಏನ ಇದು ಸಿಮೆಂಟ್ ನೀನು ಒಳಗಿರೋ ಬೂದಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಲ್ಲ ಯಾಕೆ ಒಂದು ಮೂಟೆಗೆ ಎಷ್ಟು ಮೂಟೆ ಹಾಕ್ತಿದ್ಯಾ ಮಳ್ಳ ಒಂದ್ ಮೂಟೆ ಸಿಮೆಂಟ್ಗೆ ಎಂಟು ಮೂಟೆ ಮಳ್ಳ ಹಾಕ್ತಾವ್ನಿ ಹಂಗಲ್ಲ ಇನ್ನಂಗ ಒಂದ್ ಮೂಟೆಗೆ ಹದಿನಾರು ಮೂಟೆ ಹಾಕ್ಬೇಕು ಹದಿನಾರು ಮೂಟೆ ಹಾಕಿದ್ರೆ ಕಟ್ಟಡ ಬಿಗಿ ಬರಕಿಲ್ಲ ಬಿಗಿ ಬಂದ್ರೆ ಹೋದ್ರೆ ನಮ್ ಗಡಿಗೆ ಚಿಕ್ ಹಾಕಿ ಚಿಪ್ ಹೊಡ್ಬಿಡ್ತೀಯಲ್ಲ ಏನು ಮ್ಯಾನೇಜರ್ ಬಂದ್ ಬೈದ್ರ ಮ್ಯಾನೇಜರ್ ಬಂದ್ರೆ ಹೇಳು ಒಂದ್ ಮೂಟೆ ಸಿಮೆಂಟ್ ನಲ್ಲಿ ಹಾಕೋದು ಮತ್ತೆ ಚೀಲ ಅಲ್ಲಿ ಹಾಕಿಸ್ಬಿಡು ತೋರಿಸೋದು ನೋಡಿ ಹತ್ತು ಮೂಟೆ ನಾವು ಹಾಕಿದೀವಿ ಅಂತ ಆಯ್ತಪ್ಪ ಸರಿ ಕಣಪ್ಪ ಹಂಗೆ ಮಾಡಿ ಕುಮಾರಪ್ಪ ಹೋಗಿ ಆಳುಗಳು ಹೆಚ್ಚಾಗಿಟ್ಕೊಂಡು ಬಾಗಿಲೆಲ್ಲ ಮುಗಿಸ್ಬಿಟ್ಟು ನೀನ್ ಮ್ಯಾನೇಜರ್ ಮಗಾಗಿ ಹಂಗೆ ಮನೆ ತಾ ಬಂದ್ಬಿಡು ನಾನು ಇನ್ನು ಅಲ್ಲಿ ಎರಡು ಕಳ್ಕೊಳ್ತಾ ಕೆಲಸ ಐತೆ ನಾ ಬರ್ತೀನಿ ಡ್ರೈವರ್ ಸ್ಟಾರ್ಟ್ ಮಾಡು ಜಲ್ದಿ ಅಲ್ಲಿ ಹೋಗ್ಬೇಕು ಏ ದಾಸಿ ಏನಪ್ಪ ಹೇಳಿ ಮಲ್ಲವ ಅಂತಾರೆ ಏ ಮಲ್ಲವ ಏ ಮಲ್ಲೆ ಮತ್ತೆ ಬಾರಿ ಜಲ್ದಿ ಬಾಣಲೆ ಅಂಕೈ ಕೊಡ ಕೊಡು ಅಂಕ ಹತ್ತು ಯಾಕಪ್ಪ ಹಿಂಗ್ ಬರ್ತೀನಿ ತಲೆ ಮೇಲೆ ಸ್ವಲ್ಪ ಯಜಮಾನ್ಗಿರಿಕೆ ಮಾಡಕ್ ಬರ್ತಾನೆ ಯಜಮಾನ್ಗಿರಿಕೆ ಮುಗೀತು ಇಲ್ಲಿ ಆ ಬಿ ಬ್ಲಾಕ್ ಫೈಲ್ ಕೊಡಿ ಮುಗಿಸಿ ಡೋಂಟ್ ಮಿಸ್ಟೇಕ್ ಮೀ ನನ್ನ ಕೈ ನಿಮ್ ಕೈಗೆ ತಾಕ್ತು ಪರವಾಗಿಲ್ಲ ಬಿಡಿ ನನ್ನ ಮನೆಗೆ ಹೋಗಿ ಸ್ನಾನ ಮಾಡ್ತೀನಿ ಅದು ಒಳ್ಳೆ ಕೆಲಸ ಈ ಗೋಲ್ಡನ್ ರಿಂಗ್ ನಿಮ್ ಕಿವಿಗೆ ಬಹಳ ಚೆನ್ನಾಗಿ ಒಪ್ಪುತ್ತಲ್ರಿ ಇದು ಗೋಲ್ಡ್ ಅಲ್ಲ ರೋಲ್ಡ್ ಗೋಲ್ಡ್ ಆದ್ರೂ ಪರವಾಗಿದೆ ಆಹಾ ನಿಮ್ ಫೇಸು ನಿಮ್ ಹೇರ್ ಸ್ಟೈಲು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ನಿಮ್ಗೇನ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಬೇಕಾ ಏನ್ ಹಾಗಂತೀರ ಈಗ ನಿಮ್ ಮುಖ ನೋಡ್ತಾ ಕೂತಿಲ್ವೇ ನಾನು ಇದಕ್ಕಿನ್ನ ಬೇರೆ ಕೆಲಸ ಇನ್ನೇನ್ ಬೇಕು ಹೇಳಿ ನನಗೆ ಆಫೀಸ್ ನಲ್ಲಿ ಏನಾದ್ರೂ ತಿಳ್ಕೊತಾರೆ ರೀ ಅಯ್ಯೋ ಬಿಡಿ ಅಬ್ಬೆ ಪಾರಿಗಳು ಅವಕ್ಕೇನ್ ಗೊತ್ತು ಪ್ರೀತಿ ಮಾಡಿಯೋ ಅಭ್ಯಾಸವಿಲ್ಲ ಪ್ರೀತಿಸ್ಕೊಂಡು ಅಭ್ಯಾಸ ಇದೇನ್ ಪ್ರೀತಿ ಡಿಪಾರ್ಟ್ಮೆಂಟ್ ಅಕೌಂಟ್ ಡಿಪಾರ್ಟ್ಮೆಂಟ್ ಪ್ರೀತಿನ ಅಕೌಂಟ್ ಮಾಡಕ್ ಆಗದೆ ಒದ್ದಾಡ್ತಿರೋ ಪ್ರೇಮಿಗಳ ಡಿಪಾರ್ಟ್ಮೆಂಟ್ ನೋಡಿ ಮೊನ್ನೆ ಬೃಂದಾವನ್ ಗಾರ್ಡನ್ಸ್ ಅಲ್ಲಿ ಬ್ಯೂಟಿಫುಲ್ ಗರ್ಲ್ಸ್ ಏನ್ ತಂಡ ತಂಡವಾಗಿ ಬರ್ತಾ ಇದಾರೆ ಅದ್ರಲ್ಲಿ ಒಬ್ಳಂತೂ ಬಹಳ ಚೆನ್ನಾಗಿದ್ರು ತೇಟ್ ನಿಮ್ಮಾಗಿದ್ರು ನಾನೇ ಶಾಕ್ ಹೊಡೆದ್ಬಿಟ್ಟಿರಿ ಮ್ಯಾನೇಜರ್ ಕರೀತಿದ್ದಾರೆ ಮ್ಯಾನೇಜರ್ ಯಾಕಪ್ಪ ಏನಾದ್ರೂ ಇಂಪಾರ್ಟೆಂಟ್ ವಿಚಾರ ಮಾತಾಡೋವಾಗಲೇ ಅವ್ರು ಕರಿಬೇಕೆ ಮ್ಯಾನೇಜರ್ ಕರೀತಾರೆ ನಾ ಬರ್ತೀನಿ ಹೋಗಿ ಏ ರಾಧಾ ಆಫೀಸ್ ಟೈಮ್ನಲ್ಲಿ ಅವ್ರ ಹತ್ರ ಹೆಚ್ಚಿಗೆ ಮಾತಾಡಬೇಡಿ ಮೂರ್ಛೆ ಹೋಗ್ಬಿಟ್ಟಾರು ನಾನು ಯಾಕೆ ಮಾತಾಡಿಸ್ತಿ ಅವರೇ ಸುಮ್ಮನೆ ಬೋರ್ ಹೊಡಿಸ್ತಿದ್ದಾರೆ ಅಯ್ಯೋ ರಾಧಮ್ಮನ ಮದುವೆ ವಿಚಾರ ಇವ್ರಿಗೆ ಯಾಕಪ್ಪ ನಾನೇನು ಆಸೆ ಅವರೇನು ಕರ್ಮ ಕರ್ಮ ಆಹಾ ಕರೆಕ್ಟ್ ಅವ್ರು ಹೇಳೋದೆಲ್ಲ ಕರೆಕ್ಟ್ ಏನ್ ಮಾಡ್ತಾ ಇದ್ದೀರ ಸ್ವಲ್ಪ ಗಾಳಿ ಬಿತ್ತು ಕರ್ಲ್ಸ್ ಸರಿ ಮಾಡ್ಕೊಂಡೆ ಅಷ್ಟೇ ಕರ್ಲ್ಸ್ ಅಲ್ಲ ನಿಮ್ ತಲೆ ಸರಿ ಮಾಡ್ಕೊಂಡು ಸಂಬಳದ ಬಿಲ್ ಯಾಕ್ರಿ ರೆಡಿ ಮಾಡಿಲ್ಲ ಅಂತ ಅವ್ರು ನನ್ ಮೇಲೆ ರೇಕೋತಾರೆ ಇಲ್ಲಿ ನೋಡಿದ್ರೆ ತಲೆ ಸರಿ ಮಾಡ್ಕೊಂಡು ಎಷ್ಟೇ ಕೂಗಾಡ್ತಾ ಇದ್ದೀರಾ ಸಂಬಳದ ಬಿಲ್ ಕೂಡ ರೆಡಿ ಮಾಡ್ಕೊಡ್ತೀನಿ ಅಂತ ನಾನು ಬರ್ಕೊಟ್ಟಿದ್ದೀನೇನು ಅದೆಲ್ಲ ನಿಮ್ ಕೆಲ್ಸ ಕಣ್ರಿ ಹೆಣ್ ಹುಡುಗಿರ್ ಕಡೆ ಗೂಬೆ ನೋಡ್ಸ ನೋಡ್ಕೊಂಡು ಕೂತಿದ್ರೆ ಆಫೀಸರ್ ಹೇಳ್ದೆ ಬಿಡ್ತಾರೇನು ನನ್ನ ಮೇಲೆ ಹೀಗೆಲ್ಲ ನೀವು ರೇಗಿದ್ರೆ ಹುಷಾರಾಗಿರಿ ಪ್ರಾಣಿ ರಾಧಮ್ಮ ನೀವು ನನ್ನ ಮೇಲೆ ರೇಕೊಳ್ಳೋ ಶುರು ಮಾಡ್ಬಿಟ್ರ ನನ್ನ ಪ್ರಾಣವೇ ಹೋಗುತ್ತೆ ನನ್ನ ಮಾನವೇ ಹೋಗುತ್ತೆ ದಯವಿಟ್ಟು ನಾನಲ್ಲ ಹಾಗಂತ ಹೇಳಿದ್ದು ಮ್ಯಾನೇಜ್ರೆ ನಿಮ್ ಕೈಲಿ ಯಾಕ್ರಿ ಮಾಡಿಸ್ಬಾರ್ದು ಸಂಬಳ ಬಿಲ್ ರೆಡಿನಾ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಮ್ಯಾನೇಜರ್ ಹೇಳಿದ್ರೆ ಅವ್ರು ಯಾಕೆ ಹೇಳಿದ್ರು ಅವ್ರನ್ನ ಕೇಳ್ಕೊಂಡು ಬರ್ತೀನಿ ಅಯ್ಯೋ ಹೋಗ್ಬೇಡಿ ಈ ಸಂದರ್ಭ ಸರಿ ಇಲ್ಲ ನೀವು ಅವ್ರ ಎದುರು ಕಾಣಿಸ್ಕೊಳ್ಳೆ ಕೂಡ ಅವ್ರ ಕಣ್ಣಿಗೆ ಮಾತ್ರ ಬಿಡ್ಬೇಡಿ ದಯವಿಟ್ಟು ಪ್ಲೀಸ್ ನನಗೋಸ್ಕರ ಅಯ್ಯೋ ಗ್ರಹಚಾರ ತಗೊಳ್ಳಿ ಕಾಫಿ ಆರ್ ಹೋಗುತ್ತೆ ಬೇಗ ಬಸ್ಕೊಂಬಿಡಿ ನನಗೆ ಯಾಕ್ರಿ ಕಾಫಿ ಹಾ ಹಾಗಲ್ಲ ಕಾಫಿಯಿಂದ ಏನೇನೋ ಕೆಲಸ ಆಗ್ಬೇಕಾಗಿದೆ ಇದನ್ನ ತಗೊಂಡು ಹೋಗಿ ಮ್ಯಾನೇಜರ್ ಹತ್ರ ಸೈನ್ ಮಾಡಿಸ್ಕೊಂಡು ಬನ್ನಿ ಈಗಲೇ ಹೋಗ್ಬೇಕೇನು ರೀ ಮಿಸ್ಟರ್ ಏನೇನೋ ಆಸೆ ಇಟ್ಕೊಂಡು ನಿಮ್ ಕೆಲಸದ ಬಾಯಿಗೆ ಮಣ್ಣು ಹಾಕೋತೀರಾ ನೀವೊಬ್ರು ನನ್ ಜೊತೆಲಿ ಇದ್ರೆ ಸಾಕು ಈ ಕೆಲಸ ಹೋದ್ರೂ ಪರವಾಗಿಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀನಿ ಥೂ ಇನ್ನು ನಿಮ್ಗೆ ಈ ಕೂಲಿ ಬುದ್ಧಿ ಹೋಗ್ಲಿಲ್ಲವಲ್ಲ ಮಿಸ್ಟರ್ ಶಂಕರ್ ತಗೊಳ್ಳಿ ಕಾಫಿ ಅಲ್ಲಿ ನೋಡಿ ಅದು ವಿಷ್ಣು ಲೇಲ ಅದು ಶಿವ ಲೇಲ ನನಗೆ ಹಾಕ್ರಿ ಕಾಫಿ ಪರವಾಗಿಲ್ಲ ತಗೊಳ್ಳಿ ಏನಯ್ಯ ಅವಳ ಅಲಂಕಾರ ವಯ್ಯಾರ ನೋಡ್ತಾ ಇದ್ರೆ ಇಲ್ಲಿರೋರ್ನೆಲ್ಲ ಬಲೆಗೆ ಹಾಕೋಬೇಕು ಅಂತ ನೋಡ್ತಾಳೆ ಅಯ್ಯಯ್ಯೋ ನಾವ್ ಸಂಸಾರ ಹೊಂದಿದ್ರಪ್ಪ ನಾವಿದೆಲ್ಲ ಬಲೆ ಹುಷಾರು ಭೇಷ್ ನೋಡಿದ್ರ ನಾನು ಹೇಳಿದ್ ನಿಜ ತಾನೆ
ಆ ಹುಡುಗಿ ಯಾವಾಗಲೂ ಆ ಫ್ಯಾನಸಿ ಜೊತೆಲಿ ಮಾತಾಡಿದ್ದು ಮಾತಾಡಿದ್ರು. ಈ ಆಫೀಸ್ಗೆ ಅವ್ರಿಗೆ ಬಂದೇ ಬಂತು, ಈ ಆಫೀಸ್ ಸುಸ್ತೇ ಹಾಳಾಗೋಯ್ತು. ಅಲ್ರಿ, ಅವರಂತೂ ಹುಚ್ಚಾಪಟ್ಟೆ ಮಾತಾಡ್ತಾರೆ ಅಂದ್ರೆ ಈ ಹುಡುಗಿ ಲೀಲ ಏನ್ರಿ? ಇನ್ನೂ ಏನೇನಾಗತ್ತೆ ಅಂತ ಹಂಗೆ ನೋಡ್ತಾ ಇರಪ್ಪ. ಸುಂದರ, ಮ್ಯಾನೇಜರ್ ನೋಡಿದ್ರೆ ನಮ್ಮನ್ನೆಲ್ಲರನ್ನ ಸೇರ್ಸ್ ಬೈತಾರೆ. ನಮ್ಗ್ಯಾಕ ಇನ್ನೊಬ್ರು ವಿಚಾರ? ಯಾಕೆ ಯಾಕೆ ಮಾತಾಡಿ, ಅವ್ರು ಹಾಗೆ ಅವ್ರು ಹೀಗೆ ಅಂತ. ಇದೇ ತಾನೇ ನಿಮ್ ಕೆಲ್ಸ? ಒಳ್ಳೆ ಆಫೀಸು, ಒಳ್ಳೆ ಕೆಲ್ಸಗಾರರು. ಆಫೀಸ್ನೊಳಗೆಲ್ಲ ಸುಗಂಧ ದ್ರವ್ಯಗಳು. ಹೆಣ್ಣಿನ ಮನವ ಹಣ್ಣಾಗಿ ಮಾಡಲು ಅಣ್ಣ ತಂದಿದ್ದು ಬನ್ನು ದುಂಡು ಮಲ್ಲಿಗೆ. ಇದರೊಳ ಗರ್ದ ತಮ್ಮನ ಹೆಣ್ಣಿಗೆ ನನ್ನ ಆಸೆ ಪ್ರೀತಿ ರಾಣಿಗೆ. ಸ್ವಾಮಿಯವರ, ಓಹೋಹೋ, ಏನ್ ಸ್ವಾಮಿಯವರು ಇವತ್ತೇನು ಬಹಳ ಬಹಳ ಸಂತೋಷವಾಗಿದ್ದೀರಲ್ಲ, ಏನ್ ಸಮಾಚಾರ? ಮದ್ವೆ ಆಗಿಲ್ಲ. ಆಗ್ಬೇಕು, ಪ್ರಯತ್ನ ಮಾಡ್ತಾ ಇದ್ದೀನಿ. ಅದೇ ಸಮಾಚಾರ. ಮಾಡಿ ಮಾಡಿ, ಪ್ರಯತ್ನ ಮಾಡ್ಬೇಕಾದ್ರೆ ಮಾಡಿ. ನಮಸ್ಕಾರ. 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 ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಇವತ್ತು. ಸತ್ಯನಾರಾಯಣ ಪ್ರಸಾದ್ ಬಂತೆ, ಕೊಟ್ರು ತಗೊಳ್ಳಿ. ಸತ್ಯನಾರಾಯಣ ಪ್ರಸಾದ ತಿನ್ನೋದಕ್ಕೆ ಕೊಡ್ತಾರಲ್ಲ, ಅದಿಲ್ಲಿ ಅಂಗಡಿಲಿ ಕೊಡ್ತಾರೆ. ಅದೆಲ್ಲ ಅಣ್ಣ ಮಾರ್ಕೆಟ್ಗೆ ಹೋಗಿ ತಂದಿದ್ರು, ಅದ್ರಲ್ಲಿ ಆಗ್ಲೇ ನಮ್ಮವ್ರಿಗೆ ಅರ್ಧ ಮುಡಿಸ್ಬಿಟ್ಟೆ. ನೀವು ಮುಡ್ಕೊಳ್ಳಿ. ಪರವಾಗಿಲ್ಲ, ಈ ಆಫೀಸು ದೇವೇಂದ್ರ ಶೃಂಗಾರ ಮಂದಿರವಾಗ್ತಾ ಇದೆ. ಹಾಗಾದ್ರೆ ಬಹಳ ಒಳ್ಳೇದು. ಯಾವತ್ತಾಗುತ್ತೆ ಅಂತೀನಿ. ಆಫೀಸ್ನಲ್ಲಿ ನಿಮ್ಗೆ ಬೇರೆ ಕೆಲಸ ಇಲ್ವೇನ್ರಿ? ನಮಗೆ ಸಂಬಳ ಕೂಡ ಆಫೀಸ್ಗೆ ಅನ್ಯಾಯ ಮಾಡ್ತೀರ. ಎಲ್ಲಿ ಅಕೌಂಟ್ ಬುಕ್ಸ್? ಎಲ್ಲ ರೆಕಾರ್ಡ್ ರೂಮಲ್ಲಿ ಇದೆ. ಇವ್ರಿಗೆ ಯಾಕೆ ಇವತ್ತಿಷ್ಟು ಕೋಪ? ಸುಮ್ಮನೆ ಕೆಲಸ ನೋಡಯ್ಯ, ಎಲ್ಲ ನೀನೇ ಮಾಡುದು. ಮಿಸ್ಟರ್ ಕಾಳಿಂಗರಾವ್, ರಿಕಾರ್ಡ್ ರೂಮ್ ನಲ್ಲಿ ರಾಧ ಒಬ್ಬಳು ಇದ್ದಾಳೆ, ನಿಮ್ಗೆ ಇಂತ ಸಮಯ ಮತ್ತೆ ಸಿಗಲ್ಲ. ರಾಧಾ, ಅಲ್ಲೇ ಹುಡುಕ್ತಾ ಇದ್ಯಾ? ನನಗ್ ಬೇಕಾಗಿರೋ ರೆಕಾರ್ಡ್ಸ್ ಹುಡುಕ್ತಾ ಇದ್ದೀನಿ. ನಿನಗ್ ಬೇಕಾಗಿರೋ ನಾನು ಇಲ್ಲೇ ಇದ್ದೀನಿ, ಅಲ್ಲೇ ಹುಡುಕ್ತಾ ಇದ್ಯಾ ರಾಧಾ? ಏನಂದ್ರಿ? ಕೋಪ ಬೇರೆ ಹತ್ರ ಇರ್ಲಿ, ನೀನ್ ಒಪ್ಪದಾದ್ರೆ ನನ್ ರಾಣಿ ಆಮೇಲಿಸ್ತೀನಿ. ನನ್ ಕೈ ಬಿಡ್ಬೇಡ, ಯಾವಾಗ್ಲೂ ನನ್ ಜೊತೆಲೇ ಇರು. ಭವಿಷ್ಯ ಕೆಟ್ಟೋಗಿದ್ರೆ ಅಚ್ಚಿಟ್ಟ ಅಂದ್ರೆ ಯಾವ ಕಂಪ್ನಿನೋ ಯಾವ ಆಫೀಸ್ ಉಳಿಸೋದಿಲ್ಲ ಸರ್. ರಾಧಮ್ಮ, ನೀವಿಷ್ಟಕ್ಕೆಲ್ಲ ಹತ್ರ ಹೇಗೆ? ಅವನ ಬಯೋಗ್ಯ, ನೀವು ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕಾಗಿದೆ. ಸ್ವಲ್ಪ ಆಫೀಸ್ ರೂಮಿಗೆ ಬನ್ನಿ. ನೀವು ನಡೀರಿ ಸರ್, ನಾನು ಕರ್ಕೊಂಬರ್ತೀನಿ. ಅವನೊಬ್ಬ ಕಾಳಿಂಗ, ಇವರೊಬ್ಬ ಕಳಿಂಗ. ಇವ್ರಿಗೆ ಯಾಕಪ್ಪ ಈ ಹುಡುಗಿ ಸಮಾಚಾರ? ರಾಧಮ್ಮ, ನೀವು ನನ್ನ ಮಾತು ಕೇಳಿ. ನಿಮಗೆ ಜನ್ಮದಲ್ಲಿ ಗುರು ಇದ್ದಾನೆ, ಗ್ರಹ ಬಲ ಸರಿ ಇಲ್ಲ, ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ನಡೀರಿ. ನಾನು ಅವನು ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ, ನೀವೇನು ಹೇಳೋದು, ನಾನು ಅವನು ಹೊಡಿಲೇಬೇಕು ಅಂದಿದ್ರೆ ಬರೀ ಮೂಗೇಟೆ ಹೊಡೆದು ವಿಕ್ಟೋರಿಯಾ ಆಸ್ಪತ್ರೆ ಜಗಲಿ ಮೇಲೆ ಮಲಗಿಸ್ಬಿಡ್ತೀನಿ. ಅಯ್ಯೋ, ನಿಮಗೂ ಏಟ್ ಬಿದ್ದಿದೆಯಲ್ಲ ಪ್ರಾಣೇಶ್.
ಹೌದೆ, ನಾನು ಮೂಗೇಟಕ್ಕೆ ಹೊಡೆಯಕ್ಕೆ ಹೋದಾಗ ಅವನು ನನ್ನ ಹೊಡೆದು ಬಿಟ್ಟಿದ್ದಾನೆ. ನೋಡಿ, ನೀವು ಇನ್ಮೇಲೆ ಹುಷಾರಾಗಿರಿ. ನಾನು ಯಾವಾಗಲೂ ಹುಷಾರೆ. ಬನ್ನಿ. ಅವಮಾನ ಮಾಡಿದ ಆ ಮ್ಯಾನೇಜರ್ ಮೇಲೆ ಸೇರ್ ತಿಳಿಸ್ಕೊತೀನಿ. ಅವನ ಮನೇನೆ ಮುಳುಗಿಸ್ಬಿಡ್ತೀನಿ. ಆಫೀಸ್ ಒಳಗಡೆ ಎಲ್ಲ ನಾನು ಮುಳುಗಿಸ್ತೀನಿ ಸರ್. ನಿಮಗೆ ಸಹಾಯ ಮಾಡ್ತೀನಿ. ಶೀಲಾ, ನೀನು ನಂಗೆ ಸಹಾಯ ಮಾಡ್ಬೇಕು. ನನ್ನ ಸಹಾಯ ನಿಮ್ಗೆ ಯಾವತ್ತು ಇದ್ದೇ ಇದೆ. ಈ ಕೆಲಸದಲ್ಲಿ ಆದರೂ ಫೇಮಸ್ ಆಗಿ ಭವಾನ್ ರಜ ಭವಾನ್. ಸ್ವಾಮಿ, ತಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಒಂದ್ ವಿಚಾರ ಏನು? ಮೂರ್ ವಿಚಾರ ಮಾತಾಡ ಪುರ್ಸತ್ ಆಗಿದ್ದೀನಿ. ಅಂತದ್ದೇನಿಲ್ಲ ಅಂದ್ಕೊಳ್ಳಿ. ಅಂದ್ರೆ ಕೈಲಿ ಖರ್ಚು ಕಾಸಿರ್ಲಿಲ್ಲ. ಕಾಸಿರ್ಲಿಲ್ಲ? ಅಯ್ಯೋ, ಈ ವಾರದಲ್ಲಿ ಆಗ್ಲೇ ಮೂರ್ ಸರಿ ಬಟ್ವಾಡೆ ಕೊಟ್ಟಿದ್ದೀನಿ ನಿನ್ಗೆ. ಲೆಕ್ಕ ಅಡ್ಜಸ್ಟ್ ಆಗ್ತಾ ಇಲ್ಲ. ಏನಿಲ್ಲ ಬಿಡ್ತಿದ್ದಮ್ಮ. ಏನು ಗುಮಾಸ್ತಪ್ಪ, ನಿಮ್ ಬಹಳ ಇಚ್ಛಾಸ್ಕೊಂತಾ ಇದ್ನಲ್ಲ. ಅವೇನ್ಗೆ ನನ್ ಕಂಡ್ರೆ ಒಂದೊಂದ್ ಸರ್ತಿ ಹಂಗೇನೆ. ನಿನ್ ಕಂಡ್ರೆ ಹಂಗೆ, ನನ್ ಕಂಡ್ರೆ ಯಾಕ ಹಂಗಂಗೆ? ಆ ಗುಮಾಸ್ತಪ್ಪ ಅವನಲ್ಲ, ಮೂರ್ ವಾರದಿಂದ ಬಟವಾಡ ಕೇಳಿದ್ರೆ ಬೊಂಬಾಯಿಗ್ ಹೋಗೋರೆ ಡೆಲ್ಲಿಗ್ ಹೋಗೋರೆ ಯಜಮಾನ್ರು ಅಂತ ಹೇಳ್ತಾನೆ. ಹಿಂಗ್ ಮಾಡಿದ್ರೆ ನನ್ ಜೀವನ ಹೆಂಗೆ ಅಂತ. ಅಲ್ಲ, ಈ ವಿಷಯ ನಿನ್ ಮೊದ್ಲೇ ನನ್ ತಾವ್ ಹೇಳಕ್ಕಿಲ್ವಾ? ಇಲ್ಲಿ ಗುಮಾಸ್ತಪ್ಪ ಕೂತವ್ರೆ, ಬಾ ಬಟವಾಡೆ ಕೊಡಿಸ್ತೀನಿ. ಏನ್ ಸ್ವಾಮಿ, ಈ ಬಡವಳ ಮರ್ತು ಬಿಟ್ರಾ? ಅಪ್ಪ ಅಮ್ಮನ್ ಬೇಕಾದ್ರೆ ಮರ್ತೇನೋ, ನೀನ್ ಮರ್ತೇನ ಮಲ್ಲಮ್ಮ? ಇಲ್ಲ, ಸಿದ್ದ ಮುಂದೆ ಮೂರ್ ಜಿಂಕೆ ಹಾಕೋಬೇಕಾಗಿತ್ತಂತೆ. ಸಿಮೇಲಿ ಪ್ರೀತಿ ಕಣ ಹೇಳ್ದು, ನೀನೇನ್ ಜಿಂಕೆ 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 ಅನ್ಕೊಂಡೆ ಕಾಲ ಕಳಿತೀಯೋ? ಇಲ್ಲ ಮುಂದ್ಲೆ ಏರ್ಪಾಡು ಏನಾರ ಮಾಡ್ತೀಯೋ? ಲಗ್ನದ ಏರ್ಪಾಡು ಮಾಡ್ತೀನಿ, ಮೊದಲು ಜಿಂಕೆ ಕೊಡಿ. ತಗೋ ತಗೋ, ಮೊದ್ಲು ಕಳ್ಕೊಳ್ಳಿ. ಇಂದ ನಾನ್ ಬರ್ತೀನಿ ಸ್ವಾಮಿ. ಒಳ್ಳೇದು, ಹೋಗು ಹೋಗು. ಒಬ್ರೆ ಕೂತ್ಕೊಂಡಿದ್ರಲ್ಲ? ಏನಿಲ್ಲ, ಸುಮ್ನೆ ಕೂತ್ಕೊಂಡಿದ್ದೆ. ರಾಧಾ, ನೀವು ನಮ್ಮ ಆಫೀಸಿಗೆ ಬಂದೇ ಬಂದ್ರಿ. ನಮ್ಮ ಆಫೀಸಲ್ಲ ಒಂದು ತುಂಬಿದ ಮನೆ ಹಾಗಾಯ್ತು. ನಿಮ್ಮಂತ ಒಳ್ಳೆ ಮ್ಯಾನೇಜರ್ ಇರುವ ಕಂಪ್ನಿಗೆ ಅಂತ ಚೆನ್ನಾಗೇ ಇರುತ್ತೆ. ಹೌದು ರಾಧಾ, ಹಾಗೆ ನಿಮ್ಮ ಹತ್ರ ಒಂದು ವಿಷಯ ಪ್ರಸ್ತಾಪ ಮಾಡ್ಬೇಕು ಅಂತ ಬಂದೆ. ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ತಾನೆ? ಏನ್ ವಿಚಾರ ಕೇಳಿ ಸರ್. ನನಗೆ ಈ ಪ್ರಪಂಚದಲ್ಲಿ ನನ್ನವರು ಅಂತ ಯಾರೂ ಇಲ್ಲ ರಾಧಾ. ನನ್ನ ಜೀವನನೇ ಮಣ್ಣಾಯ್ತು. ನನ್ನ ಮನೆ ಬೆಳಗುವಂತ ಒಂದು ಒಳ್ಳೆ ಹೆಣ್ಣು ನನ್ನ ಬಾಳ್ಗ ಆಸರೆ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ನೀವೇತಕ್ಕೆ ನನ್ನನ್ನು ಮದುವೆ ಮಾಡ್ಕೊಳ್ಬಾರ್ದು ಅಂತ? ಮದುವೆ ನನ್ಗೆ ಸರ್, ಈ ವಿಚಾರದಲ್ಲಿ ಏನ್ ಉತ್ತರ ಕೊಡ್ಬೇಕು ನಂಗೆ ತಿಳಿತಾ ಇಲ್ಲ. ದುಡುಕ್ ಪ್ರಶ್ನೆ ಮಾಡ್ದೆ ಅಂತ ತಪ್ಪು ತಿಳ್ಕೊಳ್ಬೇಡಿ ರಾಧಾ. ನಿಧಾನವಾಗಿ ಆಲೋಚನೆ ಮಾಡಿ ನಿಮ್ ಉತ್ತರ ತಿಳಿಸಿ. ನಾಳೆ ಆಫೀಸ್ ರೂಮ್ನಲ್ಲಿ ವೆಯ್ಟ್ ಮಾಡ್ತೀನಿ. ದಯವಿಟ್ಟು ಈ ವಿಷಯ ಯಾರ ಕಿವಿಗೂ ಬೀಳ್ಕೊಡ್ದು ರಾಧಾ. ನಿಧಾನವಾಗಿ ಆಲೋಚನೆ ಮಾಡಿ, ನಾನ್ ನಿನ್ ಬರ್ತೇನೆ. ನೀಲಮ್ಮ, ನೀವು ಸರೋಜಮ್ಮನ ವಿಚಾರದಲ್ಲಿ ಏನು ಹೆದರ್ಬೇಕಾಗಿಲ್ಲ. ಇನ್ನೊಂದು ತಿಂಗಳಲ್ಲಿ ಹುಷಾರಾಗ್ತಾರೆ. ನಂದೆಯೇ ಏನಮ್ಮ, ದೇವ್ರ ಇಚ್ಛೆ ಇಲ್ಲದೆ ಮನುಷ್ಯ ಪ್ರಯತ್ನದಿಂದ ಏನೂ ಆಗೋದಿಲ್ಲ ಅಮ್ಮ. ಡಾಕ್ಟರ್ಗಳು ಕೂಡ ದೇವರನ್ನೇ ನಂಬಿ ಔಷಧಿ ಕೊಡೋದು. ಓಹೋ, ಇನ್ನಿಪ್ಪತ್ತು ದಿನದಲ್ಲಿ ನಿನ್ ಜೊತೆಗೂ ಓಡಾಡ್ತಾರೋ? ಅಪ್ಪ, ನಿಮ್ಮಪ್ಪ ಎಲ್ಲಿದ್ದಾರೆ? ಇವನೊಬ್ಬ ಹುಚ್ಚ ಸರ್, ಅವ್ರ ಅಪ್ಪ ಊರಲ್ಲಿ ಇಲ್ಲ ಅಂತ ಇವನ್ಗೆ ಗೊತ್ತಿಲ್ಲ ಸರ್. ಕಣ್ಣಿದ್ದು ತುಂಬಾ ಕೋಪ. ಹಾಗೋ, ಹಾಗಾದ್ಮೇಲೆ ನಿಮ್ಮ ಅಪ್ಪನಿಗೂ ಒಂದು ಇಂಜೆಕ್ಷನ್ ಕೊಟ್ಟು ಅವ್ರ ಕೋಪ ತಣ್ಣಗೆ ಮಾಡೋಣ. ಸರಿ ತಾನೆ? ನಾನ್ ಬರೋಣನಮ್ಮ. ನಮಸ್ಕಾರ ಡಾಕ್ಟರ್. ನಾಳೆ ಗಾಡಿ ಎಷ್ಟೊತ್ತಿಗೆ ಕಳಿಸ್ಬೇಕು ಡಾಕ್ಟರ್? ಗಾಡಿ ಏನ್ ಬೇಕಾಗಿಲ್ಲ ಅಮ್ಮ, ಆಸ್ಪತ್ರೆ ಕೆಲಸ ಮುಗಿದ್ಮೇಲೆ ನಾನೇ ಬರ್ತೇನೆ. ಇದು ನನ್ನ ಕರ್ತವ್ಯ. ನಾನ್ ಬರೋಣನಮ್ಮ. ಸರಿ ಸರ್. ಬರೋಣ. ರಾಧಾ, ಇಷ್ಟ ತಿಂಗಳ ಮೇಲೆ ನಮ್ಮನೆ ಜಾಪ್ಕ ಬಂತಲ್ವೇ? ಆಫೀಸ್ ಮುಗಿತು, ಹಾಗೆ ಬಂದೆ. ಆಫೀಸ್ ನಲ್ಲಿ ಕೆಲಸ ಮಾಡೋದು ಯಾಕೆ? ಏ, ಅದೆಲ್ಲ ನಿನಗ್ಯಾಕೋ, ಸುಮ್ಮನೆ ವರ್ಕ್ ಹೋಗೋ. ಇಲ್ಲಕ್ಕ, ಇವ್ರನ್ನೆಲ್ಲ ನೋಡ್ದಾಗಿದೆಯಲ್ಲ,
ನನ್ನ ನೋಡಿದ್ಯಾ? ಎಲ್ಲಿ ಮರಿ? ಎಲ್ಲಿ? ಇಲ್ಲಿ ಬಸ್ ಸ್ಟಾಪ್ನಲ್ಲಿ. ಬಸ್ ಸ್ಟಾಪ್ನ ನೋಡಿದ್ಯಾ? ನಾನು ಆಫೀಸ್ ಹೋಗ್ಬೇಕಾದ್ರೆ ನಿಂತಿರುವಾಗ ನೀನ ನೋಡಿರ್ಬೇಕಲ್ಲ. ನನ್ ಫೋಟೋನು ನೋಡ್ದೆ, ಹೆಸರು ನೋಡಿದ್ಯಾ? ಏನಂತ ಬರ್ದಿತ್ತು ನನ್ನ ಹೆಸರು? ಕಳ್ದಿದ್ದಾರೆ ಜೋಪಾನ. ತುಂಟುಡ್ಲ ಕರೆ, ಹೋಗ್ಲಿ ಬಿಡೆ. ಇಲ್ಲೂ ಆ ಹುಡುಗ, ಈ ಡಾಕ್ಟ್ರು, ಈ ಕೇಸ್ಗಿಂತ ಯಾರೇ ನನಗೊಂದು ಅರ್ಥನೇ ಆಗ್ತಿಲ್ವಲ್ಲೇ. ನಿಮ್ಮ ಆಫೀಸ್ ಮ್ಯಾನೇಜರ್ ಕೇಶುಮೂರ್ತಿ ಇದಾರಲ್ಲ, ಅವ್ರು ಹೆಂಡತಿ ಕೇಶುಮೂರ್ತಿ ಮದುವೆ ಆಗಿದೆಯೇ? ಆಗಿದೆ ಮತ್ತು ಭಾಗ್ಯ. ಆತ ದೊಡ್ಡ ಮನುಷ್ಯ, ವಿದ್ಯಾವಂತ. ಹೆಂಡತಿ ಕಾಯಿಲೆ ಆಗಿದೆ ಅಂತ ಆಕೆ ಕಾರ್ಪಾರ್ ಮಾಡೋದೆ. ಈಗ ಹೋದ್ನಲ್ಲ ರವಿ, ಅವನು ಅವ್ರ ಮಗ. ಮಗ ಪಾಪ, ಆಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ನಾನು ಹೋಗಿ ಕರ್ಕೊಂಬಂದೆ. ತಾಯಿ ಮಕ್ಕಳು ಬಾಳಿಗೆ ಬೆಂಕಿ ಹಚ್ಚಿ ಆತ ದೊಡ್ಡ ಮನುಷ್ಯ ಅಂತ ಮೀರಿತಾ ಇದ್ದಾನೆ. ಇದ್ದವ್ರಿಗೆಲ್ಲ ಏನ್ ಮಾಡ್ಬೇಕು ರಾಧ? ಅಲ್ಲಿನು ನಾನೇನ್ ಬರ್ತೀನಿ, ನನ್ ತುಂಬಾ ಕೆಲಸ ಇದೆ. ನಾಳೆ ಬೆಳಿಗ್ಗೆ ಬರ್ತೀನಿ, ಬರ್ತೀನಿ. ಸ್ವಲ್ಪ ನಿಲ್ಲೆ ರಾಧ. ಆಗ್ಲಿ ಮೇಡಮ್. ನೋಡ್ದ ರಂಗಣ್ಣ, ಈ ಆಫೀಸ್ ನಲ್ಲಿ ಯಂಗ್ಸ್ರು ಹೆಚ್ಚಾಗಿದ್ದು ಎಲೆ ತನಕ ಬಂದ್ಬಿಡ್ತು ನೋಡ್ರ. ಯಾಕೆ, ಏನಾಯ್ತು ಈಗ ಅಂತದ್ದು? ಎಡ್ ಆಫೀಸ್ ನಲ್ಲಿ ಬರೀ ಯಂಗ್ ಯಂಗ್ಸ್ರದ ಮೀಟಿಂಗ್ ನಡೀತಾ ಇದ್ದಪ್ಪ ಅಂದ್ರೆ ಹಂಗ ಏನ್ರಪ್ಪ? ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರ? ಏನು ಇಲ್ಲ ಬುದ್ಧಿ, ಸುಮ್ಮನೆ ಏನೋ ಮಾತಾಡ್ತಾ ಇದ್ದು ಅಷ್ಟೇ. ರಾಧಮ್ಮನವ್ರ ಹೆಸರಿನಲ್ಲಿ ಪ್ರಾಣೇಶ್ವರ ಇರೋ ಮನೆ ತಕ್ಕೊಡ್ತಾರಂತೆ ಸರ್. ಬಾಳ ಸುಲಭ ಅಲ್ಲಣ್ಣ, ಮನೆ ಬಾಡಿಗೆ ಕೊಡಿಸ್ಬೇಕಾದ್ರು ಚಾತಿ ಇರ್ಬೇಕು ಚಾತಿ ಈ ಕಾಲದಲ್ಲಿ, ಗೊತ್ತಾ? ಆಫೀಸ್ ನಲ್ಲಿ ಇರೋ ಸುದ್ದಿ ಎಲ್ಲ ನಿಮ್ಗೆ ಯಾಕ್ರಯ? ಒಂದ್ ನೀನ್ ನಿಮ್ ಕೆಲಸ ನೋಡಗ್ರಯ. ಬನ್ನಿ ಸಾರ್, ಬನ್ನಿ. ಇವತ್ತು ನನ್ನ ನಿಮ್ಮ ಬಾಳಿನಲ್ಲಿ ಅಪೂರ್ವ ದಿವಸ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ ಸಾರ್. ಇದೇನ್ ರಾಧ, ಟೀ ಪಾರ್ಟಿನ ಅರೇಂಜ್ ಮಾಡ್ಬಿಟ್ಟಿದ್ಯಲ್ಲ ಆಗ್ಲೇ. ಈ ಪಾರ್ಟಿಲಿ ಇನ್ಯಾರು ಭಾಗವಹಿಸು ಅಂತವ್ರಿಲ್ಲ, ನಾನು ನೀವು. ಬಹಳ ಸಂತೋಷ ರಾಧ. ನೀವಿನ್ನು ಯಾಕೆ ಸಾರ್ ಮದುವೆ ಮಾಡ್ಕೊಂಡಿಲ್ಲ? ನನ್ ಮನಸ್ಸು ಒಪ್ಪಿಗೆ ಆಗಿರೋ ಹುಡುಗಿ ಇನ್ನೂ ಸಿಕ್ಕಿಲ್ಲ ರಾಧ, ಅದಕ್ಕೋಸ್ಕರ ಮದುವೆ ಮಾಡ್ಕೊಳ್ಳಿಲ್ಲ. ಇವಾಗ ಸಿಕ್ಕಿದ್ಯಲ್ಲ, ನಾಳೆನೆ ಬೇಗ ಮದುವೆ ಆಗೋಗತ್ತೆ. ಆಗುತ್ತಾಗುತ್ತೆ ರಾಧ. ಕಾಫಿ ತಗೊಳ್ಳಿ ಸಾ. ನಾನು ಕಾಫಿ ಕುಡ್ಕೊಂಡ್ಬಂದಿದ್ದೇನೆ ರಾಧ. ಪರವಾಗಿಲ್ಲ ತಗೊಳ್ಳಿ ಸಾ. ನೋಡಿ, ಹಾಗಿದ್ಮೇಲೆ ನೀವು ಇಲ್ಲಿರೋ ಮ್ಯಾಗಝಿನ್ಸ್ ಎಲ್ಲ ಓದ್ತೀರಿ, ನಾನು ಈಗ ಬಂದ್ಬಿಟ್ಟೆ. ನೀನು ಇಲ್ಲಿಗೆ ಹೇಗ್ ಬಂದೆ? ಹೇಗ್ ಬಂದೆ? ನನ್ನ ಎಲ್ಲಾದ್ರೂ ಬಾಳ ಬಿಟ್ಬಿಡ್ತಾ ಇಲ್ವಲ್ಲ ನೀನು? ಎಲ್ಲಾದ್ರೂ ತೊಲಗೋಗ್ಬಾರ್ದೆ. ತೊಲಗೋ, ತೊಲಗೋ. ಈ ವಾರ ಸರ್ ಅವ್ನು ಕರ್ಕೊಂಡ್ ಬಂದಿದ್ದು. ಏನ್ ಸರ್, ನಿಮಗ್ ಮದುವೆ ಆಗಿಲ್ಲ ಅಲ್ವೇ? ಮನೇಲಿ ಮುಜ್ಜಿನಂತ ಹೆಂಡತಿ ಇಟ್ಕೊಂಡು ಈ ರಾತ್ರಿ ನೀವು ಮದುವೆ ಆಗ್ಬೇಕೆ? ರೋಗ ಬಂದಾಕ್ಷಣ ಕೈ ಹಿಡಿದು ಹೆಂಡತಿ ಕಾಲ್ಪಾಲ್ ಮಾಡಿ ಮತ್ತೊಬ್ಬರ ಮನೆ ಹೆಣ್ಮಕ್ಳು ಹಾಳ್ಮಾರ ಬುದ್ಧಿ ಕೂಡ ಇದೆಯಲ್ಲ ಸರ್ ನಿಮ್ಗೆ? ಸಂತೋಷ, ತುಂಬಾ ಸಂತೋಷ. ಕಂಪನಿ ಮ್ಯಾನೇಜ್ ನೂರಾರು ಜನಗಳಿಗೆ ಮಾರ್ಗದರ್ಶಕರು, ಮೇಲ ಎಂಎ ಬಿಎ ಡಿಗ್ರಿ ತಗೊಂಡು ವಿದ್ಯಾವಂತ. ನೀವೇ ಹೀಗ್ ನಡ್ಕೊಂಡ್ರೆ ಇನ್ನು ಪ್ರಪಂಚದಲ್ಲಿರುವ ಅವಿದ್ಯಾವಂತರು ಇನ್ನು ಹ್ಯಾಗ್ ನಡ್ಕೋಬೇಕು ನೀವೇ ಹೇಳಿದ್ದಾರೆ? ವಿದ್ಯೆ ಓದಿ ದರ್ಪ ಕೂಡಿರೋದಲ್ಲ ಸರ್, ವಿದ್ಯದ ಮಟ್ಟ ಎಷ್ಟು ಉನ್ನತಿ ದಾರಿ ಹಿಡಿದು ಹೋಗ್ತಿರ್ತೋ ನಮ್ಮ ಜೀವನದ ರೀತಿ ನೀತಿಗಳೆಲ್ಲ ಉನ್ನತಿ ಸ್ಥಾನ ಪಡ್ಬೇಕು. ನಿಮ್ ಹೆಂಡತಿ ಕಾಯಿಲೆ ಆಗಿತ್ತು ಅಂತ ಆಕೆ ಸಾಯಿಸೋದಕ್ಕೆ ಪ್ರಯತ್ನ ಪಟ್ರಲ್ಲ, ಅದೇ ಸರ್ ಮನುಷ್ಯನಲ್ಲಿ ಎಂತಹ ಕರುಣೆ ಮಾನವೀಯತೆ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಹೆಣ್ಣು ಅವಳೆ ಅಂತ ತಿಳಿದು ಅವಳನ್ನು ಸಾಯೋ ತನಕ ಪಾತಾಳ ತೊಳೆಯದೆ ಜನಿಸಿದ ಕೆಲಸ ಅಲ್ವೇ? ನಿಮ್ ಹೆಂಡತಿ ಗುಣವಾಗಲೇ ಇಲ್ಲ, ಆಕೆ ಮನುಷ್ಯನಾಗಲೇ ಇಲ್ಲ. ಪ್ರಪಂಚದಲ್ಲಿ ಹೆಣ್ಣು ನೂರಾರು ಸಿಕ್ಕಿಗಳಿಗೆ ಸಿಕ್ಕಿ ನರಳಬೇಕು, ಗಂಡು ಮಾತ್ರ ನನಗೆ ಮದುವೆನೆ ಆಗಿಲ್ಲ ಅಂತ ಕಂಡವ್ರ ಮನೆ ಹೆಣ್ಮಕ್ಳು ಬಾಳ ಹಾಳು ಮಾಡಿದ್ರೆ ಮುಗ್ಬರ್ಬೇಕು. ಇದೇ ನಿಮ್ಮ ನೀತಿ, ನ್ಯಾಯ, ಧರ್ಮ, ಕಾನೂನು ಅಲ್ವೇ ಮ್ಯಾನೇಜರೇ? ನಾನು ಸರೋಜಿನ ಹತ್ರ ಬೇಕಾದ್ರೂ ಕ್ಷಮೆ ಕೇಳ್ಕೊಡ್ತೀನಿ. ಕ್ಷಮೆ ಮಾಯ ತಪ್ಪು ಮಾಡಿಬಿಟ್ಟು ಕ್ಷಮೆ ಕೇಳ್ಕೊಳ್ಳೋದು ಈಗಿನ ಜನರಿಗೆ ಅಂಟ್ಕೊಂಡಿರೋ ಅಂಟ್ರೋಗ ಸರ್. ಇದಕ್ಕೆ ಸರ್ ಕ್ಷಯ ಅಂತ ಅನ್ನೋದು
BA MA ಡಿಗ್ರಿ ಓದೋದು ತಲೆ ಮೇಲೆ ಹೊತ್ಕೊಳ್ಳೋದಿಕ್ಕಲ್ಲ. ನಮ್ಮನೆ, ನಮ್ಮ ಅಪ್ಪ ಅಮ್ಮ, ನನ್ನ ಹೆಂಡತಿ ಮಕ್ಕಳು ಅನ್ನೋ ಜವಾಬ್ದಾರಿ ಇದ್ದಿದ್ರೆ ಇಂಥ ವಿದ್ಯೆಗೆ ಪ್ರೇರಣೆ ಅಂತ ಮನಸ್ಸಲ್ಲಿ ಅಲ್ಪತನ ಮುಚ್ಚಿಟ್ಕೊಂಡು ಈ ತೂತು ಬೂತು ಹಾಕೊಂಡು ತಿರ್ಗೋದಕ್ಕಿಂತ ಎಲ್ಲಾದ್ರೂ ಕೆರೆ ಬಿದ್ದು ಪ್ರಾಣ ಕಳ್ಕೊಳ್ಳೋದು. ರಾಧಾ ರಾಧಾ, ನನ್ನ ಚಿತ್ರ ಹಿಂಸೆ ಮಾಡಬೇಡಿ ರಾಧಾ, ಬೇಕಾದ್ರೂ ನಿಮ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀನಿ. ಆತುರದಲ್ಲಿ ಆವೇಶ ಪಟ್ಟು ನಿಮ್ಮ ಅಂತಸ್ಸನ್ನ ಹಾಳು ಮಾಡ್ಕೊಳ್ಬೇಡಿ. ನೀವು ನಮ್ಮ ಕಂಪನಿ ಮ್ಯಾನೇಜರ್, ನನಗಿಂತಲೂ ಹಿರಿಯರು. ನನ್ನಂತಹ ಚಿಕ್ಕವ ಕಾಲು ಬೀಳೋದು ತುಂಬಾ ತಪ್ಪು ಸರ್. ಏನು ಒಂದ್ ತಪ್ಪು ಮಾಡ್ಬಿಟ್ರಿ, ಆ ತಪ್ಪೇ ನಿಮ್ಮಿಬ್ಬರು ಬಾಳನ್ನು ಒಂದುಗೂಡಿಸುವ ದಿಕ್ಸೂಚಿ ಆದ್ರೆ ಅದೇ ನನ್ನ ಮನಸ್ಸಿಗೆ ಸಂತೋಷ. ನಿಮ್ ಹೆಂಡತಿ ಗುಣಮತಿ ಸರ್, ಆಕಿನ ದೂರ ಮಾಡ್ಬೇಡಿ. ರಾಧಾ, ನಿಮ್ಮನ್ನು ಯಾವ ರೀತಿ ಹೋಗ್ಲಬೇಕು ಅನ್ನೋದೇ ನನಗೆ ತೋರಿಸ್ತಾ ಇಲ್ಲ ರಾಧಾ. ನನ್ನ ಹೋಗ್ಲೋದಿರ್ಲಿ, ಹೆದ ನಡೀತಿರೋ ನಿಮ್ ಹೆಂಡತಿ ಮಾತಾಡ್ತಿ ಮಾತಾಡ್ತಿ ಹೋಗಿ ಸರ್. ಆಗ್ಲಿ ರಾಧಾ. ಸರೋಜ, ನಾನ್ ನಿನ್ನ ತುಂಬಾ ಅನ್ಯಾಯ ಮಾಡಿದ್ದೀನಿ, ನನ್ನನ್ನು ಒಂದ್ ಬಾರಿ ಕ್ಷಮಿಸಿಯ ಸರೋಜ. ಇಲ್ಲ ಇಲ್ಲ, ನೀವೇ ನನ್ನ ಕ್ಷಮಿಸ್ಬೇಕು, ನೀವೇನು ತಪ್ಪು ಮಾಡಿಲ್ಲ, ನೀವೇನು ತಪ್ಪು ಮಾಡಿಲ್ಲ. ಹಾಗಿಲ್ಲ ಸರೋಜ, ನಾನು ಇಂದಿನಿಂದ ಹೊಸ ಮನಸ್ಸಿನಾಗಿದ್ದೇನೆ. ಹೌದು ಸರೋಜ. ರಾಧಾ, ನೀನು ನನ್ನ ಕಣ್ಣು ತೆರೆಸಿ ತಂಗಿ ತಂಗಿ ತಂಗಿ. ಅಯ್ಯೋ ಶಾಂತ ಶಾಂತ. ರಾಧಾ, ನಾನು ಮಾತನಾಡಿದ್ದೇನಾದ್ರೂ ನೀನ್ ತಪ್ಪಾಗಿ ಭಾವಿಸ್ಕೊಂಡ್ಯಾ ರಾಧಾ? ನೀನ್ ಆ ರೀತಿ ತಪ್ಪಾಗಿ ಭಾವಿಸ್ಕೊಳ್ಳೋದಾದ್ರೆ ನಾನು ನಿಮ್ ಕ್ಷಮೆ ಕೇಳ್ತೀನಿ ರಾಧಾ. ಇಲ್ಲ, ನೀವೇನು ತಪ್ಪು ಮಾತಾಡ್ಲಿಲ್ಲ, ನೀವೇ ತಂಗಿ ಅನ್ನೋ ಪದ ನನ್ನ ಮನಸ್ಸನ್ನೇ ಕೆದಕ್ತು ಸರ್. ನನ್ನ ಬಾಳ್ನಲ್ಲಿ ನನಗಿದ್ದು ಒಬ್ಬಳೇ ಒಬ್ಬಳ ತಂಗಿನ ಔಷಧಿ ಅಂತ ವಿಷ ಕೊಡ್ಕೊಂಡು ಬಿಟ್ಟೆ ಸರ್. ಅವಳು ಬಾಳ್ನ ನಾನೇ ನನ್ನ ಕೈಯ ಹಾಳು ಮಾಡಿದೆ, ಹಾಳು ಮಾಡಿದೆ ಶಾಂತ. ನೀನ್ ಕಣ್ಣೀರ್ ಕತೆ ಕೇಳಿ ನನ್ ಮನಸ್ಸೇ ಹೇಗೆ ಹೋಗ್ತಿತ್ತು? ಮನಸ್ಸು ಕೆಡಿಸ್ಕೋಬೇಡಿ ಸರ್, ನಾನೊಬ್ಳು ಹುಚ್ಚಿ ಹೇಗೆ ದುಡುಕ್ತಾ ಇದ್ದೀನಲ್ಲ ಸರ್. ಈಗಲಾದ್ರೂ ನಿಮ್ ಹೆಂಡತಿನ ಒಪ್ಕೋತೀರಾ? ಇದೇನ್ ರಾಧಾ ಹೀಗ್ ಕೇಳ್ತೀಯ? ಬರಡಾದ ಮರದಲ್ಲಿ ಸುಂದರವಾದ ಹೂ ಬಿಟ್ಟಾಗ ಯಾರಾದ್ರೂ ಬೇಡ ಅಂತಾರಿಯ? ಆದ್ರೆ ನಂದೊಂದ್ ಮಾತು ನಡ್ಸ್ಕೊಡ್ತೀಯ ತಂಗಿ? ಓ, ಅಲ್ಲ ಮಾತ್ರ ತಂಗಿ ನಡೆಸಲ ಅನ್ನೋಕ್ಕಾಗುತ್ತೆಯೇ? ಅದೇ ಹೇಳಿ ಸರ್. ಏನಿಲ್ಲ ರಾಧಾ, ನೀವೆಲ್ಲ ಒಟ್ಟಾಗ ನಮ್ಮನೆಲ್ಲೇ ಏಕಿರಬಾರ್ದು ಅಂತ. ಅದಕ್ಕೇನಂತೆ, ಒಂದ್ ದೊಡ್ಡ ಮನೆ ಕಟ್ಟಿಸಿ ನಂಗೊಂದ್ ಪುಟ್ಟ ಪೋರ್ಷನ್ ಕೊಟ್ಬಿಡಿ, ನಾನು ಅದರಲ್ಲೇ ಇದ್ಬಿಡ್ತೇನೆ, ಸರಿ ತಾನೆ? ಮನೆ ನನ್ನ ಸ್ವಂತ ಮನೆ. ಸರೋಜ ಆರೋಗ್ಯವಾಗಿದ್ದಾಗ ಅವಳ ಹೆಸರು ಮೇಲೆ 30,000 ರೂಪಾಯಿ ಖರ್ಚು ಮಾಡಿ ಆ ಮನೆ ಕಟ್ಟಿಸ್ತೇ ರಾಧಾ. ಆದ್ರೆ ನನ್ನ ಮನೆ ಬೇಡವಾಯ್ತು, ನನ್ನ ಬಾಳು ಬರಡಾಯ್ತು, ಅದೀಗ ಪೂರ್ಣವಾಗಿ ಉಳಿದಿದೆ. ಹಾಗಾದ್ರೆ ಅದನ್ನು ಪೂರ ಕಟ್ಟಿಸ್ಬಿಡಿ. ಹೌದು, ಕಟ್ಟಿಸ್ಲೇಬೇಕು. ಚಲ್ಲಕ್ಕೆ ಕಣ್ಣು ಸೊಕ್ಕಿ ಕೆಳಕ್ಕೆ ಸಿಕ್ಕಿ ಬಿದ್ದೆ ಮನಕ್ಕೆ ಹೋರಾಣಿ, ಹೋಗುದಲ್ಲೇ ಈ ಪ್ರಾಣಿ. ಆಹಾಹ ಬೀಸಿತ್ತು ಏಕೆ ಈ ತಳಕು ಬೆಳಕು ಬೇಡಿನ್ನು ಸಾಕೆ? ಮಹಾ ನಿನ್ನ ಜೋಡಿ ನಾನಲ್ಲ, ಇನ್ನು ಮಾತು ಬೇಕಿಲ್ಲ, ನನ್ನ ನಿನ್ನ ಸಂಬಂಧವಿಲ್ಲ. ಓ, ನಿನ್ನ ಮೆಚ್ಚಿ ಚಲ್ಲಕ್ಕೆ ಕಣ್ಣು ಸೊಕ್ಕಿ ಕೆಳಕ್ಕೆ ಸಿಕ್ಕಿ ಬಿದ್ದೆ ಮನಕ್ಕೆ ಹೋರಾಣಿ, ಹೋಗುದೆಲ್ಲೇ ಈ ಪ್ರಾಣಿ. ಜಾರಿ ಬಿದ್ದಿ ಜಲ್ಲಕ್ಕೆಲ್ಲ ಜಯಿಲ್ಲ ಮುಖಕ್ಕೆ, ಹೊರಗೆ ನಿಲ್ಲು ಮರಕ್ಕೆ ಓ ಜಾಣ,
ನೀ ಕನಸಲ್ಲಿ ಬರುತ್ತಿದ್ದ ಏಕೆ ನನ್ನ ಮನಸ್ಸೆಲ್ಲ ಕೆಡಿಸಿದ್ದು ಸಾಕೆ ನೀ ಕನಸಲ್ಲಿ ಬರುತ್ತಿದ್ದ ಏಕೆ ನನ್ನ ಮನಸ್ಸೆಲ್ಲ ಕೆಡಿಸಿದ್ದು ಸಾಕೆ ನೀ ಬೇರೆಯನ್ನ ನೋಡಿದ್ದಿ ಮಂಕೆ ನಿನ್ ಬುದ್ಧಿ ಕೆಟ್ಟು ಹಾಳಾತಿ ಜೋಕೆ ನನ್ನ ಜೋಡಿ ನೀ ತಾನೆ ಇನ್ನು ಬೇರೆ ನಾ ಕಾಣೆ ನನ್ನ ಮನಸ್ಸ ಕದ್ದಂತ ಹೆಣ್ಣೆ ಜಾರಿ ಬಿದ್ದಿ ಜಲ್ಲಕ್ಕೆಲ್ಲ ಜೈಲ ಮುಖಕ್ಕೆ ಹೊರಗೆ ನಿಲ್ಲು ಮರಕ್ಕೆ ಓ ಜಾಣ ಎಲ್ಲಿ ಬಿಟ್ಟೆ ನಿನ್ನ ಪ್ರಾಣ ನಿನ್ನ ಮೆಚ್ಚು ಚಲ್ಲಕ್ಕೆ ಕಣ್ಣು ಸೊಕ್ಕಿ ಕೆಳಕ್ಕೆ ಸಿಕ್ಕಿ ಬಿದ್ದೆ ಮನ್ನಕ್ಕೆ ಓ ರಾಣಿ ಹೋಗುದೆಲ್ಲೇ ಈ ಪ್ರಾಣಿ ದಾಸಿ ಯಾರಾದ್ರೂ ಕನಸರು ಬಂದ್ರೆ ಇಲ್ಲ ಅಂತ ಹೇಳಿ ಸರ್ ಬಂದ್ರೆ ಇದ್ದೇನೆ ಸರ್ ಅಷ್ಟು ಆಯ್ತು ಈ ವಯಸ್ಸಲ್ಲಿ ಏನೇನ್ ನೋಡ್ಬೇಕಾಗೈತು ಶಿವನೇ ರಾಯರಿದಾರೇನಪ್ಪ ಯಾರ್ರಿ ನೀವು ಗಂಡಸ್ರ ಇಲ್ಲ ಅವರೆಲ್ಲ ಹೊರಗೋದ್ರು ಎಲ್ಲೋಗಿದ್ದಾರೆ ಸರಿ ಹೋಯ್ತು ಎಲ್ಲ ಅವ್ರ ಕೆಲಸದ ಮೇಲೆ ಹೋದವ್ರು ನನ್ಗೇನು ಬುದ್ಧಿ ಗೊತ್ತು ರಾಯರ್ ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳ್ಬಿಡು ಸರಿ ರಾಯರ್ ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳ್ತೀನಿ ಯಾರು ನಾನ್ ಸುರೇಶ್ ಬಂದಿದ್ದೆ ಅಂತ ಹೇಳಪ್ಪ ಸರಿ ಆಗು ಹೇಳ್ತೀನಿ ದಯಮಾಡಿ ಕಾಂಟ್ರಾಕ್ಟರ್ ಓಹೋ ಮತ್ತಾರೋ ಬಂದ್ರು ಕಾಂತದ ಇದಾವ ಬಂಗ್ಲೆ ಪ್ಲಾನ್ ರೀ ಇದೊಂದು ಹೊಸ ನಮೂನೆ ಪ್ಲಾನ್ ಈ ಬಂಗ್ಲೆಗೆ ಎಷ್ಟು ಖರ್ಚಾಗ್ಬೋದು 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಹಾಗಿದ್ಮೇಲೆ ನಾನು ಒಂದು 10 ಎಳೆ ದೋಮಾಲಿ ಸರ ಮಾರ್ಸಕ್ ಹಾಕ್ಬೋದು ನಿನ್ನ ಸರಕ್ಕು ಈ ಬಂಗ್ಲೆಗೂ ಏನ್ ಸಂಬಂಧ ಈ ಬಂಗ್ಲೆ ಕಟ್ಟಿಸೋ ಹಣದಲ್ಲಿ ಅರ್ಧನಾದ್ರೂ ಉಪಾಯವಾಗಿ ಹೊಡೆದಿರ್ತೀರಿ ನೀವು ಇದನ್ನು ಕಟ್ಟಿಸಿ ಮುಗಿಸುವವರೆಗೂ ಒಂದು ನಯಾ ಪೈಸಾ ಸಹ ಸಿಕ್ಕೋಲ್ಲ ಯಾರಿಗೆ ಕೂಲಿಯವರಿಗೆ ತಾನೇ ಎಲ್ಲಿ ತಲೆ ಇಲ್ದವಳೆ ನೀನು ಇದನ್ನು ಕಟ್ಟಿಸಿ ಮುಗಿಸುವವರೆಗೂ ನನಗೂ ಒಂದು ನಯಾ ಪೈಸಾ ಸಿಕ್ಕೋಲ್ಲ ಬುದ್ಧಿ ಬುದ್ಧಿ ಬೃಹಸ್ಪತಿ ಸ್ವಾಮಿಗಳು ದಪ್ಪನೇ ಅಯ್ಯನವರು ಬಂದವಳಿ ಸರಿ ಸರಿ ದಾಸಿ ಬುದ್ಧಿ ಮಿಸ್ಟರ್ ಪಾಟೀಲ್ ನಮಸ್ಕಾರ ಸರ್ ಏನ್ ಮ್ಯಾನೇಜರೇ ಬಹಳ ಅಪರೂಪವಾಗಿ ಬಂದ್ಬಿಟ್ರಲ್ಲ ಸ್ವಲ್ಪ ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಸರ್ ಅದಕ್ಕೋಸ್ಕರ ಬರೋದಕ್ಕೆ ಸಾಧ್ಯವಾಗ್ಲಿಲ್ಲ ಈಗ ಮನೆ ವಿಷಯ ಪ್ರಸ್ತಾಪ ಮಾಡೋಣ ಅಂತಾನೆ ತಮ್ಮ ಹತ್ರ ಬಂದಿದ್ದೇನೆ ಮನೆ ಯಾರ ಮನೆ ನಮ್ಮನೆ ಸರ್ ಓಹೋ ನಿಮ್ಮನೆ ಅದನ್ನ ನೀನು ಪೂರ್ತಿ ಮಾಡ್ತಿರು ಅಥವಾ ಮಾಡ್ಲೇಬೇಕು ಸರ್ ಅದಕ್ಕೋಸ್ಕರನೇ ಈ ದಿವಸ ಬಂದಿರೋದು ಹಣ ಹಣದ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅದನ್ನ ಸಿದ್ಧವಾಗಿ ತಂದೇ ಇದ್ದೇನೆ ಓಹೋ ಸಂತೋಷ ಬಹಳ ಸಂತೋಷ ನೋಡಿ ಇವತ್ತು 10,000 ರೂಪಾಯಿ ಕೊಡ್ತೀನಿ ನಾಳೆ ಇದ್ಲೇ ಕೆಲಸ ಪ್ರಾರಂಭ ಮಾಡ್ಬಿಡಿ ತೆಗೆದುಕೊಳ್ಳಿ ಪಶುಪತಿಗಳೇ ನಮ್ಮ ರಾಯರು ಮಾತಾಡಿದ್ರಂದ್ರೆ ಆಯ್ತು ಹರಿಶ್ಚಂದ್ರನ ಹಾಗೆ 10,000 ರೂಪಾಯಿ ಎಷ್ಟು ಖರ್ಚಾಗುತ್ತೆ ಆದ್ರೂ ಪರವಾಗಿಲ್ಲ ಸರ್ ಹೇಗೂ ಅಡ್ಜಸ್ಟ್ ಮಾಡಿ ನನ್ನ ಮನೆ ಬೇಗ ಕಟ್ಟಿಸಿ ಮುಗಿಸ್ಕೊಟ್ರೆ ನನಗೆ ತುಂಬಾ ಅನುಕೂಲ ಆಗತ್ತೆ ಇದೆಲ್ಲ ನಿಮ್ಮೇಲೆ ಬಿದ್ದ ಭಾರ ಸರ್ ಭಾರ ಹೊರದೇನೇ ನಿಜ ಆದ್ರೆ ಬೇಗ ಬೇಗ ಹಣ ಒದಗಿಸ್ತಾ ಇರಿ ನಾನು ಬೇಗ ಮನೆ ಮುಗಿಸ್ಬಿಡ್ತೇನೆ ತಗೊಳ್ಳಿ ಮನೆ ಕಡೆ ಹೋಗೋಣವೆ ಇವಾಗ ಬೇಡಿ ಸರ್ ನಾನು ಆಫೀಸ್ ಕಡೆ ಹೊರಟಿದ್ದೀನಿ ಆಫೀಸ್ ಮುಗಿಸ್ಕೊಂಡು ಬರುವಾಗ ಹಾಗೆ ಹೋಗ್ಬಿಟ್ಟು ಬರೋಣ ನಾವಿನ್ ಬರೋಣವೆ ನಮಸ್ಕಾರ ಸರ್ ಅಣ್ಣ ಕೈ ಬಿಸಿ ಆಯ್ತು ಅಂತ ಕಾಣ್ತು ಮ್ಯಾನೇಜರು ಮನೆ ಕಟ್ಸೋಕೆ ಹಣ ಕೂಡಿಸ್ಕೊಂಡೇ ಬಂದಿದ್ದಾರೆ ಅಣ್ಣ ಈ ಸಿಕ್ಕಿರೋ ಅವಕಾಶ ಮಾತ್ರ ಕಳ್ಕೋಬಾರಣ ಅವ್ನ ಮನೆ ಕಟ್ಟಿಸಿ ಕಟ್ಟಿಸ್ಲಿ ಕಟ್ಟಿಸ್ತೀರಿ ಹಾಳಾಗೋಗ್ಲಿ ನಿನ್ ಕಡೆ ಬರೋ ಹಣ ಮಾತ್ರ ದಯಾ ದಾಕ್ಷಿಣ್ಯ ಕಿತ್ಕೊಂಡು ಹಾಗೆ ಮಾಡ್ತೀನಿ ಅವ್ನು ನನಗೆ ಮಾಡ ಅವಮಾನ ಪ್ರತೀಕಾರ ನಿನ್ನಿಂದ ಆದ್ರೆ ನಾನು ನಿಮ್ ತಮ್ಮ ಅನ್ಸಿ ಸಿಮೆಂಟ್ ನಾ ಲ್ಯಾಟ್ರಲ್ ಮಾಡ್ತಾ ಇದ್ದೆ ಅಂತ ನಿಂದಾರನ್ನ ಸೀಸ್ ಮಾಡಿಸಿ ಪೊಲೀಸ್ ಕ್ಯಾಂಡಲ್ ಮಾಡಿ ಯಾರು ಗೊತ್ತೇನಣ್ಣ ವೀರಣ್ಣ ಮೂರ್ತಿ ಓಹೋ ಹಾಗೋ ಅವನ್ನ ಇದೇನ್ರಿ ಇದು ಕಾಫಿ ತಣ್ಣಗಿದೆಯಲ್ಲ ಸುಳ್ಳು ಹೇಳ್ತೀರಾ ಫ್ಲಾಸ್ಕ್ ನಲ್ಲಿ ಕಾಫಿ ತಣ್ಣಗಾಗುತ್ತೇನ್ರಿ
ಬೇಕಾದ್ರೆ ನೀವೇ ಕುಡಿದು ನೋಡಿ. ಹೌದೇ, ಹಲ್ಲಿಗಿದೆಯೇ? ಓಹ್, ಐ ಆಮ್ ಸಾರಿ, ಶನಿವಾರ ಆಫೀಸಿಗೆ ಬರ್ಬೇಕಾದ್ರೆ ಹಾಕಿಸ್ಕೊಂಡು ಬಂದೆ ಕಾಫಿ, ಅದು ಬೇರೆ. ಭಾನುವಾರ ಸೋಮವಾರ ರಜಾ ಬಂದ್ಬಿಡ್ತು. 72 hours ಬಿಸಿ ಆಗಿರು ಅಂದ್ರೆ ಅದು ಹೇಗ್ರಿ ಬಿಸಿ ಆಗಿರುತ್ತೆ? ನಾನ್ ಕುಡಿದ ಕಾಫಿ 3 days ಇದೆ. ಏನ್ರಿ, ನನ್ ಹೆಲ್ತ್ ಕೆಟ್ಟೋದ್ರೆ ಏನ್ ಮಾಡೋದು? ಯು ಡೋಂಟ್ ವರಿ, ಮೈ ಲೈಫ್ ಇಸ್ ಡಿಪೆಂಡಿಂಗ್ ಅಪಾನ್ ಯುವರ್ ಹೆಲ್ತ್ ಓನ್ಲಿ. ಇನ್ಮೇಲೆ ನೀವು ಕಾಫಿ ಗೀಫಿ ಏನ್ ಮಾಡ್ಕೊಂಡ್ ಬರಬೇಡಿ. ಬರೀ ಕಾಫಿ ಕುಡಿಸಿ ಕುಡಿಸಿ ಕಾಡ್ಸ್ತೀರಾ. ತಿಂಡಿ ಕೇಳಿದ್ರೆ ಇಲ್ಲ. ಹಾಗಂದ್ರೆ ಹೇಗ್ ಹೇಳಿ? ನೀವು ವಯಸ್ಸಿಗೆ ಬಂದಿದ್ದೀರಾ, ನಾನು ವಯಸ್ಸಿಗೆ ಬಂದಿದ್ದೀನಿ. ಇನ್ಮೇಲಾದ್ರೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ದೇ ಇದ್ರೆ ಹೇಗ್ ಸಾಧ್ಯ ಹೇಳಿ? ಈ ಕಾಫಿ ತಿಂಡಿ ಊಟ ಉಪಚಾರ ಎಲ್ಲ ಪ್ರೇಮಕ್ಕೆ ಪೀಠಿಕೆ. ಆಹಾ, ಏನು ನಳ ಮಹಾರಾಜ ಉದ್ದೇಶವಾಗಿ ಹಾಗೆ ಹೇಳಿದ್ರು ಏನೋ? ಅದೇನ್ ಸುಡುಗಾಡ, ನಮ್ ಕಷ್ಟ ಹೇಗಿದೆ ಅಂತ ಹೇಳ್ಕೊಂಡ್ರೆ ಹೇಳ್ಕೊಂಡ್ರು ನಮ್ಗೆ ತಾನೇ ಅವಮಾನ. ನಾಳೆ ಒಂದು ಡಬಲ್ ಖರ್ಚಾಯ್ತು ಅಂತ ಹೇಳ್ತಾನೆ. ಇವತ್ ಸಾಯಂಕಾಲಕ್ಕೆ ಬೇಕಂತೆ ದುಡ್ಡು, ನಾನು ಏನ್ ಮಾಡ್ಲಿ ಅಂತ. ಹಲೋ, ನೋಡಿ, ನಿನ್ನೆ ಸಾಯಂಕಾಲ ನಿಮ್ಗೆ ಹೇಳಿದ್ನಲ್ಲ, ಇವತ್ತು ಸಾಯಂಕಾಲ ಖಂಡಿತ ಬೇಕು ಸರ್ ದುಡ್ಡು. ಅದೇ ಕಾರಿನ ವಿಚಾರ, ದಯವಿಟ್ಟು ಇವತ್ತು ಡಿಸ್ಪೋಸ್ ಮಾಡಿಬಿಟ್ಟು ಇವತ್ತು 5 ಗಂಟೆ ಒಳಗಡೆ ನನಗೆ ತಲುಪಾಗಿ ಮಾಡಿ. ಹಾಂ ಹಾಂ, ಥ್ಯಾಂಕ್ ಯು ಸರ್. ನೋಡಿ, ಕಾರನ್ನ ಮಾತ್ರ ಮಾರಬೇಡಿ, ಇದನ್ನು ತಗೊಳ್ಳಿ. ಸರೋಜ, ನಿನಗೊಂದು ಸ್ವಲ್ಪನೂ ತಿಳಿಯೋದಿಲ್ಲ, ಸುಮ್ಮನೆ. ನಮಸ್ಕಾರ ಸರ್. ನಮ್ಮ ಯಜಮಾನ್ರು ಈ ಚೀಟಿನ ತಮ್ಮ ಕೈ ಕೊಟ್ಟು ವಿಷಯ ಏನು ಅಂತ ತಿಳ್ಕೊಂಬಂದ್ರು. ಮೊನ್ನೆ ತಾನೇ 15,000 ರೂಪಾಯಿ ಕೊಟ್ಟಿದ್ದೀನಿ, ಮತ್ತೆ ಚೀಟಿ ಬರೆದು ಕಳಿಸಿದಾರಲ್ರಿ ದುಡ್ಡಿಗೆ. ಮನೆ ಕೆಲಸ ನಡೀತಾ ಇದೆ ಸರ್. ಮೊನ್ನೆ 3 ಸರಿ ಸಿಮೆಂಟ್ ತರಿಸಿ ಹಾಕಿಸ್ತು, ಮಳೆ ಬಂದ್ಬಿಡ್ತು. ಲಾಸು, ಹೆವಿ ಲಾಸು. ಬರೀ ಹೆಣ್ಣಾಳುಗಳೇ 60 ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಸರ್, ಒಬ್ಬರಿಗೂ ಮೂರ್ಕಾಸು ಬಟ್ವಾಡೆ ಮಾಡಿಲ್ಲ. ನನಗೂ ಸಂಕಟ ಆಗುತ್ತೆ. ಅದೇನು ಹಾಳು ಕೆಲಸ, ಆ ಮನೆ ಕಟ್ಟೋ ಲಕ್ಷಣನೇ ಗೊತ್ತಾಗ್ತಾ ಇಲ್ಲ. ಸರಿ, ನಾನೇ ಫೋನ್ ಮಾಡಿ ಹೇಳ್ತೀನಿ, ಹೋಗ್ರಿ. ಮಾಡಿ ಮಾಡಿ ಸರ್, ನಾನು ಅದೇ ಹೇಳಲ್ಲ. ಕೂತ್ಕೊಳ್ರಿ ಸುಮ್ಮನೆ. ಹಲೋ, ಓ ಕಾಂಟ್ರಾಕ್ಟರ್ ತಾನೆ? ನಾನು ಮೂರ್ತಿ ಮಾತನಾಡೋದು. ಮೊನ್ನೆ ತಾನೇ 15,000 ರೂಪಾಯಿ ಕೊಟ್ಟನಲ್ಲಪ್ಪ. ಅಲ್ಲ ರೀ, ಮಳೆ ಬಂದ್ಮೇಲೆ ಯಾಕೆ ಕೆಲಸ ಇಡ್ಸಕ್ ಹೋದ್ರಿ? ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀರಪ್ಪ ನೀವು. ಸರಿ, ಹೇಳಿದ್ದ ಹೇಳ್ತೀರಾ ನೀವು, ಹೋಗ್ರಿ. ಸಾಯಂಕಾಲ ಬರ್ತಾರೆ ಅಂತ ಹೇಳೋಗ್ರಿ. ಸಾಯಂಕಾಲ ನೀವು ಖಂಡಿತ ತರ್ಬೇಕು ಸರ್, ನಿಮ್ ನಿಮ್ ಗಲಾಟೆಯಲ್ಲಿ ನನ್ ಪ್ರಾಣ ಹೋಗ್ತಾ ಇದೆ. ನಾನು ಬರೇ ಕೈಲೋದ್ರೆ ಕಿತ್ತಿಂದ ಹಾಕ್ಬಿಡ್ತಾರಲ್ಲ. ಏನು ಹೋಗ್ರಿ ನೀವು, ಮರಿಬೇಡಿ ಸರ್, ಹೇಳ್ಬಿಟ್ಟಿದ್ದೀನಿ. ಏನು ಮಾಡಕ್ ಹೋಗಿ ಏನೂ ಆಗೋಯ್ತಲ್ಲ. ಚೇಚೆ, ಎಲ್ಲ ಇದ್ ನಮ್ ಕರ್ಮ ಸರ್. ಇಲ್ಲಿ ತನಕ ಅವ್ರ ಕಡೆ ಕೊಟ್ಟಿರೋ ಹಣ ಎಷ್ಟು ಸರ್ ಆಯ್ತು? 68,000 ರೂಪಾಯಿ ಆಯ್ತು. ಕಂಪ್ನಿಲಿ ತೆಗೆದುಕೊಂಡಿರೋ ಸಾಲ, ಸ್ನೇಹಿತರ ಹತ್ರ ತೆಗೆದುಕೊಂಡಿರೋ ಸಾಲನೆಲ್ಲ ಅವ್ರಿಗೆ ಸುರಿದ್ರು. ನನ್ನ ಮನೆ ಕಟ್ ಕೆಲಸ ಮುಗಿಸ್ಲಿಲ್ಲ ರೀ, ನನ್ಗೇಕೋ ಭಯ ಹೋಗ್ತಾ ಇದೆ. ಅಲ್ಲ ಸರ್, ಅಗ್ರಿಮೆಂಟ್ ಮಾಡ್ಲಿಲ್ವಾದ್ರೂ ಕೊಟ್ಟಣಕ್ಕೆ ಲೆಕ್ಕ ಕೇಳೋಕೇನು ಸರ್? ನೋಡಿ, ನಾಲ್ಗೆಗಿರೋ ಬೆಲೆ ಕಾಗದದ ಮೇಲೆ ಬರೆಯೋ ಬರವಣಿಗೆಗಿಂತ ಕಡಿಮೆ ಅಂತ ತಿಳಿದಿದ್ರೆ ಅವತ್ತೇ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ಸಾಯಂಕಾಲ ನಾನು ಅವ್ರು ಭೇಟಿ ಮಾಡೋದ್ರೊಳಗಾಗಿ 15,000 ರೂಪಾಯಿ ತೆಗೆದುಕೊಂಡು ಹೋಗ್ಬೇಕು. ಮನೆ ಕಟ್ಸೋರೆಲ್ಲ ನನ್ನಾಗೆ ಆದ್ರೆ ಅವ್ರ ಜೀವನ ಚೆನ್ನಾಗೆ ನಡೆಯುತ್ತೆ. ಸರ್ ಸರ್, ತಾವೇನೋ ತಿಳ್ಕೊಂಡೇ ಇದ್ರೆ ತಮ್ಮೊಂದು ವಿಷಯ ತಿಳಿಸೋಣ ಅಂತ ಬಂದ್ವಿ ಅಷ್ಟೇ ಸರ್. ಹೇಳಿ, ಪರವಾಗಿಲ್ಲ. ಏನಿಲ್ಲ, ಈಗ ಬಂದಿದ್ರಲ್ಲ ಗುಮಾಸ್ತರು, ಏನಕ್ ಬಂದಿದ್ರು ಅನ್ನೋ ವಿಷಯ ತಿಳಿತು ಸರ್. ಮನುಷ್ಯರಿಗೆ ಬಾರತ್ತು ಅಂದ್ರೆ ಮರಕ್ ಬರುತ್ತೆ ಸರ್. ಮುಂದೊಂದು ತಿಂಗಳು ಅಡ್ಜಸ್ಟ್ ಮಾಡಿ ಮಾಲೀಕರು ಕಳಿಸಿದ್ರಾಯ್ತು ಸರ್. ಕಂಪ್ನಿ ಅಂದ್ರೆ 10,000 ರೂಪಾಯಿ ಅಡ್ಜಸ್ಟ್ ಮಾಡಿ ಕಾಂಟ್ರಾಕ್ಟರ್ ಕಳಿಸ್ಬಿಟ್ರಾಯ್ತು ಸರ್. ಕಂಪ್ನಿಯಲ್ಲಿ ಹಾಗೂ 23,000 ರೂಪಾಯಿ ಕ್ಯಾಶ್ ಇದೆ. ಕಂಪ್ನಿಯಿಂದ ಸಾಲ ತೆಗೆದುಕೊಂಡಿರ್ತಕ್ಕಂತ ಪುಸ್ತಕದಲ್ಲಿ ಸಹಿ ಹಾಕ್ಬಿಟ್ರಾಯ್ತು. ನಾವೇ ಕಾಂಟ್ರಾಕ್ಟರ್ ಮನೆಗೆ ಹೋಗಿ ಹಣ ಕೊಟ್ಬಿಟ್ಟು ಬಂದ್ಬಿಡ್ತೇವೆ. ಬೇಡಪ್ಪ, ಸಮಯದಲ್ಲಿ ಅಡ್ಜಸ್ಟ್ ಆಗದಲ್ಲ ಇದ್ರೆ ಬಹಳ ತೊಂದರೆ ಆಗುತ್ತೆ. ತಾವೇನು ಯೋಜನೆ ಮಾಡಬೇಡಿ ಸರ್, ಅಕೌಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಎಲ್ಲ ಸರ್ ಮಾಡಿ ಇಟ್ಬಿಡ್ತೇನೆ ಸರ್.
ಆ ಮ್ಯಾನೇಜರು ನಿಮ್ಮ ಲೆಟ್ರಿಗೆ ಉತ್ತರನೇ ಕೊಡಲಿಲ್ಲ, ಹಣ ಸಿಕ್ಕಲಿಲ್ವಂತೆ, ಫೋನ್ ಮಾಡ್ತಾರಂತೆ. ಈಗೇನು ಈ ಪಾಟೀಲ್ನ ಕೈ ತೋರಿಸ್ತೀನಿ ಅವನಿಗೆ. ಆ ಮನೆ ಹತ್ರ ಹೋಗಿದ್ರೆ? ಹೋಗಿದ್ದೆ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? 15 ಜನ ಗಂಡಾಳು, 8 ಜನ ಹೆಣ್ಣಾಳ್ರಿ. ಗಂಡಾಳುಗಳನ್ನು ಕಮ್ ಮಾಡಿ ಹೆಣ್ಣಾಳುಗಳನ್ನು ಜಾಸ್ತಿ ಹೇಳ್ರಿ. ಹೆಣ್ಣಾಳುಗಳು ಹೆಚ್ಚಾದ್ರೆ ಗಂಡಾಳುಗಳು ಸೋಮಾರಿಗಳಾಗ್ತಾರಲ್ಲ. ಅದಕ್ಕೆ ನಾನು ಇದ್ದೀನಲ್ಲ. ಸರಿ, ನಾನು ಇಲ್ಲೇ ಇರ್ಲೋ ಅಲ್ಲೇ ಹೋಗ್ಲೋ? ಲೆಕ್ಕ 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 ಬೀದಿಲಿ ಕೇಳಿದ್ರು ಬೀದಿಲಿ ಹೇಳ್ತೀನಿ, ಮನೇಲಿ ಕೇಳಿದ್ರು ಮನೇಲಿ ಹೇಳ್ತೀನಿ, ಕನಸಲ್ಲಿ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಹೇಳ್ತೀನಿ. ಹೇಳೋದು ಬೇಡ, ಬರದೇಳಿ. ಸರಿ ನೋಡಿ, ಅದೊಂದು ಸಾಧ್ಯವಿಲ್ಲ, ಅದಾಗೋಲ್ಲ ಹೋಗಲ್ಲ. ಒಟ್ನಲ್ಲಿ ಆ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಕಾಣುತ್ತೆ. ಎಲ್ಲಾದ್ರೂ ನಾಶೀನವಾಗಿ ಹೋಗ್ಲಿ ಬಿಡಿಯಪ್ಪ. ಅಯ್ಯೋ ಈಗ ಹೇಳಿದ್ರಿ ಯಾಕೆ ಸರ್? ಒಂದ್ಸಲ ಬನ್ನಿ ಸರ್, ನಾವು ಕೇಳೋಣ ಸರ್, ನಾನ್ ಬರ್ತೀನಿ ಸರ್. ನೋಡಿ ಪಶುಪತಿ, ಈ ಮನೆ ವಿಷಯ ಇನ್ನೊಂದ್ ಸಾರಿ ನನ್ನ ಹತ್ರ ಪ್ರಸ್ತಾಪ ಮಾಡಬೇಡಿ. ದಯವಿಟ್ಟು ನೀವು ಹೇಳೋ ಅಷ್ಟೊಗೆ ನನ್ನ ಬುದ್ಧಿ ಸರಿ ಇಲ್ಲ. ಹೋಗ್ಲಿ, ನೀವೇ ಒಂದ್ಸಾರಿ ಹೋಗಿ ಆ ಕಾಂಟ್ರಾಕ್ಟ್ ಹತ್ರ ನಮ್ ಪರಿಸ್ಥಿತಿ ಹೀಗಿದೆ ಅಂತ ಮಾತಾಡ್ಕೊಂಡು ಬರ್ಬಾರ್ದೆ? ಎಲ್ರೂ ನನಗೆ ಬುದ್ಧವಾದ ಹೇಳೋರೆ, ನಾಳೆ ಅವ್ನ ಮನೆ ಬಾಕ್ಲಿಗೆ ಹೋಗಿ ಹಲ್ಲುಗಲ್ಲು ಅಂತ ನಿಂತ್ಕೊಂಡ್ರೆ ನನ್ನ ಪ್ರೆಸ್ಟೀಜ್ ಏನಾಗುತ್ತೆ? ನಿಮ್ ಪ್ರೆಸ್ಟೀಜ್ ನೀವು ಕಾಪಾಡ್ಕೋಬೇಕಾದ್ರೆ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ಬೇಕು. ಕೊಟ್ಟ ಹಣ ರಸೀದಿ ಕೇಳ್ದೆ, ಅಗ್ರಿಮೆಂಟ್ ಮಾಡ್ಕೊಳ್ದೆ, ವಿನಯ ನಂಬಿಕೆ ಪ್ರೆಸ್ಟೀಜ್ ಅಂತ ಮೌನ ಹಾಕೊಳ್ತಾರೆ, ನಮ್ಮ ಮನೆ ಹೇಗೆ ಕಟ್ ಮುಗಿತೀನಿ ನೀವೇ ಹೇಳಿ. ನೋಡ್ ಸರೋಜ, ಇನ್ನೊಂದ್ ಸಾರಿ ಅವ್ನ ಮನೆ ಬಾಕ್ಲಿಗೆ ನಾನು ಹೋಗಲ್ಲ. ಹಾಳಾದಿ ಮನೆ ಕೆಲಸ ಹಿಡಿದಾಗಿಂದ ನನ್ನ ಮನಸ್ಸಿನ ಶಾಂತಿನೇ ಹಾಳಾಗೋಯ್ತು, ನನ್ನ ಬುದ್ಧಿನೇ ಕೆಟ್ಟೋಯ್ತು. ಸದಾ ಹುಚ್ಚಿಡಿದ ಹೊರಗಾಡ್ತಿರಲ್ಲ, ನಮ್ಮ ಮನೆ ಕಟ್ ಪೂರ್ತಿ ಆಗೋರ್ಗು ಲೆಕ್ಕದ ಕಡೆ ಸ್ವಲ್ಪ ನಿಗಾ ಕೊಡಿ. ಅಯ್ಯೋ ಇದ್ದೇ ಇದೆ ನಿನ್ಗೆ ಗೋಡು. ಈಗೇನ್ ಬಟ್ವಾಡ ಮಾಡಕ್ಕಿಲ್ವಾ ಸ್ವಾಮಿ? ಯಜಮಾನ್ರ ಊರಾಗಿಲ್ಲ ಕಣೆ, ಹೋಗ ಬೊಂಬಾಯಿಗೆ ಹೋಗಿದ್ದಾರೆ. ಏನು ಬೊಂಬಾಯಿಗೆ ಹೋಗವ್ರ? ಬೊಂಬಾಯಿಗೆ ಯಜಮಾನ್ರು? ಯಾವತ್ ಕೇಳಿದ್ರು ಯಜಮಾನ್ರು ಬೊಂಬಾಯಿಗೆ ಹೋಗವ್ರ ಅಂತ ಹೇಳ್ತೀಯ? ಇದೇ ನಿನ್ನ ಕೆಲಸ? ಏನು ಬೊಂಬಾಯಿಗೆ ಹೋಗಿದ್ದಾರೆ ಅಂದ್ರೆ ಮೇಲೆ ಎತ್ತೀಯ? ಇಲ್ಲೇ ಇದಾರೆ, ಇಳ್ಸ ಕೆಳಗ. ಹಾ, ಈಗೇನು ಬಟ್ವಾಡ ಕೊಡ್ತೀಯ, 4 ಬಿತ್ತ ತಿಂತೀಯ? ಕೆಂಪಣ್ಣ ಯಾಕಪ್ಪ ಸಿಟ್ ಮಾಡ್ಕೊಂತೀಯ? ಕೆಂಪಣ್ಣ ಇವತ್ತು ನನ್ನ ಹತ್ರ ಇರೋ ದುಡ್ಡು ಕೊಡ್ತೀನಿ, ಯಜಮಾನ್ರು ಊರಿಗೆ ಬಂದ್ಮೇಲೆ ಕೊಟ್ಬಿಡ್ತೀಯ ವಾಪಸ್ಸು? ಹಾ, ಅದೆಂಗ ಆಗ್ತೈತೆ? ಓಟಿ ಕೆಲಸ ಮಾಡಿದ್ದಕ್ಕೆ ನಾನು ಪೇಮೆಂಟ್ ಕೊಟ್ಬಿಡು. ಏನೋ ಓಟಿ ಪೇಮೆಂಟ್ ಪೇಪರ್ಮೆಂಟ್ ಅಂತ ಇಂಗ್ಲಿಷ್ ಬೇರೆ ಶುರು ಮಾಡ್ಬಿಟ್ಟಿದ್ಯಾ? ಅಲ್ಲದೆ ನಿಮ್ಗಿಂತ ಯಾವ್ದ್ರಲ್ಲಿ ಕಡಿಮೆ ಅಂತ ತಿಳ್ಕೊಂಡಿದ್ದೀರಾ? ಸಾಯವರೆಗೂ ಬೆನ್ಮುರಿಯ ಕೆಲಸದಲ್ಲೇ ಸಾಯ್ಬೇಕು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮಂತ ಜುಪಿಟರ್ ಸಾವಾಸ್ ಅಂತ ಐ ಡೋಂಟ್ ಲೈಕ್ ದಿಸ್ ಲೈಫ್. ಎಲ್ಲ ಇವನ ಕೊಟ್ಟಿಲ್ಲ ಕೈನ, ನನಗಿಂತ 3 ಹೆಜ್ಜೆ ಮುಂದಿದೆಯಲ್ಲ ಇಂಗ್ಲಿಷ್ ನಲ್ಲಿ. ಅಯೋಗ್ಯ ಅಲ್ಲ ಅದರಲ್ಲಿ, ಅದನ್ನೇ ಇಂಗ್ಲಿಷ್ ನಲ್ಲಿ ಬರೀ ನೋಡವ ಹೋಸಿ. ಕೊಟ್ಟಿಲ್ಲ ಕೈನ, ಗಿವ್ ಹ್ಯಾಂಡ್ಸ್ ಟು ಮೀ, 3 ಫೀಟ್ ಫಾರ್ವರ್ಡ್ ಮೀ. ವಾಟ್ ಎ ಪೆಂಡಿಂಗ್ ಇಂಗ್ಲಿಷ್. ಅಲ್ಲ ಇವ್ರ ತಾನೇ ಮಾತಾಡ್ತಾ ನಿಂತ್ಬಿಟ್ಟಲ್ಲ, ನಿನಗೆ ಬೇರೆ ಕೆಲಸ ಇಲ್ಲ ಬಾಬಾ. ನಮ್ಮನೆಯವಳು ಎಲ್ಲ ಇವಳ, ನಾನು ಅವತ್ತೇ ಹೇಳ್ದೆ ಕೇಳಿದ್ರ ನೀವು ಅವಳ ಲಗ್ನ ಆಗೈತೆ ಅಂತ. ಹಂಗ ಊರಲ್ಲಿ ನಾಳೆ ಸಿಂಹ ಕೊಡಿ, ನಾನೇ ನಿಮ್ಮನ್ನ ಮದುವೆ ಆಗ್ತೀನಿ. ನೀನ ಮದುವೆ ಆಗ್ತೀಯ? ಮಲ್ಲಮ್ಮ ಹೋದ್ಲು ಸಿದ್ದಮ್ಮ ಕೊಂದ್ಲು ದುಂಬು. ಸರ್ ಪ್ರೊಪ್ರೈಟರ್ ಬಂದ್ಬಿಟ್ರು ಸರ್. ಪ್ರೊಪ್ರೈಟರ್ ಬಂದ್ಬಿಟ್ರು. ಅಯ್ಯೋ ಇವಾಗ ನಾನು ಏನ್ ಮಾಡ್ಲಿ? ಪ್ರೊಪ್ರೈಟರ್ ಪ್ರೊಪ್ರೈಟರ್ ಮೂರ್ತಿ 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 ಸರ್. ಗುಡ್ ಮಾರ್ನಿಂಗ್ ಸರ್. ಏಕೆ ಮೈಂಡ್ ಹುಷಾರಿಲ್ವೇ? ಹುಷಾರಾಗಿದ್ದೀನಿ ಸರ್. ಆಫೀಸಿನ ವ್ಯವಹಾರ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸರ್. ಮೊದಲಾಗೆ 3 ತಿಂಗಳಿಂದಲೂ ಸ್ಟಾಕ್ ಡಿಸ್ಪ್ಯಾಚ್ ಬಿಲ್ಸ್ ಕ್ಯಾಶ್ ಎಲ್ಲ ಸರಿಯಾಗಿ ಆಫೀಸಿಗೆ ಕಳಿಸ್ತಾ ಇದ್ರಿ ತಾನೆ? ಕ್ಯಾಶ್ ಅಕೌಂಟ್ ಕನ್ನಡಿ ಇದ್ದಾಗಿದೆ ಸರ್. ಡೈಲಿ ಮ್ಯಾನೇಜರ್ ಚೆಕ್ ಮಾಡ್ತಾ ಇದ್ರು ಸರ್. ಎಷ್ಟಿದೆ ಕ್ಯಾಶು? ಕ್ಯಾಶ್ ಕ್ಯಾಶ್ ಇಲ್ಲ ಸರ್, ಎಲ್ಲ ಮ್ಯಾನೇಜರ್ ಪರ್ಸನಲ್ ಅಕೌಂಟ್ಗೆ ಅಡ್ಜಸ್ಟ್ ಆಗಿ. ಏನ್ ನೀವು ಮಾತನಾಡ್ತಾ ಇರೋದು ಸರ್? ನಾನು ಮನೆ ಕಟ್ಟೋದಕ್ಕೆ ಸಾಲ ತೆಗೆದುಕೊಂಡಿರೋ ಬಿಟ್ಟು ಉಳಿಕೆ ಹಣ ಎಲ್ಲ ಕ್ಯಾಶಿಯರ್ ಹತ್ರನೇ ಇದೆ ಸರ್, ಬ್ಯಾಂಕ್ಗೆ ಮಾತ್ರ ಕಟ್ಟಿಲ್ಲ. ನೋಡಿ ಬಾಸ್, ಇದು ಇವರೇ ಸ್ವತಃ ಸಹಿ ಹಾಕಿ ಕಂಪನಿ ಹಣನ ತಮ್ಮ ಮನೆ ಕಟ್ಟೋಕ್ಕೋಸ್ಕರವಾಗಿ ಸಾಲ ಅಂತ ಪಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ,
51,500 ರೂಪಾಯಿ ಒಳಗೂ ಇವ್ರ ಹತ್ರ ನೀವು 51,000 51,000 ಏನ್ ಮಿಸ್ಟರ್ ಮೂರ್ತಿ, ಇಷ್ಟು ತಿಳಿದವರಾಗಿದ್ದು ಕಂಪನಿ ಹಣನ ಸ್ವಂತ ಮನೆಗೆ ದುರುಪಯೋಗ ಮಾಡ್ಕೊಳ್ಳೋ ಧೈರ್ಯ ಮಾಡಿಬಿಟ್ರ? ವೆರಿ ಬ್ಯಾಡ್. ನೀವ್ ಹೀಗ್ ಮಾಡ್ತೀರಿ ಅಂತ ನಾನು ಎಂದೆಂದೂ ಭಾವಿಸಿರ್ಲಿಲ್ಲ ಸರ್. 51,000 ನಾನು ತೆಗೆದುಕೊಂಡಿಲ್ಲ ಸರ್. ಹಾಗಾದ್ರೆ ಸಹಿ ಯಾರು? ಸಹಿ ನಂದೇ ಸರ್, ಆದ್ರೆ ಅಷ್ಟೊಂದು ಹಣ ನಾನು ತೆಗೆದುಕೊಳ್ಳೋ ಪ್ರಮೇಯ ಇಲ್ಲ ಸರ್. ನಿಮಗೆ ಕೆಲಸ ಬೇಡ. ದುರುಪಯೋಗ ಮಾಡಿದ ಹಣ ಮೊದಲು ಕೊಟ್ಟು ನಿಮ್ ಮರ್ಯಾದೆ ಉಳಿಸ್ಕೊಳ್ಳಿ. ನಾಳೆಯಿಂದ ಬೇರೆ ಮ್ಯಾನೇಜರ್ ಕಳಿಸ್ತೇನೆ ಸರ್. ಬೇಡ, ಆದಷ್ಟು ಜಾಗ್ರತೆ. ಹಣ ಕೊಟ್ಟು ನಿಮ್ ಮರ್ಯಾದೆ ಕಾಪಾಡು. ತುಂಬಾ ತೊಂದರೆ ಆಗೋಯ್ತು ಸರ್. ನಾನು ಆ ಕ್ಯಾಶಿಯರ್ ಶ್ರೀನಿವಾಸನ ಹಿಡಿದಾಗ್ತೀನಿ. ನೀವು ಹೇಗಾದ್ರು ಮಾಡಿ ಆ ಕಾಂಟ್ರಾಕ್ಟರ್ ಬುದ್ಧಿ ಕಲಿಸಿ. ನಮ್ಮ ಮ್ಯಾನೇಜರ್ಗೆ ಆ ಕಾಂಟ್ರಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದವನೇ ನಾನು ಸರ್. ಆ ಕಾಂಟ್ರಾಕ್ಟರ್ನ ನಾನು ನೋಡ್ಕೋತೀನಿ. ನಾಳೆ ಅವನು ವಾಕಿಂಗ್ ಹೊರಡಬೇಕಾದ್ರೆ ನಮ್ಮ ಮ್ಯಾನೇಜರ್ ಮನೆ ಕಟ್ಟು ಮುಗಿಸ್ತೀರೋ ಇಲ್ವೋ? ಧರ್ಮ ಕರ್ಮ ನೋಡಿದ್ರೆ ಈಗ ಮಾಡಿದ್ರೆ ದೇವರಾರು ಮಿಸ್ತಾನೆ ಇದ್ರೆ ನಮ್ ಚಿನ್ನದಂತ ಮ್ಯಾನೇಜರ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ನಲ್ಲ, ನನ್ ತಪ್ಪು. ಏನ್ ನನ್ ತಪ್ಪು? ಏನ್ ರೌಡಿದ್ ಅಂತ ತೋರಿಸ್ತೀನಿ ನಾನು. ನಿಮ್ಮನ್ನ ಜೈಲಿ ಕಳಿಸಿ ಬಿಡ್ತೇನೆ. ನೀವು ಮನೆಗೆ ಹೋಗೋದೇ ನಮಗ್ ಸಂದೇಹ. ಯಾರು ಯಾರ್ರಿ ಜೈಲಿ ಕಳಿಸೋದು? ಅಂದ್ರೆ ಇಲ್ಲಿ ನನ್ಗೆ ಹೇಳ್ತಿಂದ ಅಭ್ಯಾಸ ಇಲ್ಲ. ಅದಕ್ಕೆಲ್ಲ ಅವರು ನಿಮ್ ಮ್ಯಾನೇಜರ್ ರೆಸ್ಪೆಂಡ್ ಅವರು. ನೀವು ಹಲೋ, ನಾನ್ ಕೇಶವಮೂರ್ತಿ ಮಾತನಾಡ್ತಾ ಇರೋದು. ಯಾರು ಪಾಟೀಲ್? ಏನ್ ಸಮಾಚಾರ? ಇದೇನ್ ಪಾಟೀಲ್ ನೀವ್ ಹೇಳ್ತಾ ಇರೋದು? ನನ್ ಮನಸ್ಸು ಯಾಕಪ್ಪ ಈಗ ನೋಯಿಸ್ತೀರಾ? ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದೀರಲ್ರಿ. ನನ್ ಸ್ವಭಾವ ನಿಮ್ಗೆ ಗೊತ್ತಿಲ್ವೆ? ಖಂಡಿತ ನಾನು ಇಂತ ಕೆಲ್ಸಕ್ಕೆ ಹೋಗಲ್ಲ ರೀ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ರೀ. ಯಾರು ಫೋನ್ ಮಾಡಿದ್ದು? ಆ ಕಾಂಟ್ರಾಕ್ಟರ್ ಪಾಟೀಲ್ ಸರೋಜ. ಏನಂತ? ನಾನು ಪಶುಪತಿ ಕೈಲಿ ಹೇಳಿ ಅವನ ತಲೆ ಓಡಿಸಿದ್ದೆ. ನೋಡ್ದ ಸರೋಜ, ನನ್ನ ಮನೆ ಅಪೂರ್ಣವಾಯ್ತು, ನನ್ನ ದುಡ್ಡೆಲ್ಲ ಹಾಳಾಯ್ತು. ಆದ್ರೆ ನನಗೆ ಈ ಗೋಳು ತಪ್ಪದೆ ಹೋಯ್ತು. ಎಲ್ಲ ನನ್ನಿಂದ ನಿಮ್ಗೆ ಇಷ್ಟು ತೊಂದ್ರೆ ಬಂತು? ನಿನ್ನಿಂದ ಅಲ್ಲ ಸರೋಜ, ಆ ರಾಸ್ಕಲ್ ಪಶುಪತಿಯಿಂದ. ಅವ್ರೇನ್ ಮಾಡಿದ್ರು? ಸುಮ್ಕೆ ಬುದ್ಧಿ ಬುದ್ಧಿ, ಯಾರ್ ಹೊಡೆದ್ರು, ಹೆಂಗ್ ಹೊಡೆದ್ರು, ಯಾಕೆ ಹೊಡೆದ್ರು ಅಲ್ಲ ಸುಮ್ಕೆ ಬರದ? ಇಲ್ಲ, ಕಾಸ್ ಕೊಟ್ಟು ಹೊಡೆದ್ರು. ಕಾಸ್ ಕೊಟ್ಟು ಹೊಡೆದ್ರ? ಅದ್ ಯಾರು ಹೇಳಿರ್ ಬುದ್ಧಿ? ನಾನು ಹೋಗಿ ಇಸ್ಕೊಂಡ್ ಬರ್ತೀನಿ. ಸುಮ್ಕೆ ಒತ್ತು. ಯಾರು ಹೊಡೆದವರು? ಭಯಬಿಟ್ಟು ಹೋಗಬಾರ್ದೆ. ನನ್ನ ಹೊಡೆಯವರು ಈ ಹುಲಿನ ರಾಯರ ಮನೆ ಹತ್ರ ಮನೆ ಕಟ್ಟಿಸ್ತಾ ಇದ್ದೆ, ಇಟ್ಟಿಗೆ ಒಮ್ಮೆಲೆ ಬಿದ್ದು ಬಿಡ್ತು. ಇಟ್ಟಿಗೆ ಬಿದ್ಬಿಡ್ತು? ಇದೇನ್ರ ಬುದ್ಧಿ ಹಿಂಗೆ ಹೇಳ್ತಿದ್ದೀರಿ? ನಾಲ್ಕು ಬೆಳ್ಳು ಒಳ್ಳೆ ಬಾಸುಂಡಿಗಳು ಹೆಂಗೈತೆ? ಅಯ್ಯೋ ಶಿವನೇ. ಏ ಸುಮ್ಗೆ ಒತ್ತು. ತಕೊಳ್ಳಿವ, ನಾ ಮೀರ್ವಲ್ಲಿ ತಗೋಯ್ತೇನ. ಎನ್ ಮೇಲೆ ಕೈ ಬೆರಳು ಗುರ್ತು ಇದೆ, ಇದು ಇಟ್ಟಿಗೆ ಬಿದ್ದು ಗುರ್ತೇನ್ರಿ. ಆ ರಾಯರ್ ಮನೆ ಕಡೆಯವ್ರು ತಾನೇ ನಿಮ್ಮನ್ನ ಹೊಡೆದದ್ದು. ನನ್ನ ಹೊಡೆದವ್ರನ್ನ ಏನ್ ಮಾಡ್ತೀನಿ ನೋಡ್ತಾ ಇಲ್ಲ. ನನಗೆ ನಿಮ್ಮ ದುರಾಸೆ ಕಂಡು ಬೇಸರ ಆಗ್ತಾ ಇದೆ. ನೂರು ಮನೆ ದೀಪ ಆರಿಸಿ ನಮ್ಮ ಮನೆ ದೀಪ ಉರಿಸಿದ್ರೆ ಯಾವ ದೇವ್ರು ಮೆರ್ತಾನೆ ನೀವೇ ಹೇಳಿ. ನಾಳೆ ನಾವು ಸತ್ತರೆ ಈ ಊರಿನಲ್ಲಿ ನಮ್ಮ ಹಣ ಎತ್ತದಕ್ಕೂ ಯಾರು ಬರೋದಿಲ್ಲ. ಹಣ ಅಲ್ರಿ ಮುಖ್ಯ ಗುಣ, ಜನಗಳಲ್ಲಿ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಬೇಕ್ರಿ. ಎಷ್ಟನೇ ಪೇಜಿನ ಪುರಾಣವೇ ಇದು? ಕೆಲಸ ಮಾಡ್ತಾರೆ. ಮನೇಲಿ ಕೆಲಸ ಇಸ್ಬಿಡ್ತಾನೆ.
ನಮ್ಮ ಯಜಮಾನರಿಗೆ ಮ್ಯಾನೇಜರ್ ಕಡೆ ಇರೋ ತಲೆ ಹೋಗ್ಬಿಟ್ಟವ್ರೆ. ಅವನ ಸಮಾಸನೆ ನಮಗೆ ಬೇಡ, ಅವನ ಹಣನೂ ಕೊಡೋದು ಬೇಡ, ಅವನ ಕೆಲಸ ನಮಗೆ ಬೇಡ. ಹೋಗೆ ಹೋಗೆ ಸುಮ್ಮನೆ ಹೋಗೆ. ಏನಲ್ಲದು ಅವ್ರೊಬ್ ಬಳಕಾಯ ಸ್ವಾಮಿ, ಅವ್ರ ಹಸಿ ಸುಂಟಿ, ನೀನೊಬ್ ರಾಮಸ್ವಾಮಿ ಬಂದ್ಬಿಟ್ಟ ಕೆಡ್ಸಕ್ಕೆ. ನೀನ್ ಬಹಳ ಮುಂದೋಗ್ಬಿಟ್ಟ, ಯಜಮಾನ್ರು ಬರ್ ನಿಂಗೆ ಸರಿಯಾದ ಶಾಸ್ತ್ರ ನಾ ಮಾಡಿಬಿಡಲ್ಲ. ಕೆಲಸ ಮಾಡ. ನೀವು ನನ್ನ ಮೇಲೆ ದೌರ್ಜನ್ಯ ನಡೆಸ್ತಾರಂತ ನಾನು ತಿಳಿದಲ್ಲಿಲ್ಲ. ನಿಮ್ಮ ಮನೆಗಾಗಿ ನಾನು ಮಾಡಿರೋ ಸಾಲ ಬಾಕಿ ಇದೆ ಅಂತ ತಿಳಿದು ನನ್ನನ್ನೇ ಮರ್ಡರ್ ಮಾಡಿಸುವ ಸಂತು ಮಾಡಿದ್ರೆ ಕಂಡ್ರ ನಾನು ಒಂದೇ ಮನಸ್ಸು ಮಾಡಿಲ್ಲ. ಈ ಮನೆಗೋಸ್ಕರ ನಾನು ಎಷ್ಟು ಜನ ಹತ್ರ ಸಾಲ ಮಾಡಿ ನಿಮ್ಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ನಿಮ್ಗೆ ಜ್ಞಾಪಕ ಇದೆ? ಸ್ನೇಹಿತರೆಲ್ಲ ಅಪವಾದ ಹೊತ್ಕೊಂಡೆ ಕಂಡ್ರಾಕ್ಟರ್. ಇದು ನಿಮ್ಗೆ ಕೈಯಲ್ಲ ಕಂಡ್ರಾಕ್ಟರ್, ಕಾಲು ಅಂತ ತಿಳ್ಕೊಳ್ಳಿ. ನನಗೆ ಸಮಾಜದಲ್ಲಿ ಬಹಳ ಅವಕಾಶ ಕೊಡಿ ಕಂಡ್ರಾಕ್ಟರ್. ನಿಮ್ ಕಾಲಕ್ಕೆ ಬೇಕಾದ್ರೂ ಬಿಡ್ತೀನಿ. ಬರೇ ಕಾಲಿಗೆ ಬಿದ್ದ್ಬಿಟ್ರೆ ಮರ್ಯಾದೆ ಉಳಿಯೋದಿಲ್ಲ ರಾಯರೇ. ನನ್ ಮಾತು ಕೇಳಿ, ನಿಮ್ ಮರ್ಯಾದೆನೂ ಉಳಿಸ್ತೀನಿ, ಜೊತೆಗೆ ನನ್ನ ಮರ್ಯಾದೆನೂ ಉಳಿಸ್ಕೊಳ್ತೇನೆ. ಅದಕ್ಕೆ ನಾನು ಏನ್ ಮಾಡ್ಬೇಕು ಕಂಡ್ರಾಕ್ಟರ್? ಇವಾಗ ಈ ಪತ್ರಕ್ಕೆ ಒಂದು ಸಹಿ ಹಾಕಿ ಕೊಡಿ. ಪತ್ರ ಅಂದ್ರೆ ನಾನ್ ಕಷ್ಟಪಟ್ಟು ಕಟ್ಟಿದ ಮನೆ ನನ್ ಕೈ ಬಿಟ್ಟೋಯ್ತು ಅಂತ ನಿಮ್ ಹೆಸರು ಬರ್ದು ಕೊಡ್ಬೇಕೆ? ಹೌದು, ನಿಮ್ ಮನೇನ ನನ್ನ ಹೆಸರಲ್ಲೇ ಬರ್ದು ಕೊಡಿ ರಾಯರೇ. ಸಾಲಗಾರ ನಿಮ್ಮನ್ನು ಕೇಳೋಲ್ಲ. ನನ್ ಗ್ರಹಚಾರ ನೀವೇನ್ ಮಾಡಕ್ಕಾಗತ್ತೆ ಹೇಳಿ? ನಾನ್ ಕಟ್ಟಿದ ಮನೆ ನನ್ ಭಾಗಕ್ಕಾಗ್ ಬರ್ಲಿಲ್ಲ ಅಂತ ಕಾಣುತ್ತೆ. ಕೊಡಿ. ಇಲ್ಲಿಗೆ ಋಣವು ತೀರಿತು, ನೀನು ಕಟ್ಟಿದ ಈ ಮನೆಯ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಕನ್ನಡದ ಗಾದೆಗಿದು ತಿಳಿಯಲಾರೆಯ, ಮನೆ ಕಟ್ಟಿ ನೋಡು. ಆಸೆಗಳು ನೂರೆಂಟು ಕಾಡಿರಲು ಏನಂಟು, ಆಸೆಗಳು ನೂರೆಂಟು ಕಾಡಿರಲು ಏನಂಟು. ನಂಬಿದೆ ನೀ ಗೆಳೆಯರನು, ನಂಬಿದೆ ನೀ ಗೆಳೆಯರನು, ನಂಬಿಸಿ ನಡೆದ ಮನುಜರನು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಕನ್ನಡದ ಗಾದೆಗಿದು ತಿಳಿಯಲಾರೆಯ, ಮನೆ ಕಟ್ಟಿ ನೋಡು. ನಿನ್ನ ಪಾಲು ಇರುಳಾಯ್ತೇ ಸವಿ ಬಾಳು, ಎಲ್ಲಿಹುದು ನಿನ್ನ ಪಾಲು ಇರುಳಾಯ್ತೇ ಸವಿ ಬಾಳು. ಸ್ನೇಹವದು ಮಣ್ಣಾಯ್ತು, ಸ್ನೇಹವದು ಮಣ್ಣಾಯ್ತು, ಹಣವೇ ಜನಗಳ ಮನವಾಯ್ತು. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಕನ್ನಡದ ಗಾದೆಗಿದು ತಿಳಿಯಲಾರೆಯ, ಮನೆ ಕಟ್ಟಿ ನೋಡು. ಬದುಕಿದರೂ ಬಾಳಲ್ಲ
ನೀನಿರಲು ಮನೆಯಿಲ್ಲ ಬದುಕಿದರೂ ಬಾಳಲ್ಲ ನೀನಿರಲು ಮನೆಯಿಲ್ಲ ಯಾರ ಮನ ಯಾರ ಮನೆ ಯಾರ ಮನ ಯಾರ ಮನೆ ಮಸಣ ಅದುವೇ ಮನೆಯಲ್ಲ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಕನ್ನಡದ ಗಾದೆ ಇದು ತಿಳಿಯಲಾದೆಯ ಮನೆ ಕಟ್ಟಿ ನೋಡು ಎಲ್ಲೋಡಿ ಮಗುನ ಹತ್ರ ಬಂದು ಕೂತ್ಕೊಳ್ಳಿ ರವಿ ನಿಮ್ಮನ್ನೇ ಕೇಳ್ತಿದ್ದಾನೆ ಅವನಿಗೆ ಜ್ವರ ಏಕೋ ಬಿಟ್ಟಿಲ್ಲ ಏನ್ ಬದುಕಿದ್ದಾನ ಸತ್ತೋಗಿದ್ದಾನ ಅಯ್ಯೋ ಹಾಗೆಲ್ಲ ಕೆಟ್ಟ ಮಾತಾಡ್ಬೇಡಿ ರವಿ ನಮ್ಮ ವಂಶಕ್ಕೆ ಒಬ್ಬನೇ ಮಗ ಅವನ ಮೇಲೂ ಕೋಪ ನಿಮಗೆ ಅವನ ಡಾಕ್ಟರ್ ಕರ್ಕೊಂಡೋಗಿ ಔಷಧಿ ಕೊಡಿಸ್ಕೊಂಡು ಬನ್ನಿ ಸರೋಜ ಸರೋಜ ನನ್ನನ್ನು ಯಾಕೆ ಗೋಳಾಡಿಸ್ತಾ ಇದೀಯ ಎಂತ ಒಳ್ಳೆ ಡಾಕ್ಟ್ರು ಅಂತ ಹೋದ್ರು ನನ್ ಮುಖ ನೋಡಿದ್ರು ಮುಖ ತಿರುಗಿಸ್ಕೊಂಡು ಹೋಗ್ತಾನೆ ಕಣೆ ಅಂತ ಹೀನ್ ಜಾತಕ ನಂದು ಅದ್ ಯಾವ ಗಳಿಗೆಯಲ್ಲಿ ನಿನ್ನ ಆಸೆಗೋಸ್ಕರ ಮನೆ ಕಟ್ಟಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ನು ನಿಷ್ಕಾರಣವಾಗಿ ನಮ್ಮ ಆಫೀಸರ್ ಕೋಪ ಕುರಿಯಾದೆ ಈ ಊರ್ನಲ್ಲಿ ಇದ್ದ ಗೌರವ ಅಗನತೆ ಎಲ್ಲ ಕಳ್ಕೊಂಡೆ ಸರೋಜ ಇನ್ನೇತಕ್ಕೋಸ್ಕರ ಬದುಕಿರ್ಬೇಕೆ ನಾವು ದೇವ್ರಿಗೆ ನಮಗ್ ಬದುಕಿರೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ ಬಿಡು ಬಿಡು ಹೋಗ್ಲಿ ಸಾಯೋಣ ಒಳ್ಳೆ ಕೆಲಸನೇ ಮಾಡಿದೆ ಇಲ್ಲಿ ಅಪತ್ರ ಕೊಡು ಇಲ್ಲ ಅಪತ್ರ ನನ್ನ ಹತ್ರವೇ ಇರಬೇಕು ನೀನು ಮುಟ್ಟಾಳ ಅಂದ್ರೆ ನಾನು ಮುಟ್ಟಾಳಾಗಿ ತಿಳ್ಕೊಂಡಿದ್ಯಾ ಆ ಪತ್ರ ನನ್ನ ಹೆಸರು ಬರ್ಸಿ ಸೈನ್ ಮಾಡ್ಸಕ್ಕೆ ನನ್ನ ಹತ್ರ ಕೊಟ್ಟಿದ್ದೆ ಅಷ್ಟೇ ಏನು ಸ್ವಂತ ನನಗೆ ಮೋಸ ಮಾಡ್ತೀಯ ಅಣ್ಣದ ಮುಂದೆ ಅಣ್ಣ ತಮ್ಮ ಯಾರು ಇಲ್ಲ ಇಲ್ಲಿ ಆ ಕಬ್ಬಿಣ ಪೆಟ್ಟಿಗೆ ಬೀಗದ ಕೈ ಇಲ್ಲೇ ಹೋದ್ರೆ ಧೋ ಅಯೋಗ್ಯ ನೀನು ಒಬ್ಬ ಮನುಷ್ಯನೇ ಎಲ್ಲಿ ಬೀಗದ ಕೈ ಈ ಪತ್ರ ತಗೊಂಡೋಗು ಶೀಲ ನಾನು ಆಮೇಲೆ ಬರ್ತೀನಿ ಕಾಳಿಂಗ
ಕೊಟ್ರಮ್ಮ? ಸರ್, ನಿಮ್ ಮನೆ ಪತ್ರ ತಗೊಳ್ಳಿ. ನಮ್ ಮನೆ ಪತ್ರ? ಮನೆ ನೀವು ಮುಳುಗೋದ್ಮೇಲೆ ಈ ಪತ್ರದಿಂದ ಏನ್ ಪ್ರಯೋಜನ ಅದ? ನಿಮ್ ಮನೆ ನಿಮ್ ಭಾಗಕ್ಕೆ ಬಂದಿದೆ ಸರ್. ದೇವ್ರು ಒಳ್ಳೆಯವ್ರಿಗೆ ಎಂದಿಗೂ ದ್ರೋಹ ಮಾಡಲ್ಲ. ನಮ್ಗೆ ಒಳ್ಳೆ ಕಾಂಟ್ರಾಕ್ಟರ್ ಸಿಗ್ತಾರಾದ? ಮೊದ್ಲೇ ನಮ್ಮ ಅಣ್ಣನ ಮಾತು ನಾನು ಕೇಳಲಿಲ್ಲ. ಒಬ್ರು ಹಾಗಿದ್ರೆ ಪ್ರಪಂಚದಲ್ಲಿರೋರೆಲ್ಲ ಹಾಗೆ ಇರ್ತಾರೆ ಸರ್. ಪಾಪ ಕಾಂಟ್ರಾಕ್ಟ್ರು ಅವ್ರು ಮಾಡಿರೋ ತಪ್ಪಕ್ಕೆ ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರೆ. ಸರ್, ನಮ್ಮ ಯಜಮಾನ ಸರ್ವಾಪರಾಧವನ್ನು ಕ್ಷಮಿಸಬೇಕು. ಇಷ್ಟಕ್ಕೆಲ್ಲ ಅವರಲ್ಲ ಸ್ವಾಮಿ ಕಾರಣ. ಅವ್ರ ತಮ್ಮ ಅಯೋಗ್ಯ ಇಡಿಯಟ್ ರಾಸ್ಕಲ್ ಕಾಳಿಂಗ ಸರ್ಪ. ಕ್ಷಮಿಸ್ತಿರೋ ಇಲ್ವೋ? ನಮ್ ಗ್ರಹಚಾರಕ್ಕೆ ಅವರೆಲ್ಲ ಏನ್ ಮಾಡ್ತಾರೆ? ಹೋಗಪ್ಪ. ನೋಡಿದ್ರೆ ಯಾವ್ದೋ ಟೆಲಿಗ್ರಾಮ್ ಬಂದಿದೆ ನಿಮ್ಗೆ. ಇವತ್ತು ಎಂತ ಒಳ್ಳೆ ಶುಭ ದಿವಸ. ಅಪ್ಪ ಗ್ರಾಜ್ಯುಯೇಟ್ ಸಹೋದರ, ಕಾಂಟ್ರಾಕ್ಟ್ದಾರ ದುಡ್ಡು ಕೊಟ್ಮೇಲೆ ಅವನ ಹತ್ರ ರಸೀತಿ ತೆಗೆದುಕೋಬೇಕು, ಲೆಕ್ಕ ಪತ್ರ ಚೆನ್ನಾಗಿ ಇಟ್ಟಿರ್ಬೇಕು ಅನ್ನೋದು ಗೊತ್ತಿಲ್ವೇ? ಆತನ್ ನಾನು ತುಂಬಾ ನಂಬಣ್ಣ, ಅದಕ್ಕೋಸ್ಕರ ಈ ಪಾಡ್ ಪಟ್ಟಿದ್ದಾಯ್ತು ನೋಡು. ಮನೇಲಿ ಫರ್ನಿಚರ್ ಕೂಡ ಮಾರಾಯ್ತು. ಇವಾಗ ಬುದ್ಧಿ ಬಂತೇನು? ಲೋ, ಈ ಪ್ರಪಂಚದಲ್ಲಿ ನಂಬಬೇಕು, ನಂಬೋ ಹಾಗೆ ನಟಿಸ್ಬೇಕು, ಆದ್ರೆ ನಂಬಾರದು. ಜನನ ಪೂರ್ಣವಾಗಿ ಹೊಗಳ್ಬೇಕು, ವ್ಯವಹಾರ ಮಾತ್ರ ಬಿಗಿಯಾಗಿರ್ಬೇಕು. ಇನ್ನೇನು ದೊಡ್ಡನು ಅನ್ನಿಸ್ಕೊಂಡು ನೀನ್ ಬಂದಿಯಲ್ಲ, ವ್ಯವಹಾರ ಎಲ್ಲ ನಿನ್ ತಲೆ ಕಟ್ಬಿಟ್ಟು ನಾನು ಆರಾಮಾಗಿರ್ತೀನಿ ಬಿಡ. ಎಂತ ದೊಡ್ಡ ಪ್ಲಾನ್ ಅಪ್ಪ, ಊರ್ ತುಂಬಾ ಮೈ ತುಂಬಾ ಸಾಲ ಆಗೋಯ್ತು, ಇವಾಗ ನಿನ್ ವ್ಯವಹಾರ ನನ್ ತಲೆ ಗಂಟಾಕ್ತಿ. ಅಪ್ಪ ಸಹೋದರ, ನೀನ್ ಏನು ಮಾಡ್ಬೇಡ, ಈ ಮನೆ ಕಟ್ ನೋಡೋವರೆಗೂ ನೀನ್ ನನ್ ಜೊತೆನಲ್ಲಿರು. ನಿನ್ ಚಕ್ರವ್ಯೂಹವೆಲ್ಲ ನನಗೂ ಪರಿಚಯವಾಗ್ಲಿ. ನೀನ್ ಹೇಗ್ ಹೇಳಿದ್ರ ಕೇಳ್ತೀನಿ. ಪ್ಯಾಕೆಟ್ ನಲ್ಲಿ ದುಡ್ಡು ಮುಗೀತು, ಇನ್ನೇನ್ ಮಾಡ್ತೀಯ? ಅದ್ ಸರಿ, ಆ ರವಿಗೆ ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ನೋಡ್ಸು. ಸರೋಜಳು ಒಡವೆ ಇದೆಯಲ್ಲ, ಅದೇ ಮಾರ್ವಾಡ ಅಂಗಡಿನಲ್ಲಿ, ಅದನ್ನೆಲ್ಲ ತೆಗೆಸ್ಕೊಟ್ಬಿಡು. ನಾನೇನ್ ಬರ್ತೀನಿ. ಕಾಫಿ ಕುಡ್ದೋಗಣ, ಮನೆ ಸಾಲ ತೀರ್ಲಿ. ಬಾಪ ಅಣ್ಣ, ಇದೇನೆ ನಮ್ಮನೆ? ಹೇಗಿದೆ ಮನೆ? ಮನೆ ತುಂಬಾ ಚೆನ್ನಾಗಿದೆ ಕಣಯ್ಯ. ನೋಡು, ಈಕೆ ನನ್ನ ಹೆಂಡತಿ ಸರೋಜ ಅಂತ ಹೇಳಿ. ನಮಸ್ಕಾರ. ರಾಧಾ, ರಾಧಮ್ಮ. ಇವರು ರಾಧಮ್ಮ ಅಂತ ಹೇಳಿ. ರಾಧಾ? ಏಕೆ? ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಧಾ, ರಾಧಾ. ಆನಂದ್, ಮೂರ್ತಿ. ರಾಧಾ ನನ್ನ ಹೆಂಡತಿ. ಸ್ವಾಮಿ, ಯಾರ್ದು ಹೆಂಡತಿ ಆಗ್ಬೇಕಾದ್ರೆ ಅವ್ರು ಹೇಳ್ಬಿಡಿ, ಕೈ ಬಿಡಿ. ನಿಮ್ ಕಾಲಿಗೆ ಬಿಡ್ತೀನಿ ಬೇಕಾದ್ರೆ ಕೈ ಬಿಡಿ, ಕೈ ಬಿಡಿ. ಸರ್, ಅವರು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆನಂದ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ. ಸರ್, 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 ಸರ್. ಇದೆಲ್ಲ ಮಾಮೂಲು. ರೇ ಪ್ರಾಣೇಶ್, ರೇ ಪ್ರಾಣೇಶ್, ಹೇಳ್ರಿ ಹೇಳ್ರಿ. ಮೈಯೆಲ್ಲ ವೀಕ್ನೆಸ್, ಬ್ರೈನ್ ಡಿಮ್ ಆಗ್ತಾ ಇದೆ, ಕತ್ಲೆ ಕವಿತಾ ಇದೆ ಕಣ್ಗೆಲ್ಲ. ಏನೇನು ಆಗ್ತಾ ಇದೆ? ರಾಮ ರಾಮ ರಾಮ. ಹೇಳ್ರಿ ಹೇಳ್ರಿ. ನೀವು ಹೋಗಿ, ನಾನು ಇಲ್ಲೇ ಪಕ್ಕದ ಅಂಗಡಿಗೆ ಹೋಗಿ ಎರಡು ಬಾಟ್ಲು ಸೋಡಾ ಕುಡ್ಕೊಂಡು ಮನೆಗೆ ಹೋಗ್ತೀನಿ. ನೀವು ಹೋಗಿಪ್ಪ, ಹೋಗಿ. ಅಯ್ಯೋ, ಮಿಸ್ಟರ್ ಪ್ರಾಣೇಶ್, ಪ್ರಾಣೇಶ್. ಅವನು ಸತ್ತು ಬಹು ದಿವಸಗಳಾಯ್ತು. ಯಾಕೆ ಹಾಗೆ ಹೇಳ್ತೀರಾ? ನೀವೇ ಹೇಳಿ. ಒಂದು ಹೆಣ್ಣು ಎರಡು ಮದುವೆ ಮಾಡ್ಕೊಳ್ಳೋದು ಭಾರತೀಯ ಸಂಸ್ಕೃತಿಯಲ್ಲಿ ಇದೆಯೇ ಪ್ರಾಣೇಶ್? ಮದುವೆ ಇನ್ನೆಲ್ಲೇ ಮದುವೆ? ನನ್ನ ಜೀವಮಾನದಲ್ಲಿ ನಾನು ಯಾವ ಆಸೆನೂ ಇಟ್ಕೊಳ್ಳಿಲ್ಲ. ಜಗದ್ವಿಖ್ಯಾತವಾದ ಇಂಜಿನಿಯರ್ ಆಗಬೇಕು ಅಂತ ಬಯಸಿಲ್ಲ. ಚಂದ್ರಮಂಡಲಕ್ಕೆ ಹೋಗಬೇಕು ಅಂತ ಆಸೆ ಪಡಲಿ. ಕೇವಲ ಒಂದೇ ಒಂದು ಹೆಣ್ಣಿನ ಸಹವಾಸದಲ್ಲಿ ಆರೇ ತಿಂಗಳು ಆರೋಗ್ಯವಾಗಿದ್ದು ಸಂಸಾರ ಮಾಡೋಣ ಅಂತ ಆಸೆ ಪಟ್ಟೆ. ಆ ಆಸೆಯಿಂದಲೂ ವಂಚಿತನಾಗಿ ಕೆಟ್ಟೆ. ನಾನು ಯುವಕನಾಗಿ ಕೆಟ್ಟೆ. ಶಿವಂ ಶಿವ. ನೀವೀಗ ಒಂದು ಹೆಣ್ಣನ್ನು ಮದುವೆ ಮಾಡ್ಕೋಬೇಕು ತಾನೇ? ಮದುವೆ? ಬ್ರಹ್ಮಚರ್ಯ ಆಶ್ರಮದಿಂದ ಎರಡು ಆಶ್ರಮ ದಾಟಿ ಸನ್ಯಾಸಾಶ್ರಮಕ್ಕೆ ಬಂದಿರುವ ನನಗೆ ಮದುವೆ ಹೇಗೆ? ನೋಡಿ, ಹಾಗೆಲ್ಲ ನೀವು ಹೇಳ್ಬೇಡಿ. ಇವಳನ್ನ ನಿಮ್ ಕೈಯಲ್ಲಿ ಇಟ್ಟಿದ್ದೀನಿ. ಹೊಡೆಯಿತು ನಿಂಚು, ತಡೆಯಲಾರೆ ಸಂಚು. ಈ ಹುಡುಗಿಗೆ ಬೇರೆ ಮದುವೆ ಆಗಿಲ್ಲ ತಾನೆ? ಇಲ್ಲ ಪ್ರಾಣೇಶ್. ಈಗ ಮಾಡ್ಕೊಳ್ಬೇಕು ಅಂತ ಇರೋ ಮದುವೆನೇ ಮೊದಲನೇ ಮದುವೆ ತಾನೆ? ಹೌದು. ಕೆಲವು ನಾರಿಮಣಿ, ನಿನ್ನ ಪೆಸರೇಂಪೆ, ನೀನು ನನ್ನನ್ನೇ ಮದುವೆ ಆಗಬೇಕು ಅನ್ನೋದಕ್ಕೆ ಕಾರಣ ನೀವು?
ಪ್ರತಿ ದಿವಸ ನನ್ನ ಕನಸಲ್ಲಿ ಬರ್ತಾ ಇದ್ರಿ. ನಾನೇ ಇಲ್ಲ, ನಾನು ಹಾಗೆ ಬೇರೆಯವ್ರ ಕನಸಲ್ಲಿ ಬರೋನೇ ಅಲ್ವಲ್ಲ. ಇಲ್ಲ ಇಲ್ಲ, ನೀವೇ ಬರ್ತಾ ಇದ್ರಿ. ನೀವ್ ಯಾರೋ ಬೇರೆಯವ್ರು ನೋಡಿದ್ರಿ. ನಾನು ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟು ರಾಧನ್ ಹತ್ರ ಹೇಳಿದ್ದೀನಿ. ಮಿಸ್ಟರ್ ಆನಂದ್ ರಾವ್, ನಿಮ್ ಹತ್ರ ಒಂದು ಚಾಕು ಇದೆಯಾ? ಚಾಕು ಇಲ್ಲ, ಬಾಕು ಇದೆ. ಬೇಕೆ ಹಾಕುವೋ ಬಾಕುವೋ ಇತ್ಲಾಗ ಹಾಕು. ಸಾಕು ಸಾಕು, ಶಿವೋಹಂ. ಅಯ್ಯೋ, ಇದೇ ಚಾಕು ಕೈಲಿ ಹುಡುಗಿಯ ಹತ್ರ ಬೇರೆ ಕರೆದಿದ್ರೆ ಏನ್ ಮಾಡ್ತೀರಾ ಪ್ರಾಣಿ? ಶಿವೋಹಂ, ಶಿವ ಪ್ರೇರಣೆ ಆಗಿದೆ. ಅಯ್ಯೋ, ನನ್ನೇನು ಮಾಡ್ಬೇಡಿ. ನನ್ನ ಮದುವೆ ಮಾಡ್ಕೊಳಕ್ ನಿಮ್ಗೆ ಇಷ್ಟ ಇಲ್ದಿದ್ರೆ ನಾನು ಬೇರೆ ಮದುವೆನಾದ್ರೂ ಮಾಡ್ಕೊಂತೀನಿ. ನನ್ನ ಮಾತ್ರ ಏನು ಮಾಡ್ಬೇಡಿ, ನಿಮ್ ಕಾಲಿಗೆ ಬೀಳ್ತೀನಿ. ಶಿವೋಹಂ. ಮದುವೆ ಯಾವತ್ತು ಇಟ್ಕೊಳ್ಳ? ಮುಂದಿನ ವಾರ ಇಟ್ಕೊಳ್ಳೋಣ. ಬೇಡಿ, ನಮ್ ಮ್ಯಾನೇಜರ್ ಮನೆ ಗೃಹ ಪ್ರವೇಶ ಆಗುತ್ತಲ್ಲ, ಆವತ್ತೇ ನಿಮ್ ಮದುವೆ ಇಟ್ಕೊಳ್ಳೋಣ. ಏನಂದ್ರೆ ಸರಿ ಆಗ್ಬೋದು. ಒಪ್ಪಿಗೆನೆ. ಹೇಗಿದೆ ರಾಯರೇ? ಬಹಳ ಚೆನ್ನಾಗಿದೆ. ಎಷ್ಟೇ ಆದ್ರೂ ನಿಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನಡೀತಾ ಇರೋ ಶುಭ ಕಾರ್ಯ ಅಲ್ವೇ? ಒಂದೇ ಶುಭ ಮುಹೂರ್ತದಲ್ಲಿ ಎರಡು ಶುಭ ಕಾರ್ಯ ನಡೀತಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಆಗ್ತಿದೆ.